ನಮ್ಮಲ್ಲಿ ಯಾವುದೇ ತರಹದ ಇಂಡಸ್ಟ್ರೀಸ್ ಪರವಾಗಿ ನಾನು ಹೇಳೋದು ಯಾವುದೇ ತರ ಪೊಲೀಸ್ ಕಂಟ್ರೋಲ್ಗಳಿಗೆ ಸಪೋರ್ಟ್ ಮಾಡಬೇಕು ಅದೆಲ್ಲದಕ್ಕೂ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ತಮಗೆ ಇಲ್ಲಿ ಬಂದು ನಮ್ಮ ಕನ್ಸಲ್ಟ್ ಮೇಳವನ್ನು ಇನಾಗ್ರೇಷನ್ ಮಾಡಲಿಕ್ಕೆ ಬಂದಿರೋ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಸ್ವಾಗತವನ್ನು ಮಾಡ್ತಾ ಮತ್ತೆ ನಮ್ಮ ಕೆಲವು ಪಾಸ್ಟ್ ಮೆಂಟ್ಸ್ ಬಂದಿದ್ದಾರೆ ಹನುಮಂತೇಗೌಡರು ನಮ್ಮ ಪಾಸ್ಟ್ ಮೆಂಟ್ಸ್ ಇದ್ದಾರೆ ಅವರಿಗೂ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಮತ್ತೆ ಅಸೋಸಿಯೇಷನ್ ಪ್ರೆಸಿಡೆಂಟ್ ಕೂಡ ಬಂದಿದ್ದಾರೆ ಜೌಳಿ ನಮ್ಮ ಯಂಗಪ್ರಭು ನಮ್ಮ ಪಾಸ್ಟ್ ಮೆಂಟ್ಸ್ ಕಮಾಂಡರ್ ಜೌಳಿ ಅವರು ಬಂದಿದ್ದಾರೆ ಸರ್ ಅವರು ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಮತ್ತೆ ಎಲ್ಲ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು ಬಂದಿದ್ದಾರೆ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇದ್ದೀನಿ ಮತ್ತೆ ಬಂದಿರುವಂತಹ ಎಲ್ಲ ನಮ್ಮ ಮೆಂಬರ್ಸ್ ನಾನು ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇದ್ದೀನಿ ಮತ್ತೆ ಈ ಕನ್ಸಲ್ಟ್ ಮೇಳದ ಎಲ್ಲ ಉಪಯೋಗಗಳನ್ನ ನಮ್ಮ ಮೆಂಬರ್ಸ್ ತಗೋಬೇಕು ಅಂತ ಹೇಳಿ ಮತ್ತೊಮ್ಮೆ ಕೇಳ್ಕೊಂತ ಸೊ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಲ್ಲರನ್ನು ಸ್ವಾಗತಿಸ್ತಾ ನಮ್ಮ ಅಧ್ಯಕ್ಷರನ್ನು ಜೋರಾಗಿ ಚಪ್ಪಾಳೆಯಿಂದ ಸ್ವಾಗತಣ ಯಾಕಂದ್ರೆ ನಿನ್ನೆ ಸಂಜೆ ವಸತಿ ಸಚಿವರಾದ ಸೋಮಣ್ಣ ಅವರು ಇದ್ರು ಈಗ ಬೆಳಗ್ಗೆನೆ ನಮ್ಮ ಅರಣ್ಯ ಸಚಿವರು ಆನಂದ್ ಸಿಂಗ್ ಸನ್ಮಾನ ಬಂದಿದ್ದಾರೆ ಒಂದು ಬಿಡುವಿಲ್ಲದ ಕೋವಿಡ್-19 ಸಮಯದಲ್ಲಿ ಸರ್ ಬಿಡುವಿಲ್ಲದ ಕಾರ್ಯಕ್ರಮ ನಡೆಸಿಕೊಡ್ತಿರುವ ಅಧ್ಯಕ್ಷರಿಗೆ ಜೋರಾದ ಚಪ್ಪಾಳೆಯಿಂದ ಸ್ವಾಗತಿಸೋಣ ಬಂದಿರುವಂತ ಮುಖ್ಯ ಅತಿಥಿಗಳನ್ನು ಗೌರವಿಸುವುದು ಖಾಸಿಯಾಗಿ ಒಂದು ಗೌರವ ಮೇ ರಿಕ್ವೆಸ್ಟ್ ಅವರ್ ಬಿಲೋ ಪ್ರೆಸಿಡೆಂಟ್ ಅಂಡ್ ಆಫೀಸ್ ಬರ್ಸ್ ಟು ಕೈಂಡ್ಲಿ ಕ್ಷಮಿಸಿ ದೀಪವನ್ನು ಹಚ್ಚೋದ್ರ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕು ಅಂತ ನಾನು ಮುಖ್ಯ ಅತಿಥಿಗಳನ್ನು ಕೇಳ್ಕೊಳ್ತಾ ಇದ್ದೀನಿ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸನ್ಮಾನ್ಯ ಅರಣ್ಯ ಸಚಿವ ಶ್ರೀ ಆನಂದ್ ಸಿಂಗ್ ಅವರು ಮತ್ತು ಎಲ್ಲ ಅತಿಥಿಗಳಿಗೆ ನಮ್ಮ ಖಾಸಿಯಾದ ಅಧ್ಯಕ್ಷರು ಮತ್ತು ಸದಸ್ಯರ ಪರ ವಂದನೆಗಳು ಬಂದಿರುವಂತ ಅತಿಥಿಗಳನ್ನು ಸನ್ಮಾನಿಸುವುದು ಖಾಸಿಯಾಗೆ ಒಂದು ಗೌರವ ತಂದುಕೊಡುವಂತ ವಿಷಯ ಮೈ ರಿಕ್ವೆಸ್ಟ್ ಅವರ್ ಬಿಲೋ ಪ್ರೆಸಿಡೆಂಟ್ ಶ್ರೀ ಕೆ ವಿ ಅರ್ಸಪ್ಪ ಟು ಕೈಂಡ್ಲಿ ಆನರ್ ಅವರ್ ಚೀಫ್ ಗೆಸ್ಟ್ ಸರ್ 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 ಸರ್
ಸರ್ ಹಾಗೆ ನಮ್ಮ ಮೆಂಬರ್ ಸೆಕ್ರೆಟರಿ ಶ್ರೀನಿವಾಸ ಸರ್ ಅವರನ್ನು ಸಹ ಗೌರವಿಸಬೇಕು ಅಂತ ನಾನು ಅಧ್ಯಕ್ಷರಿಗೆ ಕೇಳ್ಕೊಂತೀನಿ ವಂದನಾರ್ಪಣೆ ಸಲುವೆಲ್ಲವೂ ಅವ್ರನ್ನ ಗೌರವಿಸ್ತೀವಿ ಅಧ್ಯಕ್ಷರಿಂದ ಮೆಂಬರ್ ಸೆಕ್ರೆಟರಿ ಶ್ರೀ ಶ್ರೀನಿವಾಸ ಐಎಫ್ಎಸ್ ಅವರಿಗೆ ಒಂದು ಗೌರವ ಸಮರ್ಪಣೆ ಹಾಗೆ ನಮ್ಮ ಕಾಸಿಯಾದ ಸದಸ್ಯರು ಹಾಗೂ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಮೆಂಬರ್ ಆದ ಶ್ರೀ ಶ್ರೀಕಂಠ ದತ್ತ ಅವರನ್ನು ಸಹ ಗೌರವಿಸಬೇಕು ಅಂತ ನಾನು ಅಧ್ಯಕ್ಷನ್ ಕೇಳ್ಕೊಂತ ಇದ್ದೀನಿ ಕಾರ್ಯಕ್ರಮದ ಒಂದು ಸಂಕ್ಷಿಪ್ತ ವಿವರವನ್ನು ನಮ್ಮ ಶ್ರೀ ಮಲ್ಲೇಶ್ ಗೌಡ ಪ್ಯಾನೆಲ್ ಚೇರ್ಮನ್ ಪರಿಸರ ವಿಜ್ಞಾನ ಮತ್ತು ಪರಿಸರ ಕಾಸಿಯಾದ ಸದಸ್ಯರು ಅವರು ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಇವಾಗ ನಾವು ಮತ್ತೊಮ್ಮೆ ಬೆಳಗಿನ ಒಂದನೇ ನಮಸ್ಕಾರ ಮಾಡ್ತಾ ನಮ್ಮ ಕಾಸಿಯಾ ನನಗೆ ಕೊಟ್ಟ ಜವಾಬ್ದಾರಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನ್ ಜವಾಬ್ದಾರಿ ಇದೆ ಲಾಸ್ಟ್ 3 ವರ್ಷದಿಂದ ಮಾಡ್ತಾ ಇರೋ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಮಿನಿಸ್ಟರ್ ಅರಣ್ಯ ಸಚಿವರು ಮಿನಿಸ್ಟರ್ ಇವತ್ತು ನಮ್ಮ ಕಾಸಿಯಾಗಿ ಬಂದಿರೋದು ನಮ್ಮೆಲ್ಲ ಒಂದು ದೊಡ್ಡ ಹೆಮ್ಮೆ ಮತ್ತೆ ನಮ್ಮ ಸಣ್ಣ ಮತ್ತೆ ಸೂಕ್ಷ್ಮ ಕೈಗಾರಿಕೆಗಳಿಗೆ ಏನಾದ್ರು ಸಣ್ಣ ಒಂದು ಕೊಡುಗೆ ನಾವು ನಮ್ಮ ಕಡೆಯಿಂದ ನಾವು ಕೇಳ್ಕೊಂತಾ ಇದ್ವಿ ನಮ್ಮ ಮೆಂಬರ್ ಸೆಕ್ರೆಟರಿ ಮತ್ತೆ ಚೇರ್ಮನ್ ಇದುವರೆಗೂ ನಮ್ಗೆ ತುಂಬಾ ಸಹಕಾರ ಮಾಡ್ತಾರೆ ಈಗಿರುವಂತ ಈಗಿರೋ ಟೀಮ್ ಮತ್ತೆ ನಮ್ಮ ಆಫೀಸರ್ಗಳು ಮೆಂಬರ್ ಸೆಕ್ರೆಟರಿ ಮತ್ತೆ ಚೇರ್ಮನ್ ಎಲ್ಲರೂ ಈಗ ಏನ್ ಹೊಸ ಟೀಮ್ ಇದೆ ಒಂದು 4-5 ಟೀಮ್ ಇಂದ ನಾವು ಬಂದಿರೋದು ಹಳೆದೆಲ್ಲ ತುಂಬಾ ನಮ್ಗೆ ಒಂದ್ ಸ್ವಲ್ಪ ಅನುಭವಗಳು ಜಾಸ್ತಿ ಆಗಿದಾವೆ ಅದರಿಂದ ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳಕ್ ಹೋಗಲ್ಲ ನಮ್ಮ ಎಲ್ಲರನ್ನು ತಿಳ್ಕೊಂಡಿರ್ತೀರಾ ಅಂತ ಅನ್ಕೊಂತ ನಾವು ಮತ್ತೊಮ್ಮೆ ನಮ್ಮ ಮಿನಿಸ್ಟರ್ನ ವೆಲ್ಕಮ್ ಮಾಡ್ತಾ ಹಾಗೂ ನಮ್ಮ ಅಧ್ಯಕ್ಷರಿಗೆ ಮತ್ತೆ ನಮ್ಮ ಶ್ರೀನಿವಾಸರು ಎಂಎಸ್ ಅವರಿಗೂ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ ಮತ್ತೆ ನಮ್ಮ ಸ್ಟೇಟ್ ಮೇಲೆ ಇರುವಂತ ನಮ್ಮ ಮೆಂಬರ್ ಶ್ರೀಕಂಠ ದತ್ತ ರಾಜು ಪಾಸ್ಟರ್ ಜನ್ ಎಲ್ಲ ನಮ್ಮ ಓಬಿಗಳು ಹಾಗೂ ಮತ್ತೆ ಇವಾಗ ತಡವಾಗಿ ಇವಾಗ ಬಂದಿರುವಂತ ನಮ್ಮ ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಮತ್ತೆ ಪೀಣ್ಯ ಭಾಗದಿಂದ ಬಂದಿರೋ ಎಲ್ಲ ನಮ್ಮ ಸ್ನೇಹಿತರು ಮತ್ತೆ ಪಾಸ್ಟರ್ ಜನ್ ನಮ್ಮ ಮುಂದೆ ಜಡಿಯವರು ಎಲ್ಲರೂ ಇದ್ದಾರೆ ಎಲ್ರಿಗೂ ನಾನು ಮತ್ತೊಮ್ಮೆ ವೆಲ್ಕಮ್ ಮಾಡಿದೆ ಯಾರು ಮಿಸ್ ಆಗಿಲ್ಲ ಮತ್ತೆ ನಮ್ಮ ಆಫೀಸರ್ಗಳು ರಮೇಶ್ ಕುಮಾರ್ ಸರ್ ಇದಾರೆ ಪ್ರಭುದೇವ್ ಇದಾರೆ ಉದಯ್ ಕುಮಾರ್ ಸರ್ ಇದಾರೆ ಎಲ್ಲಾ ಆರ್ಒಗಳು ಇದಾರೆ ಕಮಿಷನ್ ಕಂಟ್ರೋಲ್ ಬೋರ್ಡ್ ಎಲ್ಲಾ ಎಸ್ಇಒಗಳು ಇದಾರೆ ಎಲ್ರಿಗೂ ನಾನು ಮತ್ತೊಮ್ಮೆ ಸ್ವಾಗತ ಮಾಡ್ತಾ ನನ್ನ ಇವತ್ತು ಏನು ಸಬ್ಜೆಕ್ಟ್ ಇದೆ ಅದ್ರ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ನಮ್ಮಲ್ಲಿ ನಾನು ಮಾತಾಡ್ತೇನೆ ಸರ್ ಸರ್ ಇವಾಗ ನಮ್ಮ ಮೆಂಬರ್ ಸೆಕ್ರೆಟರಿ ಅವರು ಮತ್ತೆ ನಾವು ನಮ್ಮ ಅಧ್ಯಕ್ಷರು ಏನು ಹೋಗಿ ಮೀಟ್ ಮಾಡಿದಾಗ ನಮ್ಮ ಕೋರಿಕೆಗಳನ್ನ ಹೇಳ್ಕೊಂಡು ಇತ್ತೀಚಿನ ದಿನಗಳಲ್ಲಿ ಏನ್ ಆಗ್ತಾ ಇದೆ ನಮ್ಮ ಕಾಸಿಯಾ ಮತ್ತೆ ಕಾಸಿಯಾ ಏನ್ ಮಾಡ್ಬೇಕು ಎಂಎಸ್ಎಂಇ ಏನ್ ಬೇಕು ಅಂತ ನಾವು ಕೇಳ್ಕೊಂಡಾಗ ಮೆಂಬರ್ ಸೆಕ್ರೆಟರಿ ಮತ್ತೆ ಚೇರ್ಮನ್ ಇಬ್ರು ಮುಂದೆ ಬಂದು ನೋಡ್ರೆ ನೀವು ನಮ್ ಜೊತೆ ನಡೆದೀವಿ ನೀವು ಏನ್ ಮಾಡ್ತಿರೋ ಕಾರ್ಯಕ್ರಮಕ್ಕೆ ಅದಕ್ಕೆಲ್ಲ ನಾವು ಎಂಎಸ್ಎಂಇಗೋಸ್ಕರ ಹೋರಾಟ ಮಾಡೋಕ್ಕೋಸ್ಕರ ಇದೀವಿ ಅಂತ ಹೇಳಿ ಅವ್ರು ಭರವಸೆ ಕೊಟ್ಟಾಗ ಈಗಾಗಲೇ ನಾವು ಕಳೆದ ತಿಂಗಳು ಒಂದು ಕಾರ್ಯಕ್ರಮ ಮಾಡಿದ್ವಿ ಮೆಂಬರ್ ಸೆಕ್ರೆಟರಿ ನಾವೇನು ಸಿಂಪ್ಲಿಫಿಕೇಶನ್ ಅಪ್ಲಿಕೇಶನ್ ಸಿಂಪ್ಲಿಫಿಕೇಶನ್ ಮಾಡ್ಬೇಕು ಅಂತ ಕೇಳ್ಕೊಂಡಿದ್ವಿ ಅದಕ್ಕೆ ಚಾಲನೆ ಕೊಟ್ಟಿದ್ರು ಇವತ್ತು ಅಪ್ಲಿಕೇಶನ್ ಸಿಂಪ್ಲಿಫಿಕೇಶನ್ ಜೊತೆ ಕನ್ಸೆಂಟ್ ಮೇಳನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಮೆಂಬರ್ ಸೆಕ್ರೆಟರಿ ಅವರಿಗೆ ನಮ್ಮ ತುಂಬಾ ಹೃದಯದಿಂದ ಅಭಿನಂದನೆಗಳು ಸರ್ ಸರ್ ಈಗಾಗಲೇ ಕೈಗಾರಿಕೆಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಯೊಂದಿಗೆ ಪರಿಸರವನ್ನು ಸಮತೋಲನಗೊಳಿಸುವ ವಿಷಯವು ದೀರ್ಘಕಾಲಿಕವಾಗಿದ್ದು ಅದನ್ನು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು ಕನ್ಸೆಂಟ್ ಪತ್ರ ಅಂದ್ರೆ ಸಮ್ಮತಿ ಪತ್ರವನ್ನು ಪಡೆಯುವ ನಿಟ್ಟಿನಲ್ಲಿ ಅನುಭವಿಸುತ್ತಿರುವ ತೊಂದರೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಹಾಗೂ ಎಂಎಸ್ಎಂಇಗಳು ಹಾಗೂ ಕೈಗಾರಿಕೆಗಳನ್ನು ಸುಲಲಿತವಾಗಿ ನಡೆಸುವ ಸಲುವಾಗಿ
ಪಡೆಯಬೇಕಾದ ಸಮ್ಮತಿ ಪತ್ರವನ್ನು ಪಡೆಯಲು ಅನುಸರಿಸಬೇಕಾದ ಕಾರ್ಯವಿಧಾನಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಕಳೆದ ತಿಂಗಳು 6/8/2020 ವೆಬಿನಾರ್ ಮೂಲಕ ಮತ್ತು ಇದೇ ಸ್ಟೇಜ್ ಮೇಲೆ ನಮ್ಮ ಈ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಸದರಿ ಕಾರ್ಯಕ್ರಮದಲ್ಲಿ ನಮ್ಮ KSPCB ಸದಸ್ಯ ಕಾರ್ಯದರ್ಶಿಗಳೊಂದಿಗೆ ಇತರೆ ಹಿರಿಯ ಅಧಿಕಾರಿಗಳು ಭಾಗವಹಿಸಿದರು. ಅರಿವು ಮೂಡಿಸುವ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ಇಂದಿನ ಸಮ್ಮತಿ ಮೇಳವನ್ನು ಆಯೋಜಿಸಲಾಗಿದೆ. ಸಣ್ಣ ಮತ್ತು ಸೂಕ್ಷ್ಮ ಕೈಗಾರಿಕೆಗಳು ಭಾರತೀಯ ಆರ್ಥಿಕತೆಯ ಪ್ರಮುಖ ಭಾಗವಾಗಿರುವುದರಿಂದ ಅನುಸರಣೆ ಸಮಸ್ಯೆಗಳು ಮತ್ತು ವಿವಿಧ ನಿಯಮಗಳನ್ನು ಪಾಲಿಸುವ ಹಾಗೂ ಸಮಸ್ಯೆಗಳನ್ನು ಎದುರಿಸಲು ಸಂಪನ್ಮೂಲಗಳನ್ನು ಹೊಂದಿರುವುದಿಲ್ಲ. ಕೆಲವು ವಿಷಯಗಳಲ್ಲಿ ಅನಗತ್ಯ ಸಮಯ ಮತ್ತು ಸಂಪನ್ಮೂಲ ವ್ಯಯ ಮಾಡಬೇಕಾದ ಸಂದಿಗ್ಧತೆಯನ್ನು ಅವರು ಎದುರಿಸುತ್ತಿರುತ್ತಾರೆ. ಈ ವಿವಿಧ ನಿಯಮಗಳನ್ನು ಅನುಷ್ಠಾನಗೊಳಿಸುವಾಗ ಸರ್ಕಾರ ಮತ್ತು ಸಂಬಂಧಿತ ಸಂಸ್ಥೆಗಳಿಂದ ಅಗತ್ಯವಾದ ಸಹಾಯ ಮತ್ತು ಮಾರ್ಗದರ್ಶನ ಪಡೆಯುವ ಪರಿಸರ ನಿಯಮಗಳನ್ನು ಪಾಲಿಸುವ ಅಗತ್ಯವನ್ನು ಕಾಸಿಯಾ ತಿಳಿದಿದೆ. ಸಣ್ಣ ಉದ್ಯಮವನ್ನು ಶ್ಲಾಘಿಸುವುದು ಬಹಳ ಮುಖ್ಯ. ಅಲ್ಲದೆ ಸಣ್ಣ ಕೈಗಾರಿಕೆಗಳು ಹೆಚ್ಚಾಗಿ ಒಬ್ಬ ಉದ್ಯಮಿಯಿಂದ ನಡೆಸಲ್ಪಡುತ್ತದೆ. ನಮ್ಮ ಅನೇಕ ಸದಸ್ಯರುಗಳು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಇದುವರೆಗೆ ಸಮ್ಮತಿ ಪತ್ರಗಳನ್ನು ಪಡೆದಿರುವುದಿಲ್ಲ ಮತ್ತು ಕೈಗಾರಿಕೆಗಳಿಗೆ ಅಗತ್ಯವಾದ ಸಮ್ಮತಿ ಪತ್ರವನ್ನು ಪಡೆಯಲು ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಇಂದು ಸಮ್ಮತಿ ಮೇಳವನ್ನು ಉದ್ಘಾಟಿಸಲಾಗುತ್ತಿದೆ. ನಮ್ಮ ಮಿನಿಸ್ಟ್ರಿ ಇವತ್ತು ಕನ್ಸೆಂಟ್ ಮೇಳ, ಅದಕ್ಕೋಸ್ಕರ ಸಮ್ಮತಿ ಏನು, ನಾವು ಕನ್ಸೆಂಟ್ ತಗೋಬೇಕು. ಒಬ್ಬೊಬ್ಬರೇ ಓನರ್ ಅವರೇ ಇರ್ತಾರೆ ಸರ್, ಎಂಪ್ಲಾಯೀಸ್ ಏನು ಜಾಸ್ತಿ ಇರಲ್ಲ, ಅವ್ರು ಹಾಗೆ ಅವಾಗವಾಗ ಹೋಗ್ಬಿಟ್ಟು ಈಗಿರೋ ಹಿಂದೆ ಇದ್ದಂಥ ಅಪ್ಲಿಕೇಶನ್ನ ತಗೊಳ್ಳೋದು ಭಾರಿ ಕಷ್ಟ ಆಯಿತು. ಅದಕ್ಕೋಸ್ಕರ ನಾವು ಇವತ್ತು ಕನ್ಸೆಂಟ್ ಮಾಡೋಣ, ಇಲ್ಲಿ ನಿಮ್ಮ ಕೈಯಿಂದ ಉದ್ಘಾಟನೆ ಮಾಡಿಸ್ಬೇಕು ಅಂತೇಳಿ ನಾವು ನಿಮ್ಗೆ ಕರೆದಿದ್ದೀವಿ ಸರ್. ಎಲ್ಲ ಸಣ್ಣ ಮತ್ತು ಸೂಕ್ಷ್ಮ ಕೈಗಾರಿಕೆಗಳಿಗೆ ತುಂಬ ಅನುಕೂಲ ಆಗುತ್ತೆ ಸರ್. ಈ ಸಮ್ಮತಿ ಮೇಳವು ಕಾಸಿಯಾ ಕಚೇರಿಯಲ್ಲಿ 19/9/2020 ಮೂರು ತಿಂಗಳ ಕಾಲ ಕಾರ್ಯನಿರ್ವಹಿಸಲಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಮೇಳದಲ್ಲಿ ಉಪಸ್ಥಿತರಲ್ಲಿದ್ದು ಕೈಗಾರಿಕೋದ್ಯಮಿಗಳು ಮೇಳದ ಸದುಪಯೋಗ ಪಡೆದುಕೊಳ್ಳಲು ಕೋರಲಾಗಿದೆ. ಈ ಕನ್ಸೆಂಟ್ ಮೇಳನ ಮೂರು ತಿಂಗಳು ಕಾಸಿಯಾದಲ್ಲಿ ಮತ್ತೆ ಪೀಣ್ಯದಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಾಗ ಎರಡೂ ಕಡೆ ಮಾಡೋದಕ್ಕೆ ನಮ್ಮ ಅಧಿಕಾರಿಗಳು ಮತ್ತೆ ನಮ್ಮ MS ಚೇರ್ಮನ್ ಎಲ್ಲ ಒಪ್ಕೊಂಡಿದ್ದಾರೆ. ದಯಮಾಡಿ ನಮ್ಮ ಈ ಅವಕಾಶವನ್ನ ಎಲ್ಲಾ ನಮ್ಮ ಕೈಗಾರಿಕೋದ್ಯಮಿಗಳು, ಇಂಡಸ್ಟ್ರಿಯಲಿಸ್ಟ್, ಸ್ಮಾಲ್ ಅವರು, ದೊಡ್ಡವರು, ಚಿಕ್ಕವರು ಎಲ್ಲರೂ ಸದುಪಯೋಗ ಪಡ್ಕೋಬೇಕಾಗಿ ನನ್ನಿಂದ ಮತ್ತೆ ಕಾಸಿಯಿಂದ ಮನವಿ ಮಾಡ್ಕೊತಾ ಇದ್ದೀನಿ ಸರ್. ಥ್ಯಾಂಕ್ ಯು, ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟ ನಮ್ಮ ಅಧ್ಯಕ್ಷರ ಒಂದಿಸ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಇಂತ ಒಂದು ಸುಂದರ ಮತ್ತು ಸದುಪಯೋಗ ಆಗುವಂತ ಕಾರ್ಯಕ್ರಮವನ್ನು ಏರ್ಪಡಿಸಿದ ನಮ್ಮ ಮಲ್ಲೇಶ್ ಅವರಿಗೆ ವಂದನೆಗಳು. ಶ್ರೀ KVRSP ಪ್ರೆಸಿಡೆಂಟ್ ಕಾಸಿಯಾ, ನಮ್ಮ ಅಧ್ಯಕ್ಷರಾದ ಶ್ರೀ KVRSP ನವರು ಮನವಿ ಪತ್ರವನ್ನು ಸನ್ಮಾನ್ಯ ಸಚಿವರಾದ ಶ್ರೀ ಆನಂದ್ ಸಿಂಗ್, ಮಾನ್ಯ ಅರಣ್ಯ ಸಚಿವರು, ಪರಿಸರ ವಿಜ್ಞಾನ ಮತ್ತು ಪರಿಸರ ಕರ್ನಾಟಕ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಈ ನಿವೇದನೆಯಲ್ಲಿ ಕೆಲವು ಪಕ್ಷಿ ನೋಟದ ವಿಷಯಗಳನ್ನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಕಾಸಿಯಾದ ಶುಭಾಶಯಗಳು, ಸನ್ಮಾನ್ಯರೇ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಸಂಬಂಧಿಸಿದಂತೆ MSME ವಲಯದ ಸಮಸ್ಯೆಗಳನ್ನು ನಾವು ನಿಮಗೆ ತಿಳಿಸಲು ಬಯಸುತ್ತೇವೆ. ಈ ನಿವೇದನಾ ಪತ್ರದಲ್ಲಿ ಸಲ್ಲಿಸಿರುವ ಸಮಸ್ಯೆಗಳನ್ನು ನೀವು ಗಂಭೀರವಾಗಿ ಪರಿಗಣಿಸಿ ಅವುಗಳನ್ನು ಮೊದಲ ಆದ್ಯತೆಯ ಮೇರೆಗೆ ಪರಿಹರಿಸುತ್ತೀರಾ ಎಂದು ನಾವು ಬಲವಾಗಿ ನಂಬಿದ್ದೇವೆ. ತಮಗೆ ತಿಳಿದಿರುವಂತೆ ಕಾಸಿಯಾ ಕರ್ನಾಟಕ ರಾಜ್ಯದ ಪ್ರಮುಖ ಸಂಘವಾಗಿದ್ದು ಕರ್ನಾಟಕದಲ್ಲಿನ ಸುಮಾರು 6.5 ಲಕ್ಷ ನೋಂದಾಯಿತ ಮತ್ತು 2 ಲಕ್ಷ ಮತ್ತು ನೋಂದಾಯಿಸಿದ MSME ಘಟಕಗಳನ್ನು ಪ್ರತಿನಿಧಿಸುತ್ತದೆ. MSME ವಲಯವು ಕರ್ನಾಟಕದಲ್ಲಿ 30 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉದ್ಯೋಗವನ್ನು ಒದಗಿಸುತ್ತಿದೆ. ಇದು ಉದ್ಯೋಗ ಉತ್ಪಾದನೆಯ ದೃಷ್ಟಿಯಿಂದ ಕೃಷಿ ಕ್ಷೇತ್ರದ ನಂತರ ದೊಡ್ಡ ಕ್ಷೇತ್ರವಾಗಿದೆ. ಕರ್ನಾಟಕ ರಾಜ್ಯದಲ್ಲಿ MSME ಬೆಂಬಲಿಸಲು ಪ್ರಮುಖ ಪಾತ್ರ ವಹಿಸಿದ 20ಕ್ಕೂ ಹೆಚ್ಚು ರಾಜ್ಯ ಕೇಂದ್ರ ಸರ್ಕಾರ ಸಮಿತಿಗಳು ಮಂಡಳಿಯಲ್ಲಿ ಕಾಸಿಯಾ ಸಕ್ರಿಯವಾಗಿ ಪ್ರತಿನಿಧಿಸಿದೆ. ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ಉತ್ತೇಜಿಸುವುದೇ ನಮ್ಮ ಮುಖ್ಯ ಧ್ಯೇಯ. KSPCA ಮಂಡಳಿಯ ಸದಸ್ಯರಾಗಿ ಕಾಸಿಯಾ KSPCB ಮತ್ತು ರಾಜ್ಯ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳ ನಡುವೆ ಸೇತುವೆಯಾಗಿ ಕೆಲಸ ನಿರ್ವಹಿಸಿದೆ. ಕೈಗಾರಿಕೆಗಳು ಎದುರಿಸುತ್ತಿರುವ ತೊಂದರೆಗಳನ್ನು ಕಾಸಿಯಾ
संबंध अधिकारी चर्चा कईगारिकोद्यमी परिसर नियंत्रण कानून नियम कटुपा केएसपीसीसी सूक्त मार्गदर्शन मार्गदर्शन नम मोदन पीनिया कईगारिका प्रदेश सीईटीपी निर्माण कार्य पूर्णगे सर आद्यता मेरे पूर्णगे समर्थि नोंदी विषय समस्या एमएसएमई व्याख्यान प्रकार सण कईगारिके समर्थि शुल्क यंत्रोपकरण मौल्य आधार मेले निगदपुर भूमि कटड़ वेच कचेरी उपकरण पीठोपकरण गणक यंत्र साफ्टवेर इत्यादि मालिन्त आस्ती बाडिगे कट प्रकरण हत वर्ष बाडिगे मौल्य भूमि कट वेचवे परगणसते तक संपत्ति शुल्क निगदिपड़ी यंत्रोपकरण सलकरण मौल्य बैलेंस शीट मौल्य बदल घटक प्रारंभदायस् मौल्य संचित मौल्य आधार मेले ऐसा मौल्य सवकली हाकल सरीपड़ी एमएसएमई वायु मालिन्य कानून अन्वय वे शुल्क सामान्य सब मालिन्य नियंत्रण कायदे कायदेय विविध निबंधन अरिवन्नु उत्तेजिसुव मूलक केएसपीसीसी शैक्षणिक पात्रवन्नु वहिसिकोळ्ळबेकु मत्ते केएसपीसीसी इंद नोटिस नीडिदे सर यावुदे लोपदोषगळिगे मालिन्य नियंत्रण मंडळि कानूनुगळ विविध निबंधन अडियल्लि एमएसएमईगळिगे नोटिस नीडलागुत्तदे कोविड 19 सांक्रामिक रोगदिंद कैगारिकेगळु एदुरिसुत्तिरुव बिक्कट्टिन दृष्टियिंद प्रस्तुत हणकासु वर्षदल्लि एमएसएमई याद रीतिया नोटिस केएसपीसीसी बलवा वे सर ना कईगारिका प्रदेश वसातु मालिन्य नियंत्रण मूल सौकर्य बेहतर मालिन्य नियंत्रण क्रम खचितपड़ी तालूकु जिले गईगारिका प्रदेश वसातु केएसपीसीसी सूक्त सामर्थ्य सामान्य त्याज्य संस्करणा घटक पावती बड़ी आधार मेले स्थापित स्थापित सामान्य त्याज्य संस्करणा घटक सरिया कार्यनिर्वहणकारी निर्वहसा नवाबारिया के तक परिसर परिहार दंड मार्गसूची अड़ी परिसर हानि उद्यम होनेगार मालिन्य नियंत्रण मंडली अंत उद्यम के भारी दंड विधि आदू विधि भारी दंडी ಭರಿಸುವುದು ಕಷ್ಟ ಸಾಧ್ಯವಾಗಿದೆ ಆದ್ದರಿಂದ ಎಂಎಸ್ಎಂಇಗಳಿಗೆ ದಂಡದ ಮೊತ್ತವನ್ನು ಕಡಿಮೆ ಮಾಡಬೇಕು ಅಥವಾ ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಆದ್ದರಿಂದಾಗಿ ಅಪಾಯಕಾರಿ ತ್ಯಾಜ್ಯದ ಸಂಗ್ರಹ ಶುಲ್ಕಗಳನ್ನು ಪ್ರಮಾಣಬದ್ಧವಾಗಿ ನಿಗದಿಪಡಿಸುವ ಅಗತ್ಯವಿದೆ ಸರ್ ಅಪಾಯಕಾರಿ ತ್ಯಾಜ್ಯಗಳನ್ನು ಉದ್ಯಮದ ಭಾಗದಿಂದ ಸಂಗ್ರಹಿಸುವ ಸಲುವಾಗಿ ಗೊತ್ತುಪಡಿಸಿದ ಸಾರಿಗೆ ವಾಹನ ಟ್ರಕ್ ಮಿನಿ ಟ್ರಕ್ಗಳಿಗೆ ಅಂತಹ ಸಂಗ್ರಹಗಳಿಗೆ ಉದ್ಯಮವು ಪಾವತಿಸಬೇಕಾದ ನಿರ್ದಿಷ್ಟ ದರವನ್ನು ನಿಗದಿಸಿ ಪಡೆಯುವುದಿಲ್ಲ ಇದು ಉದ್ಯಮಗಳಿಗೆ ಅನಗತ್ಯ ಗೊಂದಲ ಮತ್ತು ಅನಾನುಕೂಲತೆ ಕಾರಣವಾಗಿದೆ ಆದ್ದರಿಂದ ಅಂತಹ ಸಂಗ್ರಹಗಳಿಗೆ ಸರಿಯಾದ ದರವನ್ನು ನಿಗದಿಪಡಿಸುವಂತೆ ನಾವು ಕೆಎಸ್‌ಪಿಸಿಯನ್ನು ವಿನಂತಿಸುತ್ತೇವೆ ಕೈಗಾರಿಕಾ ಪ್ರದೇಶಗಳಿಂದ ಸಣ್ಣ ಘಟಕಗಳಿಗೆ ಅಪಾಯಕಾರಿ ತ್ಯಾಜ್ಯ ಸಂಗ್ರಹಣೆ ಸಂಬಂಧಿಸಿದಂತೆ ಸಮಸ್ಯೆ ಇದೆ ಏಕೆಂದರೆ ಅಪಾಯಕಾರಿ ತ್ಯಾಜ್ಯ ಸಂಗ್ರಹಣೆಕಾರರು ಸಣ್ಣ ಪ್ರಮಾಣದ ತ್ಯಾಜ್ಯವನ್ನು ತೆಗೆದುಕೊಳ್ಳಲು ನಿರಾಕರಿಸುತ್ತಾರೆ ನಿರ್ದಿಷ್ಟ ಅನುಮೋದನೆ ಅಗತ್ಯವಿರುವ ಕಾರಣ ಘಟಕಗಳು ಇದನ್ನು ಸಂಸ್ಕರಣಾ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಲಾಗುತ್ತಿಲ್ಲ ಮತ್ತೆ ಕೈಗಾರಿಕೆಗಳ ಸ್ಥಳಾಂತರ ಬಾಡಿಗೆ ಘಟಕಗಳ ಪ್ರಕರಣದಲ್ಲಿ ಒಂದು ಉದ್ಯಮವು 10 ವರ್ಷಗಳವರೆಗೆ ಕಾರ್ಯನಿರ್ವಹಿಸುವ ಸಮರ್ಥಿ ಪರವಾನಗಿ ಪಡೆದು ಅದೇ ಪ್ರದೇಶದಲ್ಲಿ ಮತ್ತೊಂದು ಬಾಡಿಗೆ ಸ್ಥಳಕ್ಕೆ ಸ್ಥಳಾಂತರಗೊಂಡಾಗ ಹಳೆಯ ಸಮರ್ಥಿ ಪರವಾನಗಿ ಅಡಿಯಲ್ಲಿ ಕಾರ್ಯನಿರ್ವಹಿಸಲು ಅವರಿಗೆ ಅವಕಾಶ ಕೊಡಬೇಕು ಈ ಮೇಲಿನ ಅಂಶಗಳನ್ನು ದಯೆಯಿಂದ ಪರಿಗಣಿಸಲು ಹಾಗೂ ಅಪೇಕ್ಷಿತ ಪರಿಹಾರವನ್ನು ಪಡೆಯಲು ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ಬೆಂಬಲಿಸುವಂತೆ ನಾವು ನಿಮ್ಮನ್ನು ವಿನಂತಿಸುತ್ತೇವೆ ಶ್ರೀ ಕೆಬಿಆರ್ ಸಪ್ನವರು ಅಧ್ಯಕ್ಷರು ಕಾಸ್ಯ ಥ್ಯಾಂಕ್ಸ್ ಈಗ ಸನ್ಮಾನ್ಯ ಸಚಿವರಿಂದ ಒಂದು ಪರಿಷ್ಕರಿಸಲಾದ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನು ರಿಲೀಸ್ ಮಾಡಬೇಕು ಅಂತ ನಾನು ಸಚಿವರನ್ನು ಕೇಳ್ಕೊಂತ ಇದ್ದೀನಿ ಹಾಗೆ ಅಧ್ಯಕ್ಷರು ಮತ್ತು ಸಚಿವರು ಮತ್ತು ಎಲ್ಲ ಅತಿಥಿಗಳು ಖಾಸಿಯಾದ ಒತ್ತಾಯದವರೆಗೆ ಒಂದು ಅಪ್ಲಿಕೇಶನ್ ಸಿಂಪ್ಲಿಫೈ ಆಗಿದೆ
ಈಗ ಸಾಂಕೇತಿಕವಾಗಿ ಮೇಳದ ಒಂದು ಐದು ಜನಕ್ಕೆ ಒಂದು ಕನ್ಸೆಂಟ್ ಸರ್ಟಿಫಿಕೇಟ್ ನ ಕೊಡಬೇಕು ಅಂತ ನಾನು ನಮ್ಮ ಮಾನ್ಯ ಸಚಿವರನ್ನು ಕೇಳ್ಕೊಂತ ಇದ್ದೀನಿ. ಮಲ್ಲೇಶ್ ಗೌಡರು ಅದನ್ನ ಅನೌನ್ಸ್ ಮಾಡ್ತಾರೆ. ಇಂಜಿನಿಯರಿಂಗ್ ಸೊಲ್ಯೂಷನ್ ಕನ್ಸೆಂಟ್ ಇವಾಗ ಏನ್ ನಮಗ ನಾವು ಆಚ್ ಮಾಡಿದ್ವಿ ಹೊಸ ಅಪ್ಲಿಕೇಶನ್ ಪ್ರಕಾರ ಅದನ್ನ ಮಾಡ್ಬೇಕು ಅಂತ ಹೇಳಿ ಇವತ್ತೇ ಕೊಡ್ಬೇಕು ಅಂತ ಹೇಳಿ ನಮ್ಮ ಏನ್ ತೀರ್ಮಾನ ತಗೊಂಡಿದ್ವಿ. ಅದನ್ನ ಇವತ್ತು ಒಂದು ಐದು ಜನಕ್ಕೆ ಕೊಡ್ತಾ ಇದೀವಿ ಸರ್. ದಯವಿಟ್ಟು ಅದಾದ್ಮೇಲೆ ಏನಿದೆ ಅದನ್ನ ಮುಂದೆ ಕೊಡೋಣ ಅಂತ ಹೇಳಿ ತೀರ್ಮಾನ ತಗೊಂಡಿದ್ವಿ ಸರ್. ಥ್ಯಾಂಕ್ ಯು ಸರ್. ಇನೋಟೆಕ್ ಎಲೆಕ್ಟ್ರೋ ಕಂಟ್ರೋಲ್ Windshine Industries. Sorry, sir. Thank you, sir. On the next, sir. My request to Srinivasulu, IFS Member Secretary, PSDCT, Government of Karnataka, to kindly address us. Namaskara. Indina karyakramada ruvarigalu Shri Anand Singh, Mananiya Aranya Sachivaru, Parisara, Vijnana Mattu Parisara Karnataka Sarkara. ಈ ಕಾರ್ಯಕ್ರಮದ ಕಾಸಿಯ ಗೌರವ ಅಧ್ಯಕ್ಷರು ಕಾಸಿಯ ಶ್ರೀ ಕೆ ವಿ ಅಕ್ಕರ್ಲವರೇ, ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯರೇ, ಹಾಗೂ ಇವತ್ತಿನ ಕಾರ್ಯಕ್ರಮವನ್ನ ಭೌತಿಕವಾಗಿ ಮತ್ತು ವೆಬ್ ಮೂಲಕ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಕಾರ್ಯಕ್ರಮದ ಬಗ್ಗೆ ಅತ್ಯಂತ ಉತ್ಸುಕರಾಗಿ ಇದರ ಬೆನಿಫಿಟ್ ಪಡೆಯಲಿಕ್ಕೆ ಉತ್ಸುಕರಾಗಿರ್ತಕ್ಕಂಥ ಎಲ್ಲ ಕಾಸಿಯ ಸದಸ್ಯರೇ, ಇವತ್ತು ಅಧ್ಯಕ್ಷರು ಇದು ಬಹಳ ಐತಿಹಾಸಿಕವಾದ ದಿನ ಅಂತ ಹೇಳಿದ್ರು. ಅವಾಗ ನನಗೆ ಅನಿಸ್ತು ನಾವು ಅಂತ ಒಂದು ಐತಿಹಾಸಿಕತೆ ಏನ್ ಮಾಡಿದೀವಿ ಇಲ್ಲ ಅಂತ. ಆದ್ರೆ ಅವ್ರು ಮಾತಾಡ್ತಾ ಒಂದು ಹೇಳಿದ್ರು, ಅದ್ರದ್ದು ಬ್ಯಾಕ್ಗ್ರೌಂಡ್ ಅಂತ ಹೇಳ್ತೀನಿ ಒಂದೇ ಒಂದು ಸೆಕೆಂಡ್ ಅಲ್ಲಿ. ಇನ್ಫ್ಯಾಕ್ಟ್ ಅರ್ಸತ್ವರೇ ಈ ಕಾರ್ಯಕ್ರಮ ಇವತ್ತು ಶುರು ಆಗಿದೆ ಅಲ್ಲ, ಇದರ ಚಿಂತನೆ ನಾನು MS ಆಗೋದಕ್ಕಿಂತ ಮುಂಚೆನೆ ಸಾಹೇಬರ ತಲೆಯಲ್ಲಿ ಜೀವ ಹುಟ್ಟಿತ್ತು, ಮಾನ್ಯ ಸಚಿವರ ತಲೆಯಲ್ಲಿ. ಇನ್ಫ್ಯಾಕ್ಟ್ ನಾನು ಬರೋದಕ್ಕಿಂತ ಮುಂಚೆ ಏನೋ ಸಾಹೇಬ್ ಮುಂಚೆನೆ ಬಂದಿದ್ರಲ್ಲ ನೋಡಿದಾರೆ ಇಲ್ಲಿ. ಅವ್ರ ಫಸ್ಟ್ ಇಂಟ್ರಾಕ್ಷನ್ ನನಗೆ ಕರೆದಾಗ ನನಗೆ ಅವ್ರು MS ಅಲ್ಲ ಏನು ಅಲ್ಲ, ಅವ್ರು ಫಸ್ಟ್ ಹೇಳಿದ್ದು ಇಲ್ಲಿ ಏನೋ ನಮ್ಮ ಬೋರ್ಡ್ ಇಂದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಎಷ್ಟೊಂದು ಇಂಡಸ್ಟ್ರಿಗಳ ಜೊತೆ ಸಂಪರ್ಕ ಮಾಡ್ಬೇಕಾಗುತ್ತೆ, ಅಷ್ಟು ಇಂಡಸ್ಟ್ರಿಗಳ ಜೊತೆ ಸಂಪರ್ಕ ಮಾಡದಂಗೆ ಕಂಡು ಬರ್ತಾ ಇಲ್ಲ, ಇಂಡಸ್ಟ್ರಿಗೂ ಒಂದು ಬಹಳ ಎಲ್ಲೋ ಒಂದು ಗ್ಯಾಪ್ ಕಂಡು ಬರುತ್ತೆ ನನಗೆ. ಫಸ್ಟ್ ಮಾಡ್ಬೇಕಾಗಿದ್ದು ಎಷ್ಟು ಜನ ಇಂಡಸ್ಟ್ರಿಗಳು ಇದ್ದಾರೆ, ಬಿಕಾಸ್ ಸಾಹೇಬರು ಈಸ್ ಆಲ್ಸೋ ಇಂಡಸ್ಟ್ರಿ ಇಂಡಸ್ಟ್ರಿ, ಅವ್ರ ಕಷ್ಟ ಸುಖ ಏನು ಸಾಹೇಬರಿಗೆ ಗೊತ್ತಿದೆ. ಸೊ ಮಂತ್ರಿ ಆಗೋದಕ್ಕಿಂತ ಮುಂಚೆ ಮಂತ್ರಿ ಆದ್ಮೇಲೆ ಸೊ ಅವ್ರು ಫಸ್ಟ್ ನನಗೆ ಫಸ್ಟ್ ವರ್ಡ್ ಇವಾಗ ಬಿಫೋರ್ ಐ ಬಿಕೇಮ್ ಮುಂದೆ ತಿಳ್ಬಿಡಿ ಅದು ಹಿಂದೆ ಇತಿಹಾಸ ಅವಾಗ ಹೇಳಿದ್ದು ಅವರೆಲ್ಲರಿಗೂ ನಾವು ಸಹಾಯ ಮಾಡ್ತೇವೆ. That is the
ಬೀಜ ಅವತ್ತು ಹುಟ್ಟಿದ್ದದು. ಆ ಬೀಜ ಚಿಗುರೊಡಿಬೇಕು ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಮಣ್ಣು ನೀರು ಬೇಕಿದ್ರೆ ನಾನು ಎಂಎಸ್ ಆದ್ಮೇಲೆ ನಾನು ಹುಡುಕ್ತಾ ಇದ್ದೆ ಕಾಸಿಯ ಯಾರು ಬಿಎ ಯಾರು ಅಂತ ಹುಡುಕ್ಬೇಕಾದ್ರೆ ನೀವು ಬಂದ್ರಲ್ಲ ನಾನು ಅರ್ಧ ಗಂಟೆ ನೀವು ಕೂರಿಸ್ಕೊಂಡಿದ್ದು ನನ್ನ ದೊಡ್ಡದಲ್ಲ ನನ್ನ ತಲೆ ಅವ್ರಿಗೆ ಬೀಜ ಇತ್ತು ನಾನು ಕಾಯ್ತಾ ಇದ್ದೆ ಹೆಲ್ಪ್ ಅಂತಾರೆ ಯಾರೇ ತಾರಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನೀವು ಬಂದಾಗ ಏನೋ ಟೈಮ್ ಬೇಕಾಗಿಲ್ಲ ಏನೋ ಅವ್ರಿಗೆ ಬೀಜ ಇದೆ ಬೇಕಾಗಿದ್ದು ಒಂದ್ ಸ್ವಲ್ಪ ಮಳೆ ನೀವ್ ಬಂದ್ಬಿಟ್ರೆ ಮಳೆ ನಿಂತು ನೀರ್ ಸಿಕ್ತು ಶುರು ಆಗ್ಬೇಕಿತ್ತು ಮೊಳಕೆ ಹೊಡೆದು ಇವತ್ತು ಸಸಿ ನಾಟ. ಈಗ ನಮ್ಮ ನಿಮ್ಮ ಜವಾಬ್ದಾರಿ ಇದು ಹೆಮ್ಮರವಾಗಿ ಬೆಳಿಬೇಕು. ಸರ್ ನನಗೆ ಆಶ್ಚರ್ಯ ಆಗಿದೆ ಅಂದ್ರೆ ನಮ್ಮ ಕನ್ಸೆಂಟ್ ನೆಟ್ ಅಲ್ಲಿ ಬೋರ್ಡ್ ಅಲ್ಲಿ ಇರ್ತಕ್ಕಂಥ ಬರೀ 1 ಲಕ್ಷ ಇಂಡಸ್ಟ್ರಿ ಇತ್ತು ಅದ್ರಲ್ಲಿ ಒಂದ್ 50,000 ಲಾರ್ಜ್ ಮೀಡಿಯಂ ರೆಡ್ಡಿ ಒಂದ್ 50,000 ವೈಟ್ ಅದೇ ಕಾಸಿಯ ಬಂದ್ಗಳ ಮೆಂಬರ್ಶಿಪ್ ಇರ್ತಕ್ಕಂಥದ್ದು 6.5 ಲಕ್ಷ. ಅಂದ್ರೆ 6.5 ಲಕ್ಷ ಇಂಡಸ್ಟ್ರೀಸ್ ನಮ್ಮ ರಾಜ್ಯದಲ್ಲಿ ಇದ್ದಾವೆ ಅಂತ ಹೇಳಿದ್ರೆ ಬರೀ ನಮ್ಮ ಕನ್ಸೆಂಟ್ ನೆಟ್ ಅಲ್ಲಿ ನಮ್ಮ ಪರಮೇಶ್ವರ 1 ಲಕ್ಷ ಇದೆ ಅಂತ ಎಲ್ಲೋ ದೊಡ್ಡ ಗ್ಯಾಪ್ ಇದೆ ಚಿಕ್ಕ ಗ್ಯಾಪ್ ಅಲ್ಲ ದೊಡ್ಡ ಗ್ಯಾಪ್. ನಾನು 6 ಲಕ್ಷ ಜನರು ಮೆಂಬರ್ ಆಗ್ತಾರೆ ಅಂತ ಅನ್ನೋದು ಆದ್ರೆ ಖಂಡಿತವಾಗಿ ದೇರ್ ಇಸ್ ಎ ಬಿಗ್ ನಂಬರ್ ವೇರ್ ಫಾರ್ ವಾಟ್ ಎವರ್ ರೀಸನ್ ಅವರು ಏನೋ ಬೋರ್ಡ್ ಜೊತೆ ರಿಜಿಸ್ಟ್ರೇಷನ್ ಆಗಿಲ್ಲ. ಆ ರಿಜಿಸ್ಟ್ರೇಷನ್ ಆಗೋದ್ರಿಂದ ಏನೋ ಆಗ್ತಕ್ಕಂಥ ಏನೋ ಸದುಪಾಯಗಳು ಉಪಯೋಗಗಳು ಸರ್ಕಾರದಿಂದ ಸಿಗಬೇಕಾದಂತ ಒಂದು ಸವಲತ್ತುಗಳು ಇನ್ನು ಸರ್ ಮೊನ್ನೆ ಹ್ಯಾಂಡ್ಲೂಮ್ ಸೆಕ್ಟರ್ ಬೆಳಗಾವಿಯಿಂದ ಹ್ಯಾಂಡ್ಲೂಮ್ ಸೆಕ್ಟರ್ಗೆ ಸರ್ಕಾರ ಅವ್ರಿಗೆ ಸಬ್ಸಿಡಿ ಕೊಡಿ ಮುಂದೆ ಬರ್ತಾ ಇದೆ. ಆ ಸಬ್ಸಿಡಿ ಕೊಡ್ಬೇಕಂದ್ರೆ ಅವ್ರ ಹ್ಯಾಂಡ್ಲೂಮ್ ಸೆಕ್ಟರ್ ಒಂದ್ ಸರ್ಟಿಫಿಕೇಟ್ ಕೇಳ್ತಾ ಇದ್ರೆ ನಿಮ್ದೆಲ್ಲ ಸರ್ಟಿಫಿಕೇಟ್ಸ್ ಇದೆಯಾ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಇದೆಯಾ ಅಂತ. ಅವ್ರ ಹತ್ರ ರಿಜಿಸ್ಟ್ರೇಷನ್ ಇಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಸರ್ಟಿಫಿಕೇಟ್ ಬರುತ್ತೆ. ಈಗ ಅವರು ಫ್ಯಾಕ್ಟರಿ ನಡೆಸ್ತಾ ಇರೋದು ನಿಜ, ಅವ್ರ ಬಿಸ್ನೆಸ್ ಮಾಡ್ತಾ ಇರೋದು ನಿಜ, ಆದ್ರೆ ಸರ್ಕಾರದಿಂದ ಸರ್ಕಾರ ಸವಲತ್ತು ಕೊಡ್ಬೇಕನ್ನೋ ಸಂಕಲ್ಪ ಮಾಡಿರೋದು ನಿಜ. ಆದ್ರೆ ಆ ಸವಲತ್ತು ಸರ್ಕಾರ ತಗೊಳಕ್ ಆಗ್ತಾ ಇಲ್ಲ, ಯಾಕಂದ್ರೆ ಬೋರ್ಡ್ ಇಂದ ಕನ್ಸೆಂಟ್ ಇಲ್ಲ. ದಿಸ್ ಇಸ್ ಐರನಿ ಆಫ್ ದಿ ಸಿಚುಯೇಷನ್. ಇನ್ಫ್ಯಾಕ್ಟ್ ಇಲ್ಲಿರ್ತಕ್ಕಂತಹ ನಾವು ನೀವೆಲ್ಲಾದ್ರೂ ಇದಕ್ಕೆ ಜವಾಬ್ದಾರ. ಮೊನ್ನೆ ರೀಸೆಂಟ್ ಆಗಿ ದೇಶದಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಏನೊಂದು ರ್ಯಾಂಕಿಂಗ್ ಕೊಟ್ಟರು. ಆಂಧ್ರ ಈಸ್ ನಂಬರ್ 1, ಸಮುದ್ರ ಸ್ಟೇಟ್ ಇಸ್ ನಂಬರ್ 2, ವಿ ಆರ್ ನಾಟ್ ಇವನ್ ಇನ್ ನಂಬರ್ 10. ಇಟ್ ಡಸಂಟ್ ಟೆಲ್ ಗುಡ್ ಫಾರ್ ಅಸ್. ಅಂದ್ರೆ ಕರ್ನಾಟಕ ರಾಜ್ಯ ಈ ಸರ್ಕಾರ ಎಲ್ಲ ಇಷ್ಟೊಂದು ಒಂದೇನೋ ಒಂದು ದೇಶದಲ್ಲಿ ಬೇರೆ ಬೇರೆ ಇದರಲ್ಲಿ ನಾವು ಒಂದು ಮಟ್ಟದಲ್ಲಿ ಇರ್ಬೇಕಾದ್ರೆ ಏನು ಒಂದು ಬಿಸ್ನೆಸ್ ಅಟ್ಮಾಸ್ಫಿಯರ್ ಅಲ್ಲಿ ನೋಡಿದಾಗ ವಿ ಆರ್ ನಾಟ್ ವೆರಿ ಹೈ, ಇನ್ಫ್ಯಾಕ್ಟ್ ವಿ ಆರ್ ಡೌನ್ ಬಿಲೋ. ಇದನ್ನ ನಾವು ಅಳಿಸ್ಲೇಬೇಕು. ನಾವು ನಮ್ಮ ಪ್ರಯತ್ನ ಮಾಡಿ ಸರ್ಕಾರಕ್ಕೆ ರಾಜ್ಯಕ್ಕೆ ಒಂದು ಒಳ್ಳೆ ಹೆಸರು ತರಲೇಬೇಕು. ಈ ನಿಟ್ಟಿನಲ್ಲಿ ಮಾನ್ಯ ಸಚಿವರು ಕ್ಲಿಯರ್ ಆಗಿ ಡೈರೆಕ್ಷನ್ ನಮಗೆ ಕೊಟ್ಟ ಮೇಲೆ ನಾವೀಗ ಕಾರ್ಯಪ್ರವೃತ್ತರು ಆಗಿದ್ದೇವೆ. ಇನ್ಫ್ಯಾಕ್ಟ್ ಅಪ್ಲಿಕೇಶನ್ ಸಿಂಪ್ಲಿಫೈ ಮಾಡಬೇಕಾಗಿತ್ತು, ಸಿಂಪ್ಲಿಫೈ ಮಾಡಿದ್ದೇವೆ. ಇನ್ಫ್ಯಾಕ್ಟ್ ಬರೀ ಕಾಸಿಯಾದಲ್ಲಿ ಮಾತ್ರ ಅಲ್ಲ, ಈ ರಿಜಿಸ್ಟ್ರೇಷನ್ ಡ್ರೈವ್ ಕಾಸಿಯಾದಲ್ಲೂ ಆಗುತ್ತೆ, ಪೀಣ ಇಂಡಸ್ಟ್ರಿಯಲ್ ಆಗುತ್ತೆ. ಇನ್ಫ್ಯಾಕ್ಟ್ ಸರ್ ನಿನ್ನೆ ಯಾರೊಬ್ರು ಫೋನ್ ಮಾಡ್ಬಿಟ್ಟು ಸರ್ ಅಲ್ಲ ಇನ್ನು ಶ್ರೀಕಂಠ ಅಂತ ಸರ್ ಫೋನ್ ಮಾಡಿ ಸರ್ ಬರೀ ಎರಡ್ ಕಡೆ ಯಾಕೆ ನಾವು ಏನು ಹುಬ್ಳಿ ಧಾರವಾಡದಲ್ಲೂ ಬಹಳ ಜನ ಮೆಂಬರ್ಸ್ ಇದ್ದಾರೆ, ಬೆಳಗಾವಿ ಬಹಳ ಮೆಂಬರ್ಸ್ ಇದ್ದಾರೆ ಅಂತ. ಖಂಡಿತವಾಗಿ ದಿಸ್ ಇಸ್ ಎ ಬಿಗಿನಿಂಗ್ ಅಂಡ್ ಇಟ್ ಶುಡ್ ಸ್ಪ್ರೆಡ್ ಲೈಕ್ ವೈಲ್ಡ್ ಫೈರ್ ಅಂಡ್ ಬಿಕಮ್ ಎ ಬಿಗ್ ದೊಡ್ಡ ಮರ ಆಗ್ಬೇಕಿದು. ಇವತ್ತು ನಮ್ ಜವಾಬ್ದಾರಿ ಶುರುವಾಗಿದೆ. ಇನ್ಫ್ಯಾಕ್ಟ್ ಸಾಹೇಬರು ಬಂದೋದ್ಮೇಲೆ ದಿಸ್ ಇಸ್ ನಾಟ್ ದಿ ಎಂಡ್, ದಿಸ್ ಇಸ್ ಎ ಬಿಗಿನಿಂಗ್. ಇವತ್ತು ಆಸ್ ಮೆಂಬರ್ ಸೆಕ್ರೆಟರಿ ಐ ಆಮ್ ಯುನೋ ಸೇಯಿಂಗ್ ಫ್ಯೂ ಥಿಂಗ್ಸ್ ವೆರಿ ಕ್ಲಿಯರ್, ಲೌಡ್ ಅಂಡ್ ಕ್ಲಿಯರ್. ಏನಂತ ಹೇಳಿದ್ರೆ ಐ ಹೆಲ್ಡ್ ಮೈ ಆಫೀಸರ್ಸ್ ಆರ್ ಆಲ್ಸೋ ಈಕ್ವಲಿ ರೆಸ್ಪಾನ್ಸಿಬಲ್. ನೋಡಿ, ನೀವು ಒಂದು ಜಿಲ್ಲಾಧಿಕಾರಿಗಳ ಜಿಲ್ಲೆಯಲ್ಲಿ ಇದ್ದೀರಿ, ನಿಮ್ಮ ಮೂಗಿನ ಕೆಳಗಡೆ ಒಂದ್ 10,000 ಇಂಡಸ್ಟ್ರೀಸ್ ನಿಮಗೆ ಗೊತ್ತಿಲ್ಲದೆ ನಡೀತಾ ಇದೆ ಅಂತ ಹೇಳಿದ್ರೆ ಅವ್ರು ಕನ್ಸೆಂಟ್ ತಗೊಂಡಿದಾರ ತಗೊಳ್ಳಿ ಅದು ಬೇರೆ ಮಾತು. ಒಂದು ಎರಡು ನಡೀತಾ ಇದೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿಲ್ಲದೆ ಆಗಿರ್ಬಹುದು, ಅಥವಾ ನಿಮ್ಗೆ ಗೊತ್ತಿಲ್ಲದೆ ಬೇಕು ಸಾಧ್ಯತೆ ಇದೆ. ಆದ್ರೆ ಇಫ್ ಇಟ್ ಇಸ್ ಎ ಬಿಗ್ ನಂಬರ್, ಇಫ್ 10 to 15,000 ಇಂಡಸ್ಟ್ರೀಸ್ ಆರ್ ಆಪರೇಟಿಂಗ್ ಇನ್ ಯುವರ್ ಡಿಸ್ಟ್ರಿಕ್ಟ್ ಆರ್ ಇನ್ ಯುವರ್ ಟೆರಿಟರಿ ವಿತೌಟ್ ಯುವರ್ ನಾಲೆಜ್ ವೆದರ್ ದೇ ಹ್ಯಾವ್ ಟೇಕನ್ ಕನ್ಸೆಂಟ್ ಆರ್ ದಟ್ ಇಸ್ ನೆಕ್ಸ್ಟ್ ಥಿಂಗ್. ಕನ್ಸೆಂಟ್ ಕೇಳ ಬಂದರೆ ಮಾತ್ರ ನೀವು ಕನ್ಸೆಂಟ್ ಕೊಡೋ ಜವಾಬ್ದಾರಿ ನಮ್ದಲ್ಲ. ಕನ್ಸೆಂಟ್ ಯಾಕೆ ತಗೊಂಡಿಲ್ಲ, ಅವ್ರಿಗೆ ನೀವು ಯಾಕೆ ತಗೊಂಡಿಲ್ಲ ಅಂತ ಕೇಳೋ ಜವಾಬ್ದಾರಿ ನಮ್ದಿದೆ, ಹಕ್ಕು ನಮ್ದಿದೆ. ಓಕೆ, ಆ ಹಕ್ಕಿಂದ ನಾವು ದೂರ ಆಗ್ಲಿಕ್ಕೆ ಆಗೋದಿಲ್ಲ, ಆ ಜವಾಬ್ದಾರಿ ನಾವು ಮುಂಚ್ಕೊಳಕ್ ಆಗೋದಿಲ್ಲ. ದಟ್ ಇಸ್ ವೈ ಇನ್ಫ್ಯಾಕ್ಟ್ ಆಲ್ ಮೈ ಸೀನಿಯರ್ ಆಫೀಸರ್ಸ್ ಆರ್ ಹಿಯರ್, ಪ್ಲೀಸ್ ಪಬ್ಲಿಸೈಸ್ ದಿಸ್ ಇನ್ ಲೌಡ್ ಅಂಡ್ ಕ್ಲಿಯರ್ ಟರ್ಮ್ಸ್ ಟು ಆಲ್ ಡಿಸ್ಟ್ರಿಕ್ಟ್ ಆಫೀಸರ್ಸ್ ದಟ್
World is running 3-month registration drive, giving an opportunity for industry as well as for the officer to correct the historic mistake that we people have done. Okay? After 3 months, if in his district, in his territory, if large number of industries are there without consent, along with industries, officers are also will be held responsible for act of omission. Okay, this is very clear. So, number senior officers, you need to come and please give direction to everybody. Now, when you get to the massive campaign, you put the dinner on the port, you can reach out there. More things are there now. ಒಂದು ಲಕ್ಷದಿಂದ ಎರಡು ಲಕ್ಷಕ್ಕೆ ಹೋಗ್ತೀವ ಮೂರು ಲಕ್ಷಕ್ಕೆ ಹೋಗ್ತೀವ ನನಗೆ ಗೊತ್ತಿಲ್ಲ ನಂಬರ್ ಆದ್ರೆ ದಟ್ ಶುಡ್ ಬಿ ಎ ಸಿಗ್ನಿಫಿಕೆಂಟ್ ನಂಬರ್ ಇಟ್ ಶುಡ್ ಬಿ ಸಿಗ್ನಿಫಿಕೆಂಟ್ ನಂಬರ್ ಸರ್ ಹಿಂದೆನೂ ಕೆಲವು ಕನ್ಸೆಂಟ್ ಮಾಡಲು ಆಗಿದೆ ಅದ್ರ ಅರಿವು ನನಗಿದೆ ಅವತ್ತು ನಾವು ಮಾಡಿದಂತ ಮಿಸ್ಟೇಕ್ಸ್ ನಮಗೆ ಗೊತ್ತಿದೆ ಅಥವಾ ನಮ್ಗೆ ಎಫರ್ಟ್ ನಾವು ಮಾಡದೇ ಇರೋ ಕಾರಣಗಳು ಇರ್ಬೋದು ಈವತ್ತು ಅವೆಲ್ಲ ಹಿಂದೆ ಮಾಡಿದ ತಪ್ಪುಗಳನ್ನ ನಾವು ಮತ್ತೆ ಮಾಡಬಾರ್ದು ಇಲ್ಲಿ ಏನೇ ಮಾಡಿದ್ರೆ ನಾವು ಮುಂದೆ ಇದನ್ನ ನಂಬರ್ ಮಾಡೋಕ್ಕಾಗುತ್ತೆ ದಯಮಾಡಿ ಯು ಪ್ಲೀಸ್ ಗಿವ್ ಫೀಡ್ಬ್ಯಾಕ್ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಅಂಡ್ ಐ ರಿಕ್ವೆಸ್ಟ್ ಕಾಸಿಯಾ ಟು ವೈಡ್ಲಿ ಪಬ್ಲಿಸೈಸ್ ಈವನ್ ರೇಡಿಯೋದಲ್ಲಿ ಬಿಡೋದಲ್ಲಿ ಹೇಳೋಣ ಅಂತ ಈವನ್ ಅವರ್ ಆಫೀಸರ್ಸ್ ಆಲ್ಸೋ ಏನೋ ಬ್ಯಾನರ್ಸ್ ಹಾಕಿ ರೇಡಿಯೋದಲ್ಲಿ ಹೇಳಿ ವಾಟ್ಸಪ್ ಅಲ್ಲಿ ಹಾಕಿ ಫೇಸ್ಬುಕ್ ಹಾಕಿ ಇಂಟರ್ನೆಟ್ ಎಲ್ಲಾದ್ರೂ ಮಾಡ್ರಿ ಬಟ್ ದೆನ್ ಎವ್ರಿ ಡೇ ಐ ವುಡ್ ಲೈಕ್ ಟು ಮಾನಿಟರ್ ದಿಸ್ ಪರ್ಸನಲಿ ವಾಟ್ ಈಸ್ ದ ಪ್ರೋಗ್ರೆಸ್ ಎವ್ರಿ ಡೇ ಇವತ್ತು 5 ಆಯ್ತಾ 10 ಆಯ್ತಾ 20 ಆಯ್ತಾ ಅಂತ ಹೇಳ್ಬಿಟ್ಟು ಕಾಸಿಯಾದಲ್ಲೂ ನಾವು ಮಾನಿಟರ್ ಮಾಡೋಣ ಮತ್ತು ಪೀಣ್ಯದಲ್ಲೂ ಮಾನಿಟರ್ ಮಾಡೋಣ ಐ ರಿಕ್ವೆಸ್ಟ್ ಏನೋ ಕಾಸಿಯಾ if there is any logistic problems computer loss software illa bank illa ivattu in fact for the members who are visiting you know bere vachala kelta idare yaru ano arji erdu page la arji tan fill up maadi arji tumbiko nam jana idare dudu kattbeku anta helidru yaru cash transaction madak hogbedi nan nige bank alle tandi nittidini avaru paytm alladru maadi phone pay alladru maadi scan adru maadi card adru maadi it is up to you we have simplified even the payment mechanism also nobody you know no transaction will be held on cash let us make it very you know clear okay because hinde namrike kelu bandiddo inta ondu drive aadaga you know some kind of you know nonsense might happen could happen so adukoskara online transaction facility nu tandidive yavude you know shankige yavude you know doubt ge yaru intentions ge ನೋ ಡೌಟ್ ತರದ ರೀತಿಯಲ್ಲಿ ಲೆಟ್ ಅಸ್ ಯೂಸ್ ದಿಸ್ ಆಪರ್ಚುನಿಟಿ ಆಫ್ ರಿಜಿಸ್ಟ್ರೇಷನ್ ಬೇಡ ಇನ್ ಎ ಬಿಗ್ ವೇ ಮೇಕ್ ಇಟ್ ಬಿಗ್ ಸಕ್ಸೆಸ್ ಇದರಿಂದ ನಮ್ಮ ಬೋರ್ಡ್ ಅಲ್ಲಿ ರೆಡಿ ಇದರಲ್ಲಿ ನಮ್ಗೆ ಸ್ವಲ್ಪ ಸ್ವಾರ್ಥನೂ ಇದೆ ನಿಮಗೆ ಕಂಟೆಂಟ್ ಕೊಡೋದೆಲ್ಲ ಸ್ವಲ್ಪ ಸ್ವಾರ್ಥನೂ ಇದೆ ಅಂದ್ರೆ ಈ ವರ್ಷ ಬಿಕಾಸ್ ಆಫ್ ಕೋವಿಡ್ ಅದು ಇದು ನಮ್ಮ ರೆವಿನ್ಯೂ ಬಹಳ ಕಡಿಮೆ ಆಗಿದೆ ಅಂತ ಇನ್ನೊಂದು 2 ವರ್ಷ ಹಿಂಗೆ ಹೋಗ್ಬಿಟ್ರೆ ನಮ್ಮ ಆಫೀಸ್ ಸಂಬಳ ಕೊಡೋದು ದುಡ್ಡು ಇರೋದಿಲ್ಲ ಪರಿಸ್ಥಿತಿ ಇದೆ ಬೋರ್ಡ್ ಹೊರಗಡೆ ಏನಾಗಿರ್ಬಹುದು ಒಳಗಡೆ ರಿಯಾಲಿಟಿ ಇಸ್ ದಟ್ ಸೊ ನಮ್ಮ ರೆವಿನ್ಯೂ ನಾವು ಜಾಸ್ತಿ ಮಾಡ್ಕೋಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಈ ಕನ್ಸರ್ನ್ ಬೇಡ ನಮಗೂ ಏನೋ ಹೆಲ್ಪ್ ಆಗುತ್ತೆ ಸೊ ಐ ರಿಕ್ವೆಸ್ಟ್ ಆಲ್ ದಿ ಆಫೀಸರ್ಸ್ ಟು ಟೇಕ್ ಆಕ್ಟಿವ್ ಪಾರ್ಟಿಸಿಪೇಷನ್ ಏನೋ ಮಾನಿಟರ್ ಪೀರಿಯಾಡಿಕಲಿ ಇಫ್ ನಾಟ್ ಡೈಲಿ ಎವ್ರಿ ಅದರ್ ಡೇ ಏನೋ ಟೇಕ್ ಇಟ್ ಟು ಯರ್ ಲಾಜಿಕಲ್ ಎಕ್ಸ್ಟೆಂಟ್ ಅಂಡ್ ದೆನ್ ಪ್ಲೀಸ್ ಕಮ್ ಬ್ಯಾಕ್ ಟು ಮೀ ದರ್ ಎನಿ ಲೈಕ್ ಯು ನೋ ಅದೇ ರೀತಿ ಸಾಹಿತ್ರ ಏನೋ ಒಂದೆರಡು ನಿವೇದನೆ ಇದೆ ಇದನ್ನ ಖಂಡಿತವಾಗಿ ನಾವು ಸಾಹಿತ್ ಮುಂದೆ ತಗೊಂಡೋಗ್ತೀವಿ ಸಾಹಿತ್ ಗಮನಕ್ಕೆ ತಂದು ಕಾನೂನು ಚೌಕಟ್ಟಿನಲ್ಲಿ ಏನೇನೋ ಇದೆ ಅದನ್ನ ಕಾನೂನು ಚೌಕಟ್ಟಲ್ಲಿ ಪರಿಹಾರ ಮಾಡಿ ಕೆಲವೊಂದು ಬೈ ಕಸ್ಟಮರಿ ಬಂದ್ಬಿಡುತ್ತೆ ಏನೋ ಆತರ ಬಂದಿದ್ರೆ ಖಂಡಿತವಾಗಿ ಈ ಒಂದು ಲಕ್ಕಿಗೆ ನಮ್ಮ ಬೋರ್ಡ್ ಮೆಂಬರ್ ಇಲ್ಲೇ ಇರೋದ್ರಿಂದ ಸೊ ಬೋರ್ಡ್ ಅಲ್ಲಿ ಅದನ್ನ ಪಾಸ್ ಮಾಡ್ಲಿಕ್ಕೆ ನಮ್ಗೆ ತೊಂದರೆ ಆಗಿರ್ತಿಲ್ಲ ಸೊ ಅವ್ರನ್ನ ಕಾನ್ಫಿಡೆನ್ಸ್ ತಗೊಂಡು ಖಂಡಿತವಾಗಿ ನೀವೇನ್ ಕೊಟ್ಟಿದ್ರಿ ಅದನ್ನ ಸರ್ ನಾವು ಏನೋ ಆನರ್ ಮಾಡ್ಲಿಕ್ಕೆ ಖಂಡಿತವಾಗಿ ಪ್ರಯತ್ನ ಏನೋ ಫುಲ್ ಫ್ಲೆಜ್ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ ಐ ಸಿನ್ಸಿಯರ್ಲಿ ಥ್ಯಾಂಕ್ ಆನರಬಲ್ ಮಿನಿಸ್ಟರ್ ಫಾರ್ ಡ್ರೈವಿಂಗ್ ದಿಸ್ ಏನೋ ಕ್ಯಾಂಪೇನ್ ಫಾರ್ ಗಿವಿಂಗ್ ದಿಸ್ ಥಾಟ್ ಆಫ್ ಏನೋ ಇಟ್ ಈಸ್ ದಿ ಮ್ಯಾಂಡೇಟ್ ಆಫ್ ದಿ ಬೋರ್ಡ್ ಟು ಹೆಲ್ಪ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಏನೋ ಅಂಡ್ ಇಂಪ್ರೂವ್ ದಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇನ್ ಕರ್ನಾಟಕ ಏನಾವ್ದು ಒಂದೇನು ಕಲ್ಪನೆ ಇದೆ ಆ ಕಲ್ಪನೆಗೆ ನಾವು ಕಾರ್ಯರೂಪಕ್ಕೆ ತರಲಿಕ್ಕೆ ಇವತ್ತು ಒಂದು ಪ್ರಯತ್ನ ಮಾಡಿದ್ವಿ ಈ ಒಂದು ಪ್ರಯತ್ನಕ್ಕೆ ಎಲ್ಲರೂ ಸಹಕಾರ ಸಿಗಿ ಅಂತ ಮತ್ತೊಮ್ಮೆ ನಮಗೆ ಕೋರ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಹೆಣ್ಣು ಮುಗಿಸ್ತೇನೆ ಜೈ 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 ಥ್ಯಾಂಕ್ ಯು ಸ್ಪೀಕಿಂಗ್ ಆಫೀಸರ್ ಐಎಫ್ಎಸ್ ಮದ್ರಾಸ್ ಸೆಕ್ರೆಟರಿ ಕೆಎಸ್ ಮಹಂತಿ ಸರ್ ಹಾಗೆ ಬಿಡಬ್ಲ್ಯೂಎಸ್ಎಸ್ ಪ್ಲಾನ್ ಮಾಡಬೇಕಾಗಿತ್ತು
ಅವ್ರು ಮಾಡ್ತಾ ಇಲ್ಲ, ನೀವು ದಯಮಾಡಿ ಅದಕ್ಕೂ ಒಂದು ಸೇರ್ಕೋಬೇಕು ಅಂತ ನಾನು ನಮ್ಮೆಲ್ಲ ಅಧ್ಯಕ್ಷರು ಮತ್ತೆಲ್ಲ ಸದಸ್ಯ ಪರ ಕೇಳ್ಕೊಂತ ಇದ್ದೀನಿ. ಹಾಗೆ ಮತ್ತೆ ಸಣ್ಣ ಕೈಗಾರಿಕೆಗೆ ಇಂಟರ್ವ್ಯೂ ಹಾಕ್ಬೇಕು ಅಂತಿದ್ರೆ ಆದ್ರೆ ಅವ್ರಿಗೆ ತುಂಬಾ ಕಷ್ಟ ಸಣ್ಣ ಸಣ್ಣದವ್ರಿಗೆ ಅದನ್ನ ನಡೆಸೋದು, ದಯಮಾಡಿ ಅದನ್ನು ಸಹ ಪರಿಗಣಿಸಬೇಕು ಅಂತ ನಾವು ಬಿಜೆಪಿ ಎಸ್ಎಸ್ಪಿನವರು ಅದನ್ನ ಮಾಡೋದಕ್ಕೆ ನಾವು ಕೇಳ್ಕೊಂತೇವೆ, ಡೈರೆಕ್ಷನ್ಸ್ ಕೊಡಿ. ಶ್ರೀಕಾಂತ್ ದತ್ತ ಬೋರ್ಡ್ ಮೆಂಬರ್ KSPCB ಗವರ್ಮೆಂಟ್ ಆಫ್ ಕರ್ನಾಟಕ ಟು ಕೈಂಡ್ಲಿ ಅಡ್ರೆಸ್. ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಈ ಒಂದು ಕನ್ಸಲ್ಟ್ ಮೇಳನ ಉದ್ಘಾಟನೆ ಮಾಡಿ ನಮ್ಮ ಮಂಡಳಿಗೆ ಸತತವಾಗಿ ಮಾರ್ಗದರ್ಶನ ನೀಡಿದ ಸನ್ಮಾನ್ಯ ಸಚಿವರಾದ ಶ್ರೀ ಆನಂದ್ ಸಿಂಗ್ ಅವರಿಗೆ ಹಾಗೂ ಮಂಡಳಿಯ ಸದಸ್ಯ ಮೆಂಬರ್ ಸೆಕ್ರೆಟರಿ ಆದಂತಹ ಶ್ರೀ ಶ್ರೀನಿವಾಸ್ ಅವರಿಗೆ ಮತ್ತು ನನ್ನ ಆತ್ಮೀಯ ಮಿತ್ರರು ಹಾಗೂ ಕಾಸಿಯಾದ ಜನಪ್ರಿಯ ಅಧ್ಯಕ್ಷರಾದಂತಹ ಶ್ರೀ ಅರ್ಸಪ್ಪರ್ ಅವರೇ, ನಿಕಟ ಪೂರ್ವ ಅಧ್ಯಕ್ಷರಾದ ಶ್ರೀ ರಾಜು ಹಾಗೂ ಈ ಕಾಸಿಯ ಪದಾಧಿಕಾರಿಗಳೇ ಮತ್ತು ಈ ಇಂದಿನ ಸಭೆಗೆ ಆಗಮಿಸಿರ್ತಕ್ಕಂತಹ ಕಾಸಿಯಾದ ಪೂರ್ವ ಅಧ್ಯಕ್ಷರಾದ ಶ್ರೀ ಹನುಮಂತರಾವ್ರೆ, ಶ್ರೀ ಬಸವರಾಜ ಒಡೆಯವರೇ ಮತ್ತು ನಮ್ಮ ಪಿಯ ಕೈಗಾರಿಕಾ ಪ್ರದೇಶದ ಅಧ್ಯಕ್ಷರಾದಂತಹ ಶ್ರೀ ಬಸವಣ್ಣರವರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಉದ್ದಿಮೆದಾರರು ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಎಲ್ಲ ಸೀನಿಯರ್ ಆಫೀಸರ್ಸ್ಗಳೇ, ನಿಜಕ್ಕೂ ಇದು ಒಂದು ರೀತಿಯ ಸಮಯೋಚಿತವಾದಂತಹ ಒಂದು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ ಇದು. ನನಗೆ ಜ್ಞಾಪಕ ಇದೆ ಒಂದು 4 ವಾರಗಳ ಕೆಳಗೆ, ಅಫ್ಕೋರ್ಸ್ ನಾನು ರೀಸೆಂಟ್ ಆಗಿ ಬೋರ್ಡ್ ಮೆಂಬರ್ ಆಗಿದ್ದು, ಅದಾದ ಕೂಡಲೇ ಅರ್ಸಪ್ಪ ಅವರು ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿ ಒಂದು ಅಭಿನಂದನೆ ಹೇಳ್ತಾ ಅದ್ರ ಜೊತೆಗೆ ಹೇಳಿದ್ರು, ಸೊ ತುಂಬಾ ಸಮಸ್ಯೆಗಳಿದೆ, ನಿಮ್ಗೆಲ್ಲ ಗೊತ್ತಿದೆ, ಸೊ ನೀವು ಬಂದ ಸಂತೋಷ, ನೀವು ಮಂಡಳಿಯಲ್ಲಿ ಇದನ್ನೆಲ್ಲವನ್ನು ಪ್ರತಿನಿಧಿಯಾಗಿ ತಗೊಂಡು ಎಲ್ಲ ವಿಚಾರಗಳನ್ನು ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ರು. ಅವರ ಆಹ್ವಾನದ ಮೇಲೆಗೆ ನಾವು ಮತ್ತೆ ಮೆಂಬರ್ ಸೆಕ್ರೆಟರಿ ಅವರು ಒಂದು 3-4 ವಾರಗಳ ಕೆಳಗೆ ಇಲ್ಲಿ ಬಂದಿದ್ವಿ. ಬಂದು ಒಂದು ಸಂವಾದ ಸಭೆ ನಡೆಸಿದ್ವಿ, ಅದರಲ್ಲಿ ಹಲವಾರು ವಿಚಾರಗಳನ್ನ ಅವರು ಅವತ್ತು ಪ್ರಸ್ತಾಪ ಮಾಡಿದ್ರು. ಒಂದು ಈ ಕನ್ಸೆಂಟ್ ಅಪ್ಲಿಕೇಶನ್ಗಳನ್ನ ಸಿಂಪ್ಲಿಫೈ ಮಾಡೋದು, ಈ CETP ನಿರ್ವಹಣೆಗಳ ಬಗ್ಗೆ ಹಾಗೂ ಈ ರ್ಯಾಷನಲೈಸೇಷನ್ ಆಫ್ ಫೀಸ್ ಅದರ ಬಗ್ಗೆ ಎಲ್ಲವೂ ಸಹ ಒಂದು ಸುದೀರ್ಘವಾದಂತಹ ಒಂದು ಮೆಮೊರಾಂಡಮ್ ಕೊಟ್ಟಿದ್ರು. ಅದನ್ನ ನಾವು ತುಂಬಾ ಸೀರಿಯಸ್ ಆಗಿ ತಗೊಂಡು ಕೆಲವು ವಿಚಾರಗಳನ್ನ ಆಗ್ಲೇ ಬೋರ್ಡ್ ಮುಂದೆ ಇಟ್ಟು ಈ ಕನ್ಸೆಂಟ್ ಅಪ್ಲಿಕೇಶನ್ಸ್ ಏನಿದೆ ಈಗಾಗಲೇ ಸರಳೀಕರಣವಾಗಿದೆ, ಆ ಸರಳೀಕರಣವಾದಂತಹ ಅಪ್ಲಿಕೇಶನ್ ಇಂದು ಸನ್ಮಾನ್ಯ ಸಚಿವರು ಬಿಡುಗಡೆ ಮಾಡಿದ್ದಾರೆ. ಇದು ನಿಜಕ್ಕೂ ಒಂದು ಪ್ರಗತಿಪರ ಬೆಳವಣಿಗೆ ಅಂತ ಹೇಳ್ಬೋದು. ಮತ್ತೆ ಈ ಕನ್ಸೆಂಟ್ ಮೇಳದ ಅಷ್ಟೇ, ಅವತ್ತು ಒಂದು ವಿಚಾರ ನಮ್ ಗಮನಕ್ಕೆ ಬಂತು, ಈವನ್ ಮೆಂಬರ್ ಸೆಕ್ರೆಟರಿ ಅವರು ಅವತ್ತು ಅದನ್ನು ಹೇಳಿದ್ರು, ಇಲ್ಲಿ ಕಾಸಿಯಾದಲ್ಲಿ ಒಂದು 7 ಲಕ್ಷ ಜನ ಸದಸ್ಯರಿದ್ದಾರೆ ಉದ್ದಿಮೆದಾರರು, ಆದ್ರೆ ನೋಂದಣಿ ಆಗಿರೋದು ಕೇವಲ 1.5 ಲಕ್ಷ ಅಷ್ಟೇ ಅಂತ. ಸೊ ಬಾಕಿಯವರನ್ನು ನಾವು ಈ ಕನ್ಸೆಂಟ್ ವ್ಯಾಪ್ತಿಗೆ ತರಬೇಕು, ಅದರಿಂದ ಹಲವಾರು ಅನುಕೂಲಗಳಿವೆ. ಆಕ್ಚುಲಿ ಕನ್ಸೆಂಟ್ ತರ್ತಾ ಇರೋದು ಬರೀ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ವ್ಯಾಪ್ತಿಗೆ ಬರಬೇಕು, ಅವ್ರ ಮೇಲೆ ನಿಯಂತ್ರಣ ಹೊಂದ್ಬೇಕು ಅಂತಲ್ಲ, ಇದು ಆಕ್ಚುಲಿ ಉದ್ದಿಮೆ ಮಾಡಿದಾರರಿಗೂ ಅಷ್ಟೇ. ಬಿಸ್ನೆಸ್ ಮಾಡಬೇಕು ಅಂದ್ರೆ ಈಗೆಲ್ಲ ಸರ್ಟಿಫಿಕೇಶನ್ ಬೇಕಾಗುತ್ತೆ, ಎಲ್ಲ ಕ್ವಾಲಿಟಿ ಸರ್ಟಿಫಿಕೇಶನ್ ಬೇಕಾಗುತ್ತೆ, ಎಲ್ಲ ಪೊಲ್ಯೂಷನ್ ಕಂಟ್ರೋಲ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಮೊದಲನೇದಾಗಿ ಉದ್ದಿಮೆದಾರರಿಗೆ ಇದು ಬೇಕು, ಅದಕ್ಕೋಸ್ಕರ ನಾವು ನಮ್ಮ ಹಿತದೃಷ್ಟಿಯಿಂದ ನಾವು ಕನ್ಸೆಂಟ್ ತಗೋಬೇಕಾಗುತ್ತೆ. ಎರಡನೇದಾಗಿ ಬೋರ್ಡ್ಗೂ ಸಹ ಇದರಿಂದ ಸಹಾಯ ಆಗುತ್ತೆ, ಒಂದು ಕನ್ಸೆಂಟ್ ವ್ಯಾಪ್ತಿ ಮತ್ತೆ ಇನ್ನೊಂದು ಇದಕ್ಕಿಂತ ಮುಖ್ಯವಾಗಿ ನಮ್ಗೆ ಒಂದು ಡೇಟಾ ಕಲೆಕ್ಷನ್ ಹೆಲ್ಪ್ ಆಗುತ್ತೆ, ಎಷ್ಟೆಷ್ಟು ಕಾರ್ಖಾನೆಗಳಿದೆ, ಎಷ್ಟೆಷ್ಟು ತ್ಯಾಜ್ಯ ಉತ್ಪತ್ತಿ ಆಗ್ತಾ ಇದೆ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಅದೆಲ್ಲದಕ್ಕೂ ಸಹ ಒಂದು ಕನ್ಸೆಂಟ್ ಜಾಸ್ತಿ ಆದ್ರೆ ನಮ್ಗೆ ಅದನ್ನ ಸಮರ್ಪಕವಾಗಿ ನಿಭಾಯಿಸಲು ಒಂದು ಅನುಕೂಲವಾಗುತ್ತೆ. ಮತ್ತೆ ಮೂರನೇದು ಬಹಳ ಮುಖ್ಯವಾಗಿದ್ದು, ಇದರಿಂದ ಸಮಾಜಕ್ಕೂ ಸಹ ಹೆಲ್ಪ್ ಆಗುತ್ತೆ, ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಸಂಸ್ಕರಣಾ ಘಟಕಿಸಿ ತ್ಯಾಜ್ಯಗಳಿಂದ ಸಮಾಜಕ್ಕೆ ಯಾವುದೇ ತೊಂದರೆ ಆಗದೇ ಇರೋ ಹಂಗೆ ನಾವು ನೋಡ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಸಮಾಜಕ್ಕೆ ಕೊಡೋತ ಒಂದು ಉತ್ತಮವಾದ ಕೊಡುಗೆ ಇದು. ಆದ್ರಿಂದ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ಗೂ ಈ ಕನ್ಸೆಂಟ್ ಮೇಳ ಒಳಗೆ ಬರೋ ಕನ್ಸೆಂಟ್ ಒಳಗೆ ಬರೋದ್ರಿಂದ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿನಲ್ಲಿ ಈ ಒಂದು ಪ್ರಸ್ತಾಪನೆಯನ್ನ ನಾವು ಸಚಿವರ ಮುಂದೆ ಇಟ್ಟಾಗ, ಸಚಿವರು ನಾನೇ ಬರ್ತೀನಿ ಇದನ್ನ ಉದ್ಘಾಟನೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವತ್ತು ಬಂದು ಈ ಕನ್ಸೆಂಟ್ ಮೇಳನ ಉದ್ಘಾಟನೆ ಮಾಡಿದ್ದಾರೆ. ಇದರಿಂದ ಉದ್ದಿಮೆದಾರರಿಗೆ ಮತ್ತು ಸಮಾಜಕ್ಕೆ ಒಂದು ಉತ್ತಮವಾದಂತಹ ಸಂದೇಶವನ್ನು ನೀಡಿದ್ದಾರೆ. ಇವತ್ತು ಅವ್ರು ಬಂದಿರೋದು ಒಂದು ಸಾಂಕೇತಿಕ, ಇಲ್ಲಿ ಬಂದು ನಾನು ಕನ್ಸೆಂಟ್ ಅಲ್ಲಿ ಭಾಗವಹಿಸ್ತೀನಿ ಅಂತಂದ್ರೆ ಒಂದು ಉದ್ದಿಮೆದಾರರು ಒಂದು ಭರವಸೆ ಬರುತ್ತೆ, ಸನ್ಮಾನ್ಯ ಸಚಿವರೇ ಬಂದು ಕೂತಿದ್ದಾರೆ, ಅದರಿಂದ ಅದು ಒಂದು ಗೌರವ ಕೊಟ್ಟು ನಾವು ಈ ಒಂದು ಕನ್ಸೆಂಟ್ ವ್ಯಾಪ್ತಿಗೆ ಬರಬೇಕು ಅಂದ್ಬಿಟ್ಟು ಅಂತ. ಬಟ್ ಈ ಕನ್ಸೆಂಟ್ ವ್ಯಾಪ್ತಿ ಇನ್ನೊಂದು ವಿಚಾರ ನಾನು ಕಳೆದ ಬಾರಿನೇ ಹೇಳಿದ್ದೆ, ಆಕ್ಚುಲಿ ಹಿಂದೆ ನಮಗೆ ಈ ಕನ್ಸೆಂಟ್ ಕಮ್ಮಿ ಆಗಿದ್ದಾಗ ಪೀನಿಯಾ ಪ್ರದೇಶದಲ್ಲಿ ಅರ್ಥಪೌರ್ವವಾಗಿದ್ರು, ನಾನು ಪ್ರೆಸಿಡೆಂಟ್ ಆಗಿದ್ದೆ, ಅವರು ಪದಾಧಿಕಾರಿಗಳಾಗಿದ್ರು,
ಅವಾಗ ಪೀಣ್ಯ ಪ್ರದೇಶದಲ್ಲಿ ಒಂದು ಕನ್ಸೆಂಟ್ ಬೇಡ, ಕನ್ಸೆಂಟ್ ಡ್ರೈವ್ ಅಂತ ಮಾಡಿದ್ವಿ. ನಾವೇ ಖುದ್ದಾಗಿ ಪ್ರತಿಯೊಂದು ಕಾರ್ಖಾನೆಗಳನ್ನ ವಿಸಿಟ್ ಮಾಡಿ ಸುಮಾರು ಒಂದು ತಿಂಗಳಲ್ಲಿ ಒಂದು 600ಕ್ಕೂ ಹೆಚ್ಚು ಕೈಗಾರಿಕೆಗಳನ್ನ ಕನ್ಸೆಂಟ್ ಆಗ್ತೀನಿ ತಗೊಂಡ್ಬಂದ್ವಿ. ಇದೇ ರೀತಿ ಬಿ ಡಬ್ಲ್ಯೂ ಎಸ್ ಎಸ್ ಪಿ ನ ಕನೆಕ್ಷನ್ ತಗೊಂಡ್ ಬಂದಾಗ ಅಷ್ಟೇ, ನಾವೆಲ್ಲರೂ ಅಸೋಸಿಯೇಷನ್ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಹೇಳಿದ್ವಿ, ಸರ್ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಇಂದ ನೀರು ಕೊಡಿ, ನೀರಿನ ಸಮಸ್ಯೆ ಇದೆ ಅಂತ. ಸರ್ ಬಿ ಡಬ್ಲ್ಯೂ ಎಸ್ ಎಸ್ ಪಿ ನವರು ಸುಮಾರು ಒಂದು 100 ಕೋಟಿ ಖರ್ಚು ಮಾಡಿ ಅಲ್ಲಿ ಪೈಪ್ ಲೈನ್ ಗಳನ್ನೆಲ್ಲ ಹಾಕಿ ಒಂದು ವ್ಯವಸ್ಥೆ ಮಾಡಿದ್ರು. ಆಮೇಲೆ ನೋಡಿದ್ರೆ ನಮ್ಮ ಕೈಗಾರಿಕಾ ಉದ್ಯಮಗಳು ಮುಂದೆ ಬರಲಿಲ್ಲ, ಬರೀ 50 ಅಪ್ಲಿಕೇಶನ್ ಬಂದಿತ್ತು. ಅವತ್ತು ವಿಜಯಶಂಕರ್ ಅವರು ಪಿನಿಯಾ ಅಸೋಸಿಯೇಷನ್ ಬಂದು ಸಪೋರ್ ಇದ್ರು ಅವತ್ತು, ಸರ್ ಈ ತರ ಆಗೋಗಿದೆ, ಏನ್ ಮಾಡೋದು, ನೀವೆಲ್ಲ ಮುಂದಾಳತ್ವಹಿಸಿ ನೀವು ಮಾಡ್ಬೇಕು ಅಂತ ಅನ್ಬಿಟ್ಟು ನಾವು ಅವತ್ತು 2000 ಅಪ್ಲಿಕೇಶನ್ ಇಸ್ಕೊಂಡು ನಮ್ಮ ನಮ್ಮಲ್ಲೇ ಒಂದು ಟೀಮ್ ಮಾಡ್ಕೊಂಡು ಎಲ್ಲಾ ಕೌನ್ಸಿಲ್ ಮೆಂಬರ್ಗಳಿಗೂ ಹೇಳಿ ನಿಮ್ ನಿಮ್ ವ್ಯಾಪ್ತಿನಲ್ಲಿ ಹೋಗಿ ನೀವೇ ಸಂಪರ್ಕ ಮಾಡಿ ಎಲ್ರಿಗೂ ಬಿ ಡಬ್ಲ್ಯೂ ಎಸ್ ಪಿ ತೊಗೊಳಕ್ ಹೇಳಿ ಅಂತ ಹೇಳಿ ಒಂದು 1800ಕ್ಕೂ ಹೆಚ್ಚು ಕನೆಕ್ಷನ್ಸ್ ನಾವು ಕೊಡ್ಸ್ಕೊಟ್ಟಿದ್ದೇವೆ. ಸೊ ಈಗ ಆ ಅನುಭವನ ಮತ್ತೆ ನಾವು ರೀವಿಸಿಟ್ ಮಾಡಿ ಐ ತಿಂಕ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೂ ಇದನ್ನ ಎಕ್ಸ್ಟೆಂಡ್ ಮಾಡಿ ಈ ಕನ್ಸೆಂಟ್ ಗಳನ್ನ ಹೆಚ್ಚು ಪಡಿಸೋದಕ್ಕೆ ಆಸಿಯಾ ಮತ್ತೆ ಪೀನಿಯಾ ಅಸೋಸಿಯೇಷನ್ ನ ಸಹಯೋಗದೊಂದಿಗೆ ನಾವು ಕೆಲಸ ಮಾಡಬೇಕಾಗುತ್ತೆ. ಅದರಲ್ಲಿ ಅರ್ಸಪ್ಪ ಅವರು ಸಹ ಮುಂದೊಂದಿದ್ದಾರೆ, ಅರ್ಸಪ್ಪ ಅವ್ರಿಗೂ ನಾನು ಆಸಿಯಾದವರೆಗೂ ಧನ್ಯವಾದ ಹೇಳಬೇಕು. ಇದೇ ರೀತಿ ಪೀನಿಯಾ ಕೈಗಾರಿಕಾ ಸಂಘದ ಅಸರ ನಾವು ಮೊನ್ನೆನೂ ಮಾತಾಡಿದ್ರು, ನಾವು ಖಂಡಿತವಾಗ್ಲೂ ಪೀನಿಯಾದಲ್ಲೂ ಒಂದು ಕನ್ಸೆಂಟ್ ಡ್ರೈವ್ ಮಾಡಬೇಕು, ಕನ್ಸೆಂಟ್ ಮೇಳ ಮಾಡೋಣ. ಇಲ್ಲೇ ತಾ ಮುಂದೆನೆ ಸನ್ಮಾನ್ಯ ಸಚಿವರಿಗೂ ಸಹ ಮನವಿ ಮಾಡ್ಕೊತಾ ಇದ್ದೀನಿ. ಪೀನಿಯಾ ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು 8000 ಕಾರ್ಖಾನೆಗಳಿದೆ, ಚಿಕ್ಕ ಇದಾದ್ರೂ ಸಹ ಒಂದು ಡೆನ್ಸಿಟಿ ಪಾಪ್ಯುಲೇಟೆಡ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಸರ್. ನಾವು ಪೀನಿಯಾ ಕೈಗಾರಿಕಾ ಪ್ರದೇಶಕ್ಕೂ ಒಮ್ಮೆ ಬಂದು ಒಂದು ಕನ್ಸೆಂಟ್ ಮೇಳನ ಉದ್ಘಾಟನೆ ಮಾಡಿ ಅಲ್ಲಿ ಎಲ್ರಿಗೂ ಸಹ ಒಂದು ಉತ್ತೇಜನ ನೀಡಬೇಕು ಅಂತ ಒಂದು ಮನವಿ ಮಾಡ್ತಾ ಇದ್ದೀನಿ. ಮತ್ತೆ ಈ ಕನ್ಸೆಂಟ್ ಇಲ್ಲೇ ಒಂದು ಕನ್ಸೆಂಟ್ ಮಾಡೋದ್ರಿಂದ ಉದ್ಯಮೆದಾರರಿಗೂ ಒಂದು ಹೆಲ್ಪ್ ಆಗುತ್ತೆ. ಕನ್ಸಲ್ಟೆಂಟ್ ಗಳು ಹೋಗೋದು, ಕನ್ಸಲ್ಟೆಂಟ್ ಗಳ ಹತ್ರ ಹೋದ್ರೆ ಅವರು 108 ಕ್ವಶನ್ ಗಳು ಹೇಳ್ತಾರೆ, ಮತ್ತೆ ಫೀಸ್ ಜಾಸ್ತಿ ಆಗುತ್ತೆ, ಇವೆಲ್ಲ ಆಗುತ್ತೆ. ಅದ್ರ ಬದಲು ಇಲ್ಲಿ ತಾವು ಬಂದು ಮಾಡಿಕೊಟ್ರೆ ಒಂಥರ ಎಲ್ಲವೂ ಸುಲಭವಾಗಿ ಕೆಲಸ ಆಗುತ್ತೆ ಅನ್ಬೇಕು ಅಂತ. ಹಾಗಾಗಲೇ ಮೆಂಬರ್ ಸೆಕ್ರೆಟರಿ ಹೇಳಿದ್ರು, ಮೊನ್ನೆ ನಾವು ಮಾತಾಡ್ತಾ ಇದ್ದೀವಿ, ಇದು ಬರೀ ಬೆಂಗಳೂರಿಗೆ ಸೀಮಿತವಾಗಿರಬಾರ್ದು, ಇದನ್ನ ನಾವು ಪ್ರತಿಯೊಂದು ಜಿಲ್ಲೆಗಳಿಗೂ ಎಕ್ಸ್ಟೆಂಡ್ ಮಾಡಬೇಕು. ಹುಬ್ಳಿನಲ್ಲಿ ಸುಮಾರು ಕಾರ್ಖಾನೆಗಳಿದೆ, ಮೈಸೂರಿನಲ್ಲಿ ತುಂಬಾ ದೊಡ್ಡ ಕೈಗಾರಿಕಾ ಪ್ರದೇಶ ಇದೆ. ಈ ಕನ್ಸೆಂಟ್ ಡ್ರೈವ್, ಕನ್ಸೆಂಟ್ ಮೇಳನ ಹುಬ್ಳಿನಲ್ಲಿ, ಮೈಸೂರಲ್ಲಿ, ಬೆಳಗಾವಿಯಲ್ಲಿ, ಬಳ್ಳಾರಿ ಎಲ್ಲಾ ಕಡೆನೂ ಮಾಡೋಣ ಅಂತ ಹೇಳಿದೆ. ಸೊ ಇಲ್ಲಿಂದ ಪ್ರಾರಂಭಗೊಂಡು ಇಡೀ ರಾಜ್ಯವನ್ನು ನಾವು ಮಾಡಬಹುದು. ಅದರಲ್ಲಿ ರಾಜ್ಯ ಸಹಾಯ ಬೇಕಾಗುತ್ತೆ, ಯಾಕಂದ್ರೆ ನಿಮ್ದೆಲ್ಲ ಅಫಿಲಿಯೇಟೆಡ್ ಅಸೋಸಿಯೇಷನ್ ಎಲ್ಲಾ ಜಿಲ್ಲೆಗಳಲ್ಲೂ ಇದೆ. ಸರ್, ತಮ್ಮ ನೇತೃತ್ವದಲ್ಲಿ ಎಲ್ಲಾ ಕಡೆ ಮಾಡೋಣ, ತಮ್ಮದೊಂದು ನೆಟ್ವರ್ಕ್ ಇದೆ. ಅದೇ ರೀತಿ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೂ ಸಹ ನಿಮ್ಮಿಂದ ಒಂದು ಡೇಟಾ ಸಿಗುತ್ತೆ. ಅದಕ್ಕೆ ಆಮೇಲೆ ತಾವು ಬನ್ನಿ ಮೆಂಬರ್ ಸೆಕ್ರೆಟರಿ ಹತ್ರ ಕೂತ್ಕೊಂಡು ಅದು ಯಾರ ಒಂದು ಮೊಡಾಲಿಟೀಸ್ ಆಗ್ ಮಾಡೋದು ಅನ್ಬಿಟ್ಟು ಅಂತ. ಅದರ ನೀವೇ ಒಂದು ಏಜೆನ್ಸಿನ ಐಡೆಂಟಿಫೈ ಮಾಡಿ ನಿಮ್ ಕಡೆಯಿಂದಲೇ ಮಾಡಿಸ್ಬಿಟ್ರೆ, ಯಾಕಂದ್ರೆ ಜಿ ಎಸ್ ಟಿ ನಲ್ಲೂ ನಿಮ್ಗೆ ಬಂದಾಗ ತುಂಬಾ ಅನುಕೂಲ ಆಯ್ತು. ನೀವು ಪ್ರತಿಯೊಂದು ಕಡೆಯಲ್ಲೂ ಹೋಗಿ ಸುಮಾರು 150-200 ಜಿ ಎಸ್ ಟಿ ಮೇಳಗಳನ್ನು ಮಾಡಿ ಎಲ್ಲರೂ ಅಲ್ಲಿ ಕವರೇಜ್ ತಗೊಂಡ್ಬಂದ್ರಿ, ಅದಕ್ಕೆ ಒಂದು ಸೆಪರೇಟ್ ಟೀಮ್ ಮಾಡಿದ್ರಿ. ಅದೇ ರೀತಿ ಈಗ ಪೊಲ್ಯೂಷನ್ ಕಂಟ್ರೋಲ್ಗೂ ತಾವು ತಮ್ಮ ಡೈರೆಕ್ಟರ್ ಇದೆ, ನೆಟ್ವರ್ಕ್ ಇದೆ, ಅವ್ರನ್ನ ಉಪಯೋಗಿಸ್ಕೊಂಡು ನಮಗೂ ಸಹಾಯ ಮಾಡಿ ಅನ್ನೋದು ಒಂದು ಮನವಿ ಇದರಲ್ಲಿ ಅಂತ. ಮತ್ತೆ ಈಗ ಸಿಇಟಿಪಿ ಬಗ್ಗೆ ನೋಡ್ತೇನೆ, ಒಂದು ಪ್ರಸ್ತಾವನೆ ಬಂದಿತ್ತು. ಸಿಇಟಿಪಿ ಬಗ್ಗೆ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೇವೆ, ಅಂಡ್ ಸದ್ಯದಲ್ಲೇ ಅಲ್ಲಿ ಕಾರ್ಯಾರಂಭ ಆಗುತ್ತೆ. ಸನ್ಮಾನ್ಯ ಸಚಿವರಿಂದಲೇ ಅದು ಭೂಮಿ ಪೂಜೆ ಆಗಿ ಉದ್ಘಾಟನೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಮತ್ತೆ ಈಗ ಸಿಇಟಿಪಿ ಬರೆಯುವ ಇದೊಂದೇ ಅಲ್ಲ, ಈ ಸಿಇಟಿಪಿಗಳನ್ನು ಸಹ ಒಂದು ಎಫೆಕ್ಟಿವ್ ಆಗಿ ಮಾನಿಟರ್ ಮಾಡಿ ಅದರ ನಿರ್ವಹಣೆ, ಅದರ ಕಾರ್ಯಕ್ಷಮತೆ ಹೆಚ್ಚಿಸೋ ನಿಟ್ಟಿನಲ್ಲಿ ಸಹ ನಾವು ಕೆಲಸ ಮಾಡ್ತಾ ಇದೀವಿ. ಈಗಾಗಲೇ ಅದರ ಬಗ್ಗೆ ಒಂದು 2-3 ಮೀಟಿಂಗ್ ಗಳನ್ನ ಮಾಡಿದೀವಿ, ಒಂದು ಬೋರ್ಡ್ ಮೀಟಿಂಗ್ ಆಗಿದೆ, ಇನ್ನೊಂದೆರಡು ಸಿಇಟಿಪಿ ಕಮಿಟಿ ಮೀಟಿಂಗ್ ಗಳಾಗಿ ಪ್ರತಿಯೊಂದು ಸಿಇಟಿಪಿಗಳನ್ನು ಒಂದು ರಿಯಲ್ ಟೈಮ್ ಮಾನಿಟರಿಂಗ್ ವ್ಯವಸ್ಥೆ ಮಾಡಿ ಅಲ್ಲಿ ಏನು ಸಂಸ್ಕರಣ ಆಗುತ್ತೆ, ಅಲ್ಲಿ ಏನು ಕ್ವಾಲಿಟಿ ಬರುತ್ತೆ, ಅದನ್ನ ಕೆ ಎಸ್ ಪಿ ಸಿ ಬೋರ್ಡ್ಗೆ ಕನೆಕ್ಟ್ ಮಾಡಿಕೊಂಡು ವಿ ವಿಲ್ ಬಿ ಏಬಲ್ ಟು ಮಾನಿಟರ್ ಅಂಡ್ ಯುನೋ ಇವ್ಯಾಲ್ಯುಯೇಟ್ ದಿ ಪ್ರೋಸೆಸ್ ಆಕ್ಚುಲಿ. ಸೊ ಆ ಒಂದು ಪ್ರಕ್ರಿಯೆಯನ್ನು ಆಗಲೇ ಪ್ರಾರಂಭ ಮಾಡಿದ್ವಿ. ಈಗಾಗಲೇ ಒಂದು ಪೈಲಟ್ ಬೇಸಿಸ್ ಅಲ್ಲಿ ಒಂದು ಸಿಇಟಿಪಿನಲ್ಲಿ ಅದನ್ನು ಅಳವಡಿಸಿದೆ, ಅದರ ರಿಸಲ್ಟ್ಸ್ ಸಹ ಉತ್ತೇಜನ ಮಾಡಿ ಬಂದಿದೆ. ಕಳೆದ ವಾರ ಒಂದು ಮೀಟಿಂಗ್ ಆಗಿತ್ತು, ಅದನ್ನ ಬೇರೆ ಎಲ್ಲ ಸಿಇಟಿಪಿಗಳಿಗೂ ಎಕ್ಸ್ಟೆಂಡ್ ಮಾಡಬೇಕು ಅಂತ ವರ್ಕ್ ಮಾಡ್ತಾ ಇದ್ವಿ. ಇನ್ನು ಈ ಹಜಾರ್ಡಸ್ ಡೇಂಜರಸ್ ಬೇಸಿಸ್ ಎಲ್ಲ ಇದೆಯಲ್ಲ, ಅದರ ಬಗ್ಗೆನು ಮೆಂಬರ್ ಸೆಕ್ರೆಟರಿ ಅವ್ರ ಹತ್ರ ಮಾತಾಡ್ತೇನೆ ಸರ್. ಇದಕ್ಕೆ ಒಂದು ಪ್ರತ್ಯೇಕವಾದಂತಹ ಒಂದು ಕಾರ್ಯಾಗಾರವನ್ನು ಮಾಡೋಣ ಸರ್. ರಷ್ಯಾದಲ್ಲಿ, ಕೀನ್ಯಾದಲ್ಲಿ ಯಾವ್ಯಾವುದು ಒಂದು ಈ ಸ್ವಲ್ಪ ಹೆಜಾರ್ಡಸ್ ಬೇಸ್ಡ್ ಗಳಿರುತ್ತೆ ಆ ಒಂದು ಸೆಲೆಕ್ಟ್ ಇಂಡಸ್ಟ್ರೀಸ್ ನ ಕರೆದುಕೊಟ್ಟು ಅವ್ರಿಗೆ ಒಂದು ಓರಿಯೆಂಟೇಷನ್, ಅವ್ರಿಗೊಂದು ಎಜುಕೇಟಿವ್ ಪ್ರೋಗ್ರಾಮ್ ಕೆಲವರಿಗೆ ಅದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅವರು ಕರ್ನಾಟಕ ಸ್ಟೇಟ್ ಪ್ಲಾಸ್ಟಿಕ್ ಇಂಡಸ್ಟ್ರಿ ಅಸೋಸಿಯೇಷನ್ ಅವರು ಇಲ್ಲಿ ಸುರೇಶ್ ಸಾಗರ್ ಅವರು. ಸೊ ಎಲ್ಲ ಒಂದೊಂದು ಕ್ಲಸ್ಟರ್ ಗಳಲ್ಲಿ ಹೋದ್ರೆ ನಮ್ಮಲ್ಲಿ ತುಂಬಾ ಅನುಭವ ಇರುವ ಪರಿಣಿತರ ಇರುವಂತಹ ಆಫೀಸರ್ ಗಳು ಎಲ್ಲರೂ ಇದ್ದಾರೆ, ತುಂಬಾ ನಾಲೆಡ್ಜಬಲ್ ಇದ್ದಾರೆ. ಅವರು ಸಲಹೆ ಮಾರ್ಗದರ್ಶನ ಇರೋ ಒಂದು
ಕೆಪಾಸಿಟಿ ಇದೆ. ಹೊರಗಡೆ ಬಂದು ನೀವು ಯಾವ ರೀತಿ ಇದನ್ನ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಹೇಳಿದ್ರು ಸಹ ನಮ್ಗಳನ್ನು ಕೈಗಾರಿಕೆಗಳು ಹೆಲ್ಪ್ ಆಗುತ್ತೆ. ಸೊ ಒಂದು ಈ ಒಂದು ಓರಿಯೆಂಟೇಶನ್ ಪ್ರೋಗ್ರಾಮ್ಗಳು ಸತತವಾಗಿ ಮಾಡೋಣ ಅಂತ ಒಂದು. ಮತ್ತೆ ಇನ್ನೊಂದು ಅಂದ್ರೆ ಒಂದು ಕೆಲವು ಸಮಸ್ಯೆಗಳನ್ನ ಇತ್ಯರ್ಥ ಮಾಡೋದಕ್ಕೆ ಹಿಂದೆ ಒಂದು ಅದಾಲತ್ ಸ್ಕೀಮ್ ಇತ್ತು ಸರ್. ಆಕ್ಚುಲಿ ಬಹಳ ಹಿಂದೆ ನಾನು ಎಎಂ ಸೆಕ್ರೆಟರಿ ಆಗಿದ್ದು ಅವಾಗ ಹಿಂಗೆ ಸಿನಿಮಾ ಅವರ ಮೆಂಬರ್ ಸೆಕ್ರೆಟರಿ ಅಲ್ಲಿ ಒಂದು ಅದಾಲತ್ ಮಾಡಿ ಅದೇ ಸ್ಟೇಜ್ ಅಲ್ಲೇ ಕೆಲವು ಇಶ್ಯೂಗಳನ್ನ ಅಲ್ಲಲ್ಲೇ ಬಗೆಹರಿಸ್ತಾ ಇದ್ರು. ಸೊ ಈಗಲೂ ಅದನ್ನ ಸಾಧ್ಯವಾದ್ರೆ ಪರಿಶೀಲನೆ ಮಾಡಿ ಅದನ್ನ ಪುನಃ ಪ್ರಾರಂಭ ಮಾಡಬಹುದು. ಆಸಿಯಾದಲ್ಲಿ ಇಂಡಿಯಾ ಇಂಡಸ್ಟ್ರಿ ಅಸೋಸಿಯೇಷನ್ ಅಲ್ಲಿ ಒಂದು ಮೂರು ತಿಂಗಳಿಗೊಮ್ಮೆ ಒಂದು ಅದಾಲತ್ ಅಂತ ಇಟ್ಕೊಂಡ್ಬಿಟ್ರೆ ಅವಾಗ ಈ ನೋಟಿಸ್ಗಳು ಏನೇನು ಇರುತ್ತೆ ಅಲ್ಲಲ್ಲೇ ಇತ್ಯರ್ಥ ಮಾಡಿ ಅಲ್ಲೇ ಒಂದು ಪರಿಹಾರ ಕಂಡಿಟ್ಕೋಬಹುದು. ಅದು ಒಂದು ನಿಮ್ಮಲ್ಲಿ ಮನವಿ ಮಾಡ್ಕೊಂತ ಹೇಳಿದ್ದೀನಿ ಆಕ್ಚುಲಿ, ಮತ್ತೆ ಅದರ ಬಗ್ಗೆ ಮಾತಾಡ್ತೀನಿ ಅಂತ. ಸೊ ಸಾಕಷ್ಟು ಸುಧಾರಣೆಗಳು ಆಗ್ತಾ ಇವೆ. ಪೊಲ್ಯೂಷನ್ ಕಂಟ್ರೋಲ್ ಅಂದ ತಕ್ಷಣ ಉದ್ಯಮದಾರರು ಯಾರು ದಯವಿಟ್ಟು ಅದನ್ನ ಏನಪ್ಪ ಇದು ಇನ್ನೊಂದು ಇವ್ರಿಗೆ ಬರ್ಬೇಕಾಗುತ್ತೆ ಇನ್ನೊಂದು ಕಟ್ಪಾಡು ಆಗ್ತೀನಿ ಅಂತ ಅನ್ಕೋಬೇಡಿ. ನಿಮ್ಮ ಎಲ್ಲರ ನಿಮ್ಮ ಕುಟುಂಬ ಸದಸ್ಯನಾಗಿ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ನಾನು ಇದ್ದೀನಿ. ಸೊ ನಿಮ್ದೇನಾದ್ರು ಒಂದು ಸಮಸ್ಯೆಗಳು ಬಂದರೆ ಖಂಡಿತವಾಗಿ ನನ್ನ ನೇರವಾಗಿ ಸಂಪರ್ಕ ಮಾಡ್ಬೋದು. ಸುಮಾರು ಜನ ನಿಮ್ ವೈಯಕ್ತಿಕವಾಗಿ ಪರಿಚಯ ಇದ್ದಾರೆ. ಇಲ್ಲ ಅಂದ್ರೆ ತಾವು ತಾಸೆ ಅಧ್ಯಕ್ಷರಿಗೋ ಅಥವಾ ಪಿ ಜಿ ಅಧ್ಯಕ್ಷರಿಗೋ ಅಂತ ಹೇಳಿದ್ರೆ ಅವ್ರು ನಮಗೆ ಕರೆದ್ಬಿಟ್ಟು ಹೇಳ್ತಾರೆ ಈ ಸಮಸ್ಯೆ ಇದೆ ಇದನ್ನು ತಗೊಂಡೋಗಿ ಅಂದ್ಬಿಟ್ಟು ಅಂತ. ಎಲ್ಲವನ್ನು ಹಂತ ಹಂತವಾಗಿ ಬಗೆಹರಿಸುವ ಒಂದು ಭರವಸೆ ಇದೆ. ಒಟ್ಟಿನಲ್ಲಿ ನಿಮ್ಮೆಲ್ಲರ ಸಹಯೋಗದಿಂದ ಈ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಸಹ ಒಂದು ಉದ್ಯಮಿ ಮಿತ್ರನಾಗಿ ಪರಿಸರ ಸ್ನೇಹಿಯಾಗಿ ಕೆಲಸ ಮಾಡೋ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಎರಡು ಮಾತು ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. Thank you, Srikant Gupta sir, board member, KSPCB. Friends, it's time to listen to our chief guest, who is instrumental, encouraging and supporting in organizing this program. May I request for chief guest, Sri Anand Singh, Honorable Minister of Forest, Ecology and Environment, Government of Karnataka, ivaru namannu uddeshisi maatadabeku anta nanna madhyakshara mattu ella sadasyara parava kelkondayi. ಇವತ್ತು ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘದ ವತಿಯಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ಕನ್ಸೆಂಟ್ ಮೇಳದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ನಮ್ಮ ಪೊಲ್ಯೂಷನ್ ಬೋರ್ಡಿನ ಮೆಂಬರ್ ಸೆಕ್ರೆಟರಿ ಆದಂಥವ್ರು ಶ್ರೀ ಶ್ರೀನಿವಾಸ್ ಅವರೇ, ಮತ್ತು ಅದೇ ರೀತಿ ಕೈಗಾರಿಕೆಗಳ ಸಂಘದ ಅಧ್ಯಕ್ಷರಾದಂತಹ ಕೆ ಬಿ ಅರಸಪ್ಪನವರೇ, ಮತ್ತು ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಬೋರ್ಡಿನ ಬೋರ್ಡ್ ಮೆಂಬರ್ ಆಗಿರ್ತಕ್ಕಂಥ ಶ್ರೀ ಶ್ರೀಕಂಠದತ್ತ ಅವರೇ, ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಖಜಾಂಚಿಯಾದ ಶಂಕರನ್ ಅವರೇ, ಜಗದೀಶ್ ಅವರೇ, ರಾಜು ಅವರೇ, ಮತ್ತು ಮಲ್ಲೇಶ್ ಅವರೇ, ಈ ಸಭೆಗೆ ಬಂದಿರ್ತಕ್ಕಂಥ ಎಲ್ಲ ಸಣ್ಣ ಕೈಗಾರಿಕೆ ಉದ್ಯಮಿಗಳು ಮತ್ತು ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳು, ಅನೇಕ ವಿಚಾರಗಳನ್ನ ತಾವು ಈ ಹಿಂದೆ ಮಲ್ಲೇಶ್ ಗೌಡರು ಹೇಳ್ತಾ ಇದ್ರು. ಈಗ ಮೊನ್ನೆ ಒಂದು ಮೂರು ನಾಲ್ಕು ತಿಂಗಳಿಂದ ಬಹಳಷ್ಟು ವಿಶ್ವಾಸ ಬಂದಿದೆ ನಮಗೆ. ಆ ವಿಶ್ವಾಸ ಇನ್ನು ಹೆಚ್ಚುವ ರೀತಿಯಲ್ಲಿ ಸಹಕಾರ ಬೇಕು ತಮ್ಮ ಇಲಾಖೆಯಿಂದ. ಹೊಸ ಟೀಮ್ ಬಂದಿದೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ರು. ನನಗನ್ಸುತ್ತೆ ಈ ರೀತಿ ಹೊಸ ಟೀಮ್ ಆಗಿ ನಾವು
ಯಾವತ್ತೂ ಅಪೇಕ್ಷೆ ಪಡಬಾರದು. ಈ ವ್ಯವಸ್ಥೆ ಯಾವತ್ತೂ ಹೊಸದಾಗಿ ಈ ಪೊಲ್ಯೂಷನ್ ಬೋರ್ಡ್ ಆಗಿರಲಿ, ಸರ್ಕಾರಗಳಾಗಿರಲಿ, ಅಧಿಕಾರಿಗಳಾಗಿರಲಿ, ಇವತ್ತು ನಾವು ತಾತ್ಕಾಲಿಕ. ಆದರೆ ಪೊಲ್ಯೂಷನ್ ಬೋರ್ಡ್ ಸರ್ಕಾರ ಈ ತಾವೆಲ್ಲ ಕೈಗಾರಿಕೆ ಉದ್ಯಮಿಗಳು ತಲ ತಲಾಂತರ ತಾವು ಈ ವ್ಯವಹಾರವನ್ನ ನಡ್ಸ್ಕೊಂಡು ಹೋಗ್ಬೇಕಂದಾಗ ನಾವು ಹೋದ್ಮೇಲೆ ಮತ್ತೆ ಹಳೆ ಟೀಮ್ ಬಂತು ಅನ್ಕೊಡೋದು, ಅವಾಗ ತಾವು ಸುರಕ್ಷತೆಯಲ್ಲಿ ಇರಲ್ಲ. ಯಾಕಂದ್ರೆ ಕಹಿ ಅನುಭವಗಳು ಆಗಿರ್ತಕ್ಕಂತ ವಿಚಾರಗಳು ತಾವು ನನ್ನ ಗಮನಕ್ಕೆ ತಂದಿದ್ದೀರಿ. ಆದರೆ ನಾನು ಈ ಕೈಗಾರಿಕೆ ಉದ್ಯಮಗಳ ಬಗ್ಗೆ ಬಹಳಷ್ಟು ನನಗೆ ಕಾಳಜಿ ಇದೆ. ಯಾಕಂದ್ರೆ ನಮ್ಮ ಮೆಂಬರ್ ಸೆಕ್ರೆಟರಿ ಅವರು ನನಗೆ ಸರಿಯಾಗಿ ನೆನಪಿಲ್ಲ, ಯಾಕಂದ್ರೆ ಅವ್ರನ್ನ ಇಲ್ಲಿ ತರಬೇಕಂದ್ರೆ ಸುಮಾರು 3 ತಿಂಗಳು ನನ್ನ ಕಚೇರಿಗೆ ಓಡಾಡ್ತಾ ಇದ್ರು. ನಮ್ಮಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಒಂದು ಅಧಿಕಾರಿಯನ್ನ ಒಂದು ಸ್ಥಾನದಲ್ಲಿ ತರಬೇಕಂದಾಗ ಬಹಳಷ್ಟು ಸಾಹಸ ಮಾಡಬೇಕಾಗುತ್ತೆ. ಹಾಗಾಗಿ ಅಂತ ಸಂದರ್ಭದಲ್ಲಿ ಏನಾದರೂ ಮಾತಾಡಿದ್ರೆ ಮಾತಾಡಿರ್ಬೋದು. ನಾವು ಈ ಸಣ್ಣ ಕೈಗಾರಿಕೆಗಳನ್ನ ಗಮನದಲ್ಲಿ ಇಟ್ಕೊಂಡು ಅವರಿಗೆ ವಿಶ್ವಾಸ ಬೆಳೆಯುವಂತ ರೀತಿಯಲ್ಲಿ ನಾವು ಅವರಿಗೆ ಸಹಕಾರ ಕೊಡಬೇಕು. ಪೊಲ್ಯೂಷನ್ ಬೋರ್ಡ್ ಅಂದ ತಕ್ಷಣ ಏನಾಗುತ್ತೆ, ಈ ಸಣ್ಣ ಕೈಗಾರಿಕೆ ಉದ್ಯಮಿಗಳು ಎದುರ್ಕೊಂಡು ಹೋಗ್ಬಿಡ್ತಾರೆ, ಅಯ್ಯೋ ಏನಪ್ಪಾ ನೋಟಿಸ್ ಕೊಡ್ತಾರೆ. ಆತರ ಏನು ನಡೆದಿಲ್ಲ, ಏನಂದ್ರೆ ಆತರ ಪ್ಲಾಂಟೇಶನ್ ಆಗಿದೆ ಅಂತ ಹೇಳಿ ನನ್ನ ಒಂದು ಭಾವನೆ. ಯಾಕಂದ್ರೆ ಕೆಲವೊಮ್ಮೆ ಆಗುತ್ತೆ, ಆಗಲ್ಲ ಅಂತೂ ನಾನು ಹೇಳಲ್ಲ. ಇಲ್ಲಿ ಹಿರಿಯ ಅಧಿಕಾರಿಗಳು, ಪೊಲ್ಯೂಷನ್ ಬೋರ್ಡಿನ ಹಿರಿಯ ಅಧಿಕಾರಿಗಳಿದ್ದಾರೆ, ಎಲ್ಲರೂ ಅದೇ ರೀತಿ ಸಣ್ಣ ಕೈಗಾರಿಕೆ ಉದ್ಯಮಿಯರಿಗೆ ಬಹಳಷ್ಟು ಹಿಂಸೆ ಕೊಡ್ತಾರೆ ಅನ್ನೋ ಒಂದು ಆರೋಪನೂ ಕೆಲವೊಮ್ಮೆ ಕೇಳಿ ಬರುತ್ತೆ. ನನ್ನ ಈ ಒಂದು 5-6 ತಿಂಗಳ ಅನುಭವದಲ್ಲಿ ಖಂಡಿತವಾಗ್ಲೂ ಆ ವ್ಯವಸ್ಥೆಯ ಒಂದು ಹೆಜ್ಜೆ ಗುರುತಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ. ನಾವು ಯಾಕಂದ್ರೆ ಇವತ್ತು ನಾವು ಈ ವ್ಯವಸ್ಥೆಯನ್ನ ಸರಿಯಾಗಿ ಮುಂದೆ ನಡಿಬೇಕಂದಾಗ ಆಡಳಿತದಲ್ಲಿ ಬದಲಾವಣೆ ತರಬೇಕಾಗುತ್ತೆ. ಆಡಳಿತದಲ್ಲಿ ಬದಲಾವಣೆ ಮುಖಾಂತರ ಸಣ್ಣ ಕೈಗಾರಿಕೆ ಉದ್ಯಮಿಗಳಿಗೆ ಒಂದು ವಿಶ್ವಾಸ ಬೆಳೆಯುವಂತ ರೀತಿಯಲ್ಲಿ ನಾವು ನಡ್ಕೊಂಡಾಗ ಮಾತ್ರ ಈ ಒಂದು ಉದ್ಯಮಿಗಳಿಗೆ ಇಲ್ಲ ಪೊಲ್ಯೂಷನ್ ಬೋರ್ಡ್ ನಮ್ಮ ಸಹಕಾರ ಕೊಡ್ತಾ ಇದೆ. ನಾನು ಒಂದು ಮಾತನ್ನ ಹೇಳಕ್ ಇಚ್ಛೆ ಪಡ್ತೇನೆ. ಇವತ್ತು ಪೊಲ್ಯೂಷನ್ ಬೋರ್ಡ್ ಇಲಾಖೆ ವತಿಯಿಂದ ನಮ್ಮ ನಿಮ್ಮ ಸಂಬಂಧ ಬಹಳ ಸಣ್ಣ ಸಂಬಂಧ ಅನಿಸುತ್ತೆ ನನಗೆ. ಯಾಕಂದ್ರೆ ನಾವು ಬರೀ ಕನ್ಸೆಂಟ್ ಕೊಡ್ತೀವಿ, ಆದ್ರೆ ಅಷ್ಟೇ ಜವಾಬ್ದಾರಿ. ಕೆಲವು ಕಾರ್ಖಾನೆಗಳಿಂದ ಮಾಲಿನ್ಯ ಉಲ್ಲಂಘನೆ ಆಗಂತದನ್ನು ನಾವು ಕಂಡಿದ್ದೀವಿ. ಆದ್ರೆ ಸಣ್ಣ ಕೈಗಾರಿಕೆಯಲ್ಲಿ ಒಂದು ಕಾರ್ಖಾನೆಯಿಂದ ಮಾಲಿನ್ಯ ಕೆಡುತ್ತೆ ಅಂತ ಹೇಳಿದ್ರೆ ನನಗೆ ಅಷ್ಟು ಅನುಭವ ಇಲ್ಲ. ಆದ್ರೂ ಯಾಕಂದ್ರೆ ನಾನು ಇನ್ನು ಹೆಚ್ಚಿಗೆ ನಾನು ತಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ಗೂ ನಾನು ವಿಸಿಟ್ ಕೊಡ್ತೀನಿ. ಆದ್ರೆ ಎಲ್ಲ ಒಟ್ಟಾಗಿ ಸೇರಿದಾಗ ಮಾಲಿನ್ಯ ಅವ್ಯವಸ್ಥೆ ಆಗುವಂತ ಸಾಧ್ಯತೆ ಇದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಪರಿಸರವನ್ನ ಕಾಪಾಡೋದು ಬರೀ ಪೊಲ್ಯೂಷನ್ ಬೋರ್ಡ್ ಮಾತ್ರ ಅಲ್ಲ, ಆ ಇಲಾಖೆದು ಮಾತ್ರ ಅಲ್ಲ, ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ. ಇವತ್ತು ನಾವು ನೋಡಿ ಎಲ್ಲರೂ ಈ ಮಾಸ್ಕ್ ಅನ್ನ ಧರಿಸುವಂತ ಒಂದು ಅನಿವಾರ್ಯತೆಯಲ್ಲಿ ಬಂದಿದ್ದೀವಿ ನಾವು. ನಾವು ಪರಿಸರವನ್ನ ರಕ್ಷಣೆ ಮಾಡದೆ ಹೋದ್ರೆ ನಮಗೆ ಉಳಿಗಾಲನೆ ಇಲ್ಲ ಅನ್ಸುತ್ತೆ ಮುಂದೆ. ಇದು ನಾವು ಹಣ ಮಾಡೋದಾಗಿರ್ಲಿ, ಕಾರ್ಖಾನೆ ಮಾಡೋದು, ಟೈಕೂನ್ಸ್ ಆಗೋದು, ಅದನ್ನೆಲ್ಲ ಬದಿಗೆ ಒತ್ತು ಬಿಟ್ಟು ಇವತ್ತು ಹೆಂಗೆ ಜೀವನ ಬದುಕಬೇಕು ಅನ್ನೋ ಒಂದು ಪರಿಸ್ಥಿತಿ ಇವತ್ತು ಪ್ರತಿಯೊಂದು ವ್ಯಕ್ತಿಯಲ್ಲಿ ಒಂದು ಪ್ರಶ್ನೆಯಾಗಿ ಉಳಿದಿದೆ. ಏನಪ್ಪ ಮುಂದೆ ಏನು ಹಿಂಗೆ ಬದುಕಬೇಕಾ,
ಹಿಂಗೆ ಮಾಸ್ಕ್ ಹಾಕೊಂಡು ಹೆದರ್ಕೊಂಡು ನನಗೆ ಪಾಸಿಟಿವ್ ಬಂದು ನೆಗೆಟಿವ್ ಆಯಿತು. ಹಿಂಗೆ ನಾನು ನನಗೇನು ನಾನು ನನ್ನಿಂದ ಬೇರೆಯವರಿಗೆ ಏನು ತೊಂದರೆ ಇಲ್ಲ ಅಂತೇಳಿ ಟೆಕ್ನಿಕಲ್ ಆಗಿ ಹೇಳ್ತಾರೆ, ಅದು ಪ್ರೂವ್ ಮಾಡಿಲ್ಲ. ಆದ್ರೆ ಕೋಟ್ಯಾಂತರ ಜನ ಬರಲಾರದಂತವ್ರು ಇವತ್ತು ಅವ್ರ ಜೀವನ ಹೆಂಗಿದೆ ಅಂದ್ರೆ ಹೆದರ್ಕೊಂಡು ಹೋಗುವಂತಹ ಪರಿಸ್ಥಿತಿ ಬಂದಿದೆ. ಯಾಕೆ? ಪರಿಸರದ ಹಾನಿಯ ಒಂದು ಪ್ರಭಾವ ಅಂತೇಳಿ ನಾನು. ಪ್ರಕೃತಿಯ ವಿರುದ್ಧ ಮನುಷ್ಯ ಹೋಗ್ತಾ ಇದ್ದಾನೆ, ಪ್ರಕೃತಿಯನ್ನ ಟೆಸ್ಟ್ ಮಾಡಕ್ ಹೋಗ್ತಾ ಇದ್ದಾನೆ. ಮನುಷ್ಯನಾಗಿ ಹುಟ್ಟಿ ಇವತ್ತು ಈ ಪ್ರಪಂಚದಲ್ಲಿ ಪ್ರತಿಯೊಂದು ಪ್ರಕೃತಿಯ ವಿರುದ್ಧ ಯಾವತ್ತು ಹೋಗ್ತೀವೋ ಪ್ರಕೃತಿಯು ಸರಿಯಾಗಿ ಮನುಷ್ಯನಿಗೆ ಅದರದೇ ಆದಂತ ಒಂದು ರೀತಿಯಲ್ಲಿ ಉತ್ತರ ಕೊಡುತ್ತೆ ಅನ್ನೋದಕ್ಕೆ ಇದು COVID-19 ಅಂತ ಹೇಳುತ್ತೆ. ನಾನು ಇಷ್ಟಪಡ್ತೇನೆ ಪರಿಸರವನ್ನ ಕಾಪಾಡಬೇಕು. ಹಣಕ್ಕಾಗಿ ಇಷ್ಟು ದಿವಸ ನಾವು ಬಹಳಷ್ಟು ನನ್ನ ಸೇರಿಸ್ಕೊಂಡು ಹೇಳ್ತೀನಿ, ನನ್ಗೂ ಪರಿಸರದ ಜ್ಞಾನನು. ಇವತ್ತು ನಾನು ಪರಿಸರದಲ್ಲಿ ಈ ಇಲಾಖೆಯ ಸಚಿವನಾಗಿ ಒಂದು ಜವಾಬ್ದಾರಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಆಗ್ಲಿ ಒಂದು ಸಾಮಾನ್ಯ ವ್ಯಕ್ತಿ ಇದ್ದಾಗೂ ನಾನು ಪರಿಸರದ ಬಗ್ಗೆ ಅಷ್ಟು ಆಲೋಚನೆ ಮಾಡ್ತಾ ಇದ್ದೇನೆ. ಕೆಲವು ಇವತ್ತು ಪ್ಲಾಸ್ಟಿಕ್, ಆದ್ರೆ ಪರಿಸರವನ್ನ ಕಾಪಾಡ್ಬೇಕು ಅನ್ನೋದನ್ನ ಏನಂದ್ರೆ ಪ್ರತಿಯೊಂದು ಮನುಷ್ಯನಲ್ಲಿ ಅದು ಹುಟ್ಟಾಕ್ಬೇಕಾಗುತ್ತೆ. ಇವತ್ತು ನಾನು ವೆಹಿಕಲ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾದಾಗ ಜೇನು ಹಾಕುವ ಚಾಕ್ಲೇಟ್ ಅವರು ಏನೋ ಹೇಳ್ತಾರೆ, ನಾನು ಸುಮಾರು ಸತಿ ಚಾಕ್ಲೇಟ್ ತಿಂದ ಅಯ್ಯ ಹಂಗೆ ಬಿಸಾಕ್ತಾ ಇದ್ದೆ. ನನ್ನ ಮಗಳು ಸುಮಾರು ನನ್ನ ಜೊತೆಗೆ ಟ್ರಾವೆಲ್ ಮಾಡೋದು, ಪಪ್ಪ ಎಲ್ಲಿ ಬಿಸಾಕ್ತಾರೆ ಹೇಳ್ಬಿಡಮ್ಮ ಅದೇನು. ಮೊನ್ನೆ ನಾನು ವಾಟರ್ ಬಾಟಲ್ ಕುಡಿದು ಅಲ್ಲಿ ಎಲ್ಲೋ ನಿಂದ್ರಿಸಿದಾಗ ಪರಿಸರದ ಮಂತ್ರಿಯಾಗಿ ನೀವು ಯು ಆರ್ ಸ್ಪಾಯ್ಲಿಂಗ್ ಎನ್ವಿರಾನ್ಮೆಂಟ್, ದೆನ್ ವಾಟ್ ಈಸ್ ಯೂಸ್, ಏನು ಇಷ್ಟೇನ ಅಂತ. ಇಲ್ಲ ನನಗೆ ಗೊತ್ತಿತ್ತು 100% ನನ್ನ ಕೈಯಿಂದ ಮಿಸ್ ಆದ್ಮೇಲೆ ಗೊತ್ತಾಯ್ತು. ನನ್ನ ಮಗಳು ಗ್ಯಾರಂಟಿ ಶಿ ವಿಲ್ ಕ್ವಶನ್ ಮೀ ಅಂತ ಇಮಿಡಿಯೇಟ್ಲಿ ಶಿ ರಿಯಾಕ್ಟೆಡ್. ಹಾಗೆ ಈಗ ನಾನು ಅವ್ಳು ಇಲ್ಲದೆ ಹೋದ್ರೆ ನಿಮ್ಗೆ ಏನಾಗುತ್ತೆ, ಚಾಕ್ಲೇಟ್ ಏನಾದ್ರೂ ಇಟ್ಟಿರ್ತಾರೆ ರಿಫ್ರೆಶ್ಮೆಂಟ್ ಗೆ, ನಾನೇನ್ ಮಾಡ್ತೀನಿ ಆ ಪಕ್ಕದ ಡೋರ್ ಪಟ್ಟದಲ್ಲಿ ಇರ್ತಕ್ಕಂತ ಗ್ಯಾಪ್ ಅಲ್ಲಿ ಹಾಕ್ತೀನಿ. ಜಸ್ಟ್ ಐ ಆಮ್ ಟ್ರೈನಿಂಗ್, ನಾನು ಪ್ರಯತ್ನ ಆದ್ರೂ ಮಾಡ್ತಾ ಇದ್ದೀನಲ್ಲ, ಅಟ್ಲೀಸ್ಟ್ ಎಲ್ಲೋ ಒಂದ್ ಹತ್ರ ಹೋಗಿ ಬೀಳ್ಬೇಕು. ಆದ್ರೆ ನಾವು ಪ್ರಯತ್ನ ಆದ್ರೂ ಮಾಡ್ತಾ ಇದೀವಿ. ಯಾಕೆ ಅವ್ರು ಹೇಳಿದ್ದಾರೆ ಆ ರೀತಿ ನಮ್ಮ ಆತ್ಮಸಾಕ್ಷಿಗೆ ನಾವು ಪ್ರಶ್ನೆಯನ್ನ ಹಾಕೊಂಡಿರ್ಬೇಕು. ಯಾಕಂದ್ರೆ ಪ್ರತಿ ದಿವಸ ಪ್ರತಿಯೊಬ್ರು ಪ್ರತಿ ಇಲಾಖೆ ಅಧಿಕಾರಿ ಬಂದು ನಿಮ್ ಗೇಟ್ ಓಪನ್ ಮಾಡಿ ಕಾರ್ಖಾನೆ ಪ್ರಾರಂಭ ಮಾಡ್ಬೇಕಾದಾಗ ಬಂದು ಪರಿಸರದ ಬಗ್ಗೆ ತಾವು ಆಲೋಚನೆ ಮಾಡಿ ಅಂತೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಪ್ರಶ್ನೆ ಎಲ್ಲಿರ್ಬೇಕಂದ್ರೆ ನಮ್ಮ ಆತ್ಮಸಾಕ್ಷಿಯಲ್ಲಿ ಪ್ರಶ್ನೆ ಆಗಿರ್ಬೇಕು. ನಾನು ಇವತ್ತು ನನ್ನ ಕಾರ್ಖಾನೆ ಬಂದ ತಕ್ಷಣ ನನ್ನ ಕಾರ್ಖಾನೆಯಲ್ಲಿ ಪರಿಸರ ಕಾಪಾಡ್ತಾ ಇದ್ದಾರೆ, ನನ್ನ ಸಿಬ್ಬಂದಿಗೂ ಹೇಳ್ಬೇಕು. ಇದು ಒಂದು ಅಭ್ಯಾಸ ಮಾಡ್ಕೋಬೇಕು, ಅಂದಾಗೆ ಒಂದು ಪರಿಸರವನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾವುದೋ ಇವತ್ತು ಪೊಲ್ಯೂಷನ್ ಬೋರ್ಡ್ ಬಂದು ಅಧಿಕಾರಿಗಳಿಂದ ಹೇಳಿ ಸಣ್ಣ ಕೈಗಾರಿಕೆ ಸಂಘದ ಅಧ್ಯಕ್ಷರು ಇವರೆಲ್ಲ ಹೇಳೋದ್ರಿಂದ ಬದಲಾವಣೆ ಆಗುತ್ತೆ ಸಾಧ್ಯನ? ನನಗೆ ಅನಿಸುವ ಪ್ರಕಾರ ನಮ್ಮ ಆತ್ಮಸಾಕ್ಷಿಗೆ ಬದಲಾವಣೆ ಮಾಡಿದಾಗ ಮಾತ್ರ ನಾವು ಪರಿಸರವನ್ನ ಉಳಿಸೋದಕ್ಕೆ ಸಾಧ್ಯವಿಲ್ಲ. ಯಾರೋ ಒಬ್ರು ಮಂತ್ರಿ ಬಂದು ಅಂದ್ರೆ ವಿಶ್ವಾಸ ಬೆಳೆಸ್ಬೋದು. ಈ ಒಂದು ಅಭ್ಯಾಸವನ್ನ ನಾವು ಹಾಕೋಬೇಕಾಗುತ್ತೆ. ಇವತ್ತು ನಾನು ಈ ಕನ್ಸೆಂಟ್ ಕೊಡ್ಬೇಕಾದಾಗ ಕೆಲವು ಎಲ್ಲ ಯೂತ್ ಹುಡುಗರು ಬರ್ತಾ ಇದ್ರು 100% ನಾನು ನನ್ನ ಇಲಾಖೆ. ಯಾಕಂದ್ರೆ ಇವತ್ತು ಕೈಗಾರಿಕೆ ಸಚಿವರು ಇಂತಹ ಕೈಗಾರಿಕೆಗಳಿಗೆ ಬಹಳಷ್ಟು ಯೋಜನೆಗಳನ್ನ ತರ್ತಾ ಇದ್ದಾರೆ, ಪಾಲಿಸಿಗಳನ್ನ ಚೇಂಜ್ ಮಾಡ್ತಾ ಇದ್ದಾರೆ. ನಾನು ಸರ್ಕಾರದಲ್ಲಿ ಇರೋದ್ರಿಂದ ನಾನು ಯಾವುದೋ ಒಂದು ರೀತಿಯಲ್ಲಿ ಕೈಗಾರಿಕೆಗಳ ಒಂದು ಸಂಬಂಧ ಇದೆ. ಯಾಕಂದ್ರೆ ಈಗ ಹೇಳ್ತೀವಲ್ಲ ನೇರವಾದಂತಹ ಸಂಬಂಧ ಇದೆ ಹೋದ್ರೂ ಒಂದು ದೂರದ ಸಂಬಂಧ ಅಂತ ಹೇಳಿ ಸಂಬಂಧಿಕರಲ್ಲಿ ನಾವು ಹೇಳ್ತೀವಲ್ಲ, ಆ ರೀತಿ ಪೊಲ್ಯೂಷನ್ ಬೋರ್ಡ್ ಮುಖಾಂತರ ನನಗೆ ಸಂಬಂಧ ಇರೋದ್ರಿಂದ ತಮಗೆ ಏನೇನು, ಯಾಕಂದ್ರೆ ಸರ್ಕಾರದ ಜವಾಬ್ದಾರಿ ಆಗುತ್ತೆ ಸಣ್ಣ ಕೈಗಾರಿಕೆಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು, ಅವರಿಗೆ ಸಿಗಬೇಕಾಗಿರ್ತಕ್ಕಂತ ವ್ಯವಸ್ಥೆಗಳಿಗೆ
ನಾವು ಸ್ಪಂದಿಸಬೇಕು. ಯಾಕಂದ್ರೆ ಸುಮಾರು ಈಗ ನಾನು ನೋಡ್ತಾ ಇದ್ದೆ ಮೇಲ್ನೋಟಕ್ಕೆ ಸುಮಾರು 30 ಲಕ್ಷ ಉದ್ಯಮಿಗಳು ಅಂದ್ರೆ ಉದ್ಯೋಗ ಸೃಷ್ಟಿ ಮಾಡಿರ್ತಕ್ಕಂತ ಇಡೀ ರಾಜ್ಯದಲ್ಲಿ. ಅಕಸ್ಮಾತ್ ಸಣ್ಣ ಕೈಗಾರಿಕೆ ಕಾರ್ಖಾನೆಗಳು ಇಲ್ಲದೆ ಹೋಗಿದ್ರೆ ಇವತ್ತು ಈ ಕೋವಿಡ್ ಸಂದರ್ಭದಲ್ಲಿ ಇದು ಒಂದು ಭಾರ ಆಗಿ ಸರ್ಕಾರದ ಮೇಲೆ ಇರ್ತಾ ಇದೆ. ನಿಮ್ಮಂತ ಸಣ್ಣ ಕೈಗಾರಿಕೆ ಉದ್ಯಮಿಗಳ ಮುಖಾಂತರ ಈ 30 ಲಕ್ಷ ಜನರು ಏನಂದ್ರೆ ಕುಟುಂಬನೇ ಅನ್ಕೋಬಹುದು. ಯಾಕಂದ್ರೆ ಒಂದು ಮನುಷ್ಯನಿಗೆ ಒಂದು ಕುಟುಂಬ ಅಂದ್ರೆ 30 ಲಕ್ಷ ಕುಟುಂಬಕ್ಕೆ ನಿಮ್ಮ ಒಂದು ಸಹಕಾರ ಮತ್ತು ನಿಮ್ಮ ಒಂದು ವಿಶ್ವಾಸದ ಮೇಲೆ ಅವರು ಈ ಒಂದು ಕಷ್ಟದ ಸಂದರ್ಭದಲ್ಲಿ ನಿಮ್ಮ ಒಂದು ಧೈರ್ಯ ಅವ್ರಿಗೆ ಇತ್ತು. ಯಾವುದೋ ಒಂದು ಕಾರ್ಖಾನೆಯಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ, ಅವ್ರು ನಮಗೆ ನಮ್ಮ ಕಷ್ಟದಲ್ಲಿ ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅನ್ನೋ ಒಂದು ಧೈರ್ಯ ಮತ್ತು ವಿಶ್ವಾಸ ಇದೆ. ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಗೌಡರು ಹೇಳ್ತಾ ಇದ್ರು, ಕೆಲವರು ಓನರ್ಕಮ್ ಒಂದು ಕೆಲವು 3 ಉದ್ಯಮಿಗಳನ್ನ ಇಟ್ಕೊಂಡು ಮಾಡುವಂತಹ ಕಾರ್ಖಾನೆಗಳು ಇದೆ. ಹಾಗಾಗಿ ಯಾವುದೇ ಸರ್ಕಾರದಲ್ಲಿ ನನ್ನ ಇಲಾಖೆಗೆ ಬಿಟ್ಟು ಸರ್ಕಾರದ ಗಮನ ಸೆಳಿಬೇಕು ಅಂದಾಗ ನಾನು ಅರಸಪ್ಪನವರಿಗೆ ನಾನು ಮತ್ತೆ ಶ್ರೀಕಂಠದತ್ತ ಅವರಿಗೆ ಹೇಳ್ತೀನಿ, ನೇರವಾಗಿ ನನ್ನನ್ನು ಸಂಪರ್ಕ ಮಾಡಿ ನಿಮ್ಮ ಪರವಾಗಿ ಖಂಡಿತವಾಗ್ಲೂ ನಾನು ಸರ್ಕಾರದ, ಯಾಕಂದ್ರೆ ನಾವು ಸರ್ಕಾರದಲ್ಲೇ ಇರಿದ್ರೆ ಸರ್ಕಾರದ ಗಮನಕ್ಕೆ ತರೋದು ಬೇಕಾಗಿಲ್ಲ, ಖಂಡಿತವಾಗ್ಲೂ ಸ್ಪಂದಿಸ್ತೀನಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ. ಅದರ ಜೊತೆಗೆ ಬಹಳಷ್ಟು ಸಮಸ್ಯೆಗಳನ್ನ ತಾವು ತಮ್ಮ ಇದ್ರ ಮುಖಾಂತರ ಕೊಟ್ಟಿದ್ದೀರಿ. ನಾನು ಅದ್ರ ಜೊತೆಗೆ ಚರ್ಚೆ ಮಾಡಿ, ನಮ್ಮ MS ಅವ್ರ ಜೊತೆಗೆ ಚರ್ಚೆ ಮಾಡಿ, ಚೇರ್ಮನ್ ಜೊತೆಗೆ ಚರ್ಚೆ ಮಾಡಿ, ಖಂಡಿತವಾಗ್ಲೂ ಎಷ್ಟು ಸಾಧ್ಯ ಆಗುತ್ತೋ ನಾವಂತೂ ಪೊಲ್ಯೂಷನ್ ಬೋರ್ಡಿನ ಒಂದು ಹೆಜ್ಜೆ ಗುರುತು ಹಾಕಿ ಇಡಬೇಕು. ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ಕೊಂತೀನಿ, ಎಲ್ಲ ಸೀನಿಯರ್ ಅಧಿಕಾರಿಗಳು. ಇವತ್ತು ಶ್ರೀನಿವಾಸನ್ ಅವ್ರ ಬಗ್ಗೆ ನಾನು ಕೆಲವು ವಿಷಯಗಳನ್ನು ಹೇಳಕ್ ಇಚ್ಛೆ ಪಡ್ತೇನೆ. ಶ್ರೀನಿವಾಸನು ನನಗೆ ಸುಮಾರು 30 ವರ್ಷ, ಶ್ರೀನಿವಾಸ್ 25-30 ವರ್ಷ ಇರಬಹುದು, ಇಲ್ಲಾಂದ್ರೆ 22-23 ಆಗಿರ್ಬೋದು. ನಾನು ಶಾಸಕನೂ ಆಗಿರ್ಲಿಲ್ಲ, ನಾನು ಒಂದು ಉದ್ಯಮನಾಗಿ ಬೆಂಗಳೂರು ಹೊಸಪೇಟೆಗೆ ಹಂಪಿ ಎಕ್ಸ್ಪ್ರೆಸ್ ಅಂತೀನಿ ಟ್ರೈನ್, ನಾವು ಟ್ರೈನ್ ನಲ್ಲಿ ಬರೋದು ಹೋಗೋದು ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಮ್ಮ ಬೋಗಿನಲ್ಲಿನೇ ಸಿಕ್ಕಿದ್ರು, ಮಾತಾಡಿದ್ರು. ನಾನು IFS ಅಂದ್ರೆ IFS ಅಂದ್ರೆ ಒಂಥರ IAS ಏನೋ ಏನೋ, ಇದು ಹೊಸ IAS ಏನೋ ಅಂತ. ಹಾಗಾಗಿ ಅವರು ಪರಿಚಯ ಇತ್ತು. ಆದ್ರೆ ನಾನು ಹೊಸಪೇಟೆಯಲ್ಲಿ ಶಾಸಕನಾಗ್ತೀನಿ, ರಾಜ್ಯದ ಮಂತ್ರಿ ಆಗ್ತೀನಿ ಅಂತ ಇವತ್ತು ಅನ್ಕೊಂಡಿದ್ರಿಂದ ನಾನು ಉದ್ಯಮಿನೇ ಆಗ್ಬೇಕು ಅನ್ನೋದು ಇವತ್ತಿಗೂ ಪ್ರಮಾಣವಾಗಿ ನನಗೆ ಉದ್ಯಮಿ ಆಗ್ಬೇಕು ಅನ್ನೋದೇ ಆಸೆ ಆಗ್ಲಿ. ಏನೋ ಇದಕ್ಕೆ ತಗಲು ಹಾಕೊಂಡಿದ್ವಿ ವಿನಃ ನಾನು ಎಲ್ಲಿ ರಾಜಕೀಯವಾಗಿ ಜನಪ್ರತಿನಿಧಿ ಆಗಿ ಬರಬೇಕು ಅಂತ ಹೇಳಿ ಯಾವತ್ತು ನಾನು, ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ಈ ಸ್ಥಾನದಲ್ಲಿ ಬಂದಂತವ್ರು, ನಾನು ನೋಡ್ತಾ ಇರ್ತೀನಿ, ನಾನು ಅದಕ್ಕೆ ಅನ್ಕೊಂಡಿರ್ಲಿಲ್ಲ. ದೊಡ್ಡ ಫಿಲಿಂ ಆಕ್ಟರ್ ಆದ್ರೆ ನಾನು ಯಾವತ್ತು ಫಿಲಿಂ ಆಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ, ದೊಡ್ಡ ಉದ್ಯಮಿ ಆದ್ರೆ ನಾನು. ಆದ್ರೆ ಹೇಳ್ಬಹುದು ಹೇಳಬಾರ್ದು ಅನ್ನೋದು ನನಗೊಂದು ಪ್ರಶ್ನೆ ಇತ್ತು. ಆದ್ರೆ ನನ್ನ ಮನಸ್ಸಲ್ಲಿ ಇರೋದನ್ನ ಹೇಳಲೇಬೇಕು ಅಂತ ಹೇಳಿ, ಯಾಕಂದ್ರೆ ನಾನು ಸಮಾಜದಲ್ಲಿ ಸೇವೆ ಮಾಡ್ತಿದ್ದೆ ಅಂದ್ರೆ ಐ ಎ ಗುಡ್ ಸೋಷಿಯಲ್ ವರ್ಕರ್ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್, ಯಾರಿಂದಾನು ಏನು ಬಯಸದೆ ಹೋದಂಗೆ ನಾನು. ಹಾಗಾಗಿ ನನ್ನ ಸ್ನೇಹಿತರು ನಾವು ಯಾವುದೇ ಒಂದು ಸಮಸ್ಯೆ ಬಂದ್ರೂ ಬಹಳ ನೇರವಾಗಿ ಸ್ಪಂದನೆ ಮಾಡಂತಾರೆ, ಮತ್ತೆ ಏನ್ ಕೆಲಸ ಇರ್ಲಿಲ್ಲ ನಮಗೆ. ಹಾಗಾಗಿ ನಾವೊಂದು 15-20 ಸ್ನೇಹಿತರು ಗುಡ್ ಸೋಷಿಯಲ್ ವರ್ಕರ್ ಸಿಗ್ನೇಟ್ ಕೊಡೋದಾಗಿರ್ಲಿ, ನನ್ನ ಏನೇ ಒಂದು ಕೆಲಸ ಬಂದ್ರೂ ಲಾಸ್ಟ್ ಯಾರಾದ್ರೂ ಮದುವೆ ಇದ್ರೆ ನಟರು ಮಾಡ ಮದುವೆ ಮಾಡಕ್ಕೆ ಕೆಲಸಕ್ಕೆ ಅಂತ ಹೇಳಿ ಹಂಗೆ, ಯಾಕಂದ್ರೆ ನಮ್ಗೊಂದು ಕೆಲಸ ಇರ್ಲಿಲ್ಲ. ಆ ರೀತಿನಲ್ಲಿ ಗುರುತಿಸ್ಕೊಂಡು ಓಡಾಡುವಂತ ವ್ಯಕ್ತಿ ಆಗಿದ್ದೆ. ಅದೇ ರೀತಿ ನನ್ಗೆ ಶ್ರೀನಿವಾಸ್ಲು ಎಲ್ಲೋ ಪರಿಚಯ ಆದ್ರು ಆಮೇಲೆ ಮರ್ತು ಬಿಟ್ಟೆ, ಆಮೇಲೆ ಎಲ್ಲೋ ಒಂದ್ ಹತ್ರ ಮತ್ತೆ ಎಲ್ಲೋ ಕಂಡ್ರು ಏನೋ ನನಗಂತೂ ನೆನಪಿಲ್ಲ. ಯಾವಾಗ ನಾನು ಈ
ಇಲಾಖೆಯ ಮಂತ್ರಿಯಾಗಿ ನಮ್ಮ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರು ಘೋಷಣೆ ಮಾಡಿದ್ರು, ನಿಧಾನವಾಗಿ ಇಲಾಖೆಯ ಬಗ್ಗೆ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ತಾವೆಲ್ಲ ಓದಿ ಆಕ್ಟು ಏನು ಓದಿ ಬಂದಂತವ್ರು, ನಾವೆಲ್ಲ ತಿಳ್ಕೊಂಡು ತೀರ್ಮಾನ ತಗೋಬೇಕಾಗುತ್ತೆ. ಹಾಗಾಗಿ ಇಲಾಖೆ ಬಗ್ಗೆ ನಾನು ಇದು ಮಾಡಬೇಕಾದಾಗ ಶ್ರೀನಿವಾಸ್ ಅಂತೇಳಿ ಐ ಎಫ್ ಎಸ್ ಅಧಿಕಾರಿ ಇದ್ರು, ಅವರು ಎಲ್ಲಿದ್ದಾರೆ ಅಂತೇಳಿ ನಾನು ಗುರುತಿಸಿದಾಗ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಾ ಇದ್ರು. ಹೌದಾ? ಶಿವಮೊಗ್ಗದಿಂದ ಕರ್ಕೊಂಡು ಬಂದು ವ್ಯವಸ್ಥೆಯಲ್ಲಿ ಬಹಳಷ್ಟು ಲೂಪ್ ಹೋಲ್ಸ್ ಇದೆ, ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂತ ವಿಚಾರನೇ ಏನು, ಅದರಲ್ಲಿ ಬಹಿರಂಗವಾಗಿ ಮಾತಾಡೋಕ್ಕಾಗಲ್ಲ. ಆದ್ರೂ ಎಷ್ಟು ಸಾಧ್ಯ ಆಗುತ್ತೋ ಇಲಾಖೆಗಳನ್ನ ಸುಧಾರಣೆ ಮಾಡುವಂತ ನಿಟ್ಟಿನಲ್ಲಿ ನಾವು ಆಡಳಿತ ಮಾಡಲೇಬೇಕಾಗುತ್ತೆ. ಹಾಗಾಗಿ ಶ್ರೀನಿವಾಸ್ ಅವ್ರಿಗೆ ನಾನು ಈ ಜವಾಬ್ದಾರಿಯನ್ನು ಕೊಡೋಕ್ಕಿಂತ ಮುಂಚೆ ಕೆಲವು ಕಿವಿ ಮಾತುಗಳನ್ನು ಹೇಳಿದ್ದೀನಿ. ಬಹಳ ಸ್ನೇಹವಾಗಿ, ಅದು ಎಸ್ಪೆಷಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ವಿಚಾರ ಬಂದಾಗ ಬೇರೆ ಬೇರೆಯೂ ಚರ್ಚೆ ಮಾಡಿದೆ. ಇಲ್ಲ, ನಾವೆಲ್ಲ ಅವ್ರಿಗೆ ಬಹಳ ಸ್ನೇಹ, ಯಾಕಂದ್ರೆ ಅವರಿಂದ ಸರ್ಕಾರಕ್ಕೆ ಎಷ್ಟೋ ಆದಾಯನೂ ಇದೆ. ಇಟ್ ಇಸ್ ಎ ಒಂದು ಬ್ಯಾಕ್ ಬೋನ್, ಒಂದು ಬ್ಯಾಕ್ ಬೋನ್ ಫಾರ್ ದ ರೆವಿನ್ಯೂ ಜನರೇಟ್ ಮಾಡೋದಕ್ಕೆ. ಪೊಲ್ಯೂಷನ್ ಬೋರ್ಡ್ ಅಂದ್ರೆ ಅದು ಏನೋ ಪೊಲ್ಯೂಷನ್ ಭೂತ ಕಂಡಂಗೆ ಕಾಣಬಾರ್ದು. ಅಧಿಕಾರಿಗಳಲ್ಲಿನೂ ನಾನು ಮನವಿ ಮಾಡ್ತೇನೆ, ಎಷ್ಟೋ ಸತಿ ನಾನು ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದೀನಿ ಕೂಡ ನಾನು. ಯಾಕಂದ್ರೆ ಈ ರೀತಿ ಸಣ್ಣ ಕೈಗಾರಿಕೆ ಉದ್ಯಮಿಗಳಿಗೆ ಆ ಒಂದು ಸ್ನೇಹ ಆಗಿರ್ಬೇಕು. ಒಂದು ಏನೇ ಒಂದು ಸಮಸ್ಯೆ ಬಂದ್ರೆ ದಿ ಶುಡ್ ಕಮ್ ಟು ಯು, ನಿಮ್ಮನ್ನ ನೋಡಿ ಏ ಬೇಡಪ್ಪ ಅಲ್ಲಿ ಹೋಗೋದು, ಅಲ್ಲಿ ಹೋದ್ರೆ ನಮ್ಗೆ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಭಾವನೆ ಬರಬಾರ್ದು. ಅವ್ನಿಗೆ ಹೆಂಗಿರ್ಬೇಕಂದ್ರೆ ಏನೋ ಸಮಸ್ಯೆ ಬಂದ್ರೆ ಯಾರಿದ್ದಾರೆ ನನ್ಗೆ ರಕ್ಷಣೆಗೆ ಅಂದ್ರೆ ಈ ಪೊಲ್ಯೂಷನ್ ಅಲ್ಲಿ ಅಂದ್ರೆ ಸರ್ ನನ್ನಿಂದ ಈ ತರ ಆಗಿದೆ. ಈಗ ಕಠಿಣವಾದಂತ ಒಂದು ಆದೇಶನೂ ನಾವು ಮಾಡಬೇಕು ಅಂತೇಳಿ ಈ ಹಿಂದೆ ನಾವು ಅನ್ಕೊಂಡಿದ್ವಿ. ಯಾಕಂದ್ರೆ ಕೆಲವು ಅಧಿಕಾರಿಗಳು ಜೊತೆಗೆ ಚರ್ಚೆ ಮಾಡಿದಾಗ ಇವತ್ತು ಕೆಲವರು, ಎಲ್ಲರೂ ಅಲ್ಲ ಕೆಲವರು, ಏನಾಗುತ್ತೆ ಅಂದ್ರೆ ಕೆಲವು ಉದ್ಯಮಿಗಳು ಅದನ್ನೇ ಒಂದು ಅಭ್ಯಾಸ ಮಾಡಿಕೊಂಡು ಮಾಲಿನ್ಯ ಉಲ್ಲಂಘನೆ ಮಾಡುವಂತ ಕಾರ್ಖಾನೆಗಳು ಇರುತ್ತೆ. ಈಗ ಅಂತವ್ರಿಗೆ ನಾವು ಕಠಿಣವಾದಂತ ಕ್ರಮ ತಗೊಳ್ದೆ ಹೋದ್ರೆ ಅವ್ರು ನಾವು ಮಾಡಿದ್ದೆ ಸರಿ ಅನ್ನೋ ಒಂದು ನಿಟ್ಟಿನಲ್ಲಿ ಹೋಗ್ಬಾರ್ದು. ಯಾಕಂದ್ರೆ ಇವತ್ತು ಪೊಲ್ಯೂಷನ್ ಬೋರ್ಡಿನ ಎಲ್ಲ ಆರ್ಒಸ್ ಜೊತೆಗೆ ನಾನು ಚರ್ಚೆ ಮಾಡಿದಾಗ ಏನ್ ಸರ್ 45 ಡೇಸ್ಗೆ ತಾನೇ ನಾವು ನೋಟಿಸ್ ಕೊಡೋದು, 45 ದಿವಸಕ್ಕೆ ನಾವು ನೋಟಿಸ್ ಕೊಡ್ತೀವಿ. ನೋಟಿಸ್ ಅಲ್ಲಿ ಯಾರೋ ಇನ್ಫ್ಲುಯೆನ್ಸ್ ಮಾಡ್ತಾರೆ, ಇನ್ನೊಬ್ರು ಯಾರೋ ಹೇಳ್ತಾರೆ, ಯಾವವರಿಗೆ ಏನಾಗುತ್ತೆ ಸರ್, ಅದು ಸಮಸ್ಯೆ ಬಗ್ಗೆ ಇರೋದಿಲ್ಲ, ಇದೇ ರೀತಿ ನಡೀತಾ ಇದೆ ಅಂತೀವಿ. ಆ ರೀತಿ ಆಗ್ಬಾರ್ದು ಅಂತ ಹೇಳಿದ್ರು ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದೀವಿ. ಅದಕ್ಕೆ ಯಾವ ರೀತಿ ಕ್ರಮ ತಗೋಬೇಕು ಅಂತ ಉಲ್ಲಂಘನೆ ಮಾಡುವಂತವ್ರಿಗೆ, ತಪ್ಪು ಮಾಡಿದಂತವ್ರಿಗೆ ತಗೊಳ್ಳೇಬೇಕಾ, ಅದನ್ನು ರಿಲ್ಯಾಕ್ಸೇಷನ್ ಮಾಡ್ಬೇಕಾ ಅನ್ನೋದು ನಾನು ನಿಮ್ಗೆ ಕೇಳ್ತೀನಿ. ಮಾಡ್ಬೇಕಲ್ಲ, ಯಾಕಂದ್ರೆ ಇದು ಒಂದು ಜವಾಬ್ದಾರಿ. ಪ್ರತಿಯೊಂದನ್ನು ನಾವು ರಿಲ್ಯಾಕ್ಸೇಷನ್ ಅಲ್ಲಿ ಕೊಡಕ್ ಆಗಲ್ಲ. ಎಲ್ಲೋ ಒಂದ್ ಹತ್ರ ನಾವು ಮಾಲಿನ್ಯನ್ನ ಉಲ್ಲಂಘನೆ ಮಾಡಿದ್ಮೇಲೆ ಅವರ ಮೇಲೆ ಕಠಿಣವಾದಂತ ಕ್ರಮ ತಗೊಳ್ಳುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಆದ್ರೆ ಆ ಕ್ರಮವನ್ನ ದುರುಪಯೋಗ ಆಗ್ಬಾರ್ದು. ಯಾರು ಉಲ್ಲಂಘನೆ ಮಾಡ್ತಾರೋ ಅವ್ರ ಮೇಲೆ ಅಪ್ಲೈ ಆಗ್ಬೇಕು, ವಿನಃ ಅದನ್ನೇ ಒಂದು ಆಯುಧವಾಗಿ ಮಾಡಿಕೊಂಡು ಕೆಲವು ತಪ್ಪುಗಳು ನಡೆಯುತ್ತೆ. ಯಾಕಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂದ್ಮೇಲೆ ಎಲ್ಲವೂ ಸರಿ ಇರಲ್ಲ, ಕೆಲವು ತಪ್ಪುಗಳು ನಡೆಯುತ್ತೆ. ಅದನ್ನ ನಾವು ಸರಿಪಡಿಸುವಂತ ನಿಟ್ಟಿನಲ್ಲಿ ನಾವು ಅಧಿಕಾರಿಗಳು ಕೆಲಸ ಮಾಡಬೇಕು. ವಿನಃ ಆ ತಪ್ಪನ್ನೇ ಇನ್ನೇ ಅವಕಾಶ, ಇವತ್ತು ನಾವು ನ್ಯಾಯಾಲಯದಲ್ಲಿ ಹೋದ್ರೇನು ಅವಕಾಶ ಕೊಡ್ತಾರೆ, 1, 2, 3 ಅವಕಾಶ. ಇಲ್ಲಿನೂ ಅವಕಾಶದ ಸೇಮ್, ಯಾಕಂದ್ರೆ ಹಿಯರಿಂಗ್ ಮಾಡ್ಬೇಕಾದಾಗ 2-3 ಹಿಯರಿಂಗ್ ಮಾಡಿನೇ ನಿಮ್ಮ ಮೇಲೆ ಕ್ರಮ ತಗೊಳ್ಳುವಂತ ಕೆಲಸ ಇವತ್ತು ಇಲಾಖೆ ಮಾಡ್ತಾ ಇದೆ. ಹಾಗಾಗಿ ಬಹಳಷ್ಟು ವಿಚಾರಗಳನ್ನ ನನಗೆ ಹೇಳಿದ್ರಿ. ಅದರಲ್ಲಿ ನನಗೆ ಶ್ರೀಕಂಠದತ್ತ ಅವರು ಹೇಳ್ತಾ ಇದ್ರು ಅದಾಲತ್ತು ಸ್ಕೀಮ್ ಅಂತೇಳಿ, ಖಂಡಿತವಾಗ್ಲೂ ನನಗೆ ಅದ್ರ ಬಗ್ಗೆ ತಾವು ಇಲ್ಲ ನಮ್ಮ ಶ್ರೀನಿವಾಸ್ ಜೊತೆಗೆ ಚರ್ಚೆ ಮಾಡಿ ಅಂತ. ಅದಾಲತ್ ಸ್ಕೀಮ್ ಇಂದ ಏನು ಎಫೆಕ್ಟಿವ್ ಆಗಿ ನಿಮ್ಗೆ ಸಹಕಾರ ಆಗುತ್ತೆ, ಈ ಯಾಕೆ ಅದು ನಿಂತು ಬಿಟ್ಟಿದೆ ನನಗೆ ಗೊತ್ತಿಲ್ಲ. ಶ್ರೀನಿವಾಸ್ ಅವರು ತಾವೆಲ್ಲ ಕೂತು ಅದು ಮಾಡೋದ್ರಿಂದ ನಮ್ಮ
ಸಣ್ಣ ಕೈಗಾರಿಕೆ ಕಾರ್ಖಾನೆಗಳಿಗೆ ಸಹಾಯ ಆಗುತ್ತೆ ಅಂದ್ರೆ ಖಂಡಿತವಾಗ್ಲು ಮತ್ತೆ ಅದನ್ನ ನಾವು ಜಾರಿಗೆ ತರ್ತೀವಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಅದೇ ರೀತಿ ಇಡೀ ರಾಜ್ಯದಲ್ಲಿ ನಾನು ಈ ಸಣ್ಣ ಕೈಗಾರಿಕೆಯ ಸಂಘದ ಅಧ್ಯಕ್ಷರಾದ ಅಸಪ್ನವ್ರಿಗೆ ನಾನು ಮನವಿ ಮಾಡ್ಕೊಳ್ತೀನಿ, ಈ ರೀತಿ ಕನ್ಸೆಂಟ್ ಮೇಳ ಇಡೀ ರಾಜ್ಯದಲ್ಲಿ ನಡೀಬೇಕು. ಮಂಗಳೂರು, ಬಳ್ಳಾರಿ, ಅಲ್ಲಲ್ಲಿ ಇರ್ತಕ್ಕಂತ ನಿಮ್ಮ ಇದರಲ್ಲಿ ಮಾಡ್ಕೊಂಡ್ರೆ ತಾವು ಅಂಡರ್ ಪೊಲ್ಯೂಷನ್ ಬೋರ್ಡ್ ನಲ್ಲಿ ಬಂದ ತಕ್ಷಣ ಏನಾಗುತ್ತೆ ನಿಮ್ಗೆ ಒಂದು ಅವ್ರಿಗೂ ಒಂದು ಧೈರ್ಯ ಇರುತ್ತೆ, ಯಾರ್ಡ್ ರಿಜಿಸ್ಟರ್ಡ್ ಅಂತೇಳಿ. ಈಗ ನೀವು ಕನ್ಸೆಂಟ್ ನಲ್ಲಿ ನಾವು ಸೇರ್ಕೊಳ್ತೇವೆ ಹೋದ್ರೆ ಪೊಲ್ಯೂಷನ್ ಬೋರ್ಡಿನ ಅಧಿಕಾರಿ ಯಾರೋ ಒಬ್ಬ ಇರ್ತಾನೋ ಇವೆಲ್ಲ ಕನ್ಸೆಂಟ್ ಇಲ್ಲ ಅಂತೇಳಿ ಅವ್ರ ಜೊತೆಗೆ ಅಸಭ್ಯತೆಯಿಂದ ವರ್ತನೆ ಮಾಡೋದು ಇಲ್ಲ ತಿರುಕುಳೆ ಕೊಡುವಂತ ರೀತಿಯಲ್ಲಿ ಮಾಡೋದಕ್ಕೆ ಅವಕಾಶ ಇದೆ, ಯಾಕಂದ್ರೆ ಯು ಆರ್ ನಾಟ್ ರಿಜಿಸ್ಟರ್ಡ್ ಅಂತ ಹೇಳಿನು. ಹಾಗಾಗಿ ಅದ್ರ ಜೊತೆಗೆ ನಮ್ಮ ಮೆಂಬರ್ ಸೆಕ್ರೆಟರಿನೂ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ರು, ಯಾಕಂದ್ರೆ ಮೂರು ತಿಂಗಳ ಒಳಗಡೆ ನಾವೆಲ್ಲ ಬಹಳ ಸ್ನೇಹಿತವಾಗಿ ಬಹಳ ಫ್ರೆಂಡ್ಲಿ ಅವ್ರಿಗೆಲ್ಲ ಹೇಳಿ ಸಮಜಾಯಿಸ್ಬೇಕು. ಅದ್ರ ಜೊತೆಗೆ ಇದಕ್ಕೆ ನಾವು ಯಾವುದೇ ರೀತಿಯಿಂದ ಅದೇನು ಹಜಾರ್ಡಸ್ಟ್ ವೇಸ್ಟ್ ಏನು ಅಂತಾದ್ರಲ್ಲಿ ಮಾತ್ರ ತಾವು ಕಠಿಣವಾಗಿರ್ಬೇಕು. ಯು ಶುಡ್ ಟೇಕ್ ವೆರಿ ಡಿಸಿಪ್ಲಿನರಿ ಆಕ್ಷನ್. ಏನಾದ್ರೂ ಇದ್ರೆ ಅಂತ ಒಂದು ಕಾರ್ಖಾನೆಗಳಿಗೆ ಕರೆದು ಏನು ನಮ್ಮ ನಾರ್ಮ್ಸ್ ಇರುತ್ತೆ ಅದ್ರ ಪ್ರಕಾರ ಪ್ರೊಟೆಕ್ಟ್ ಮಾಡುವಂತ ಪರಿಸರಕ್ಕೆ ಪ್ರೊಟೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ದೇರ್ ಇಸ್ ನೋ ಎಕ್ಸ್ಕ್ಯೂಸಸ್ ಫಾರ್ ದಟ್ ಕೈಂಡ್ ಆಫ್ ಇಂಡಸ್ಟ್ರೀಸ್. ವಿ ಶುಡ್ ಬಿ ವೆರಿ ಕೇರ್ಫುಲ್, ಯಾಕಂದ್ರೆ ಆ ಒಂದು ಕಾರ್ಖಾನೆಯಿಂದ ಎಷ್ಟೋ ಪೊಲ್ಯೂಷನ್ ಸ್ಪಾಯ್ಲ್ ಆಗುವಂತ ಒಂದು ಬೇರೆ ಬೇರೆ ಸಣ್ಣ ಪುಟ್ಟ ಇರುತ್ತೆ. ಯಾಕಂದ್ರೆ ಪೊಲ್ಯೂಷನ್ ಇರುತ್ತೆ, ಇಟ್ ವೋಂಟ್ ಗಿವ್ ಎ ಸೋ ಮಚ್ ಆಫ್ ಹೆಚ್ಚಿಗೆ ಪರಿಸರದ ಮೇಲೆ ಹಾನಿಕರ ಇದ್ದಂತ ಕಾರ್ಖಾನೆಗಳಿಗೆ ಯು ಜಸ್ಟ್ ಟೇಕ್ ಕೇರ್. ಆದ್ರೆ ಈ ಒಂದು ನಿಟ್ಟಿನಲ್ಲಿ ಅಂತ ಒಂದು ಕಾರ್ಖಾನೆಗಳಿಗೆ ತಾವು ಸಪ್ರೇಟ್ ಆಗಿ ಒಂದು ಲಿಸ್ಟ್ ಮಾಡಿ ಅವ್ರಿಗೆ ಸಪ್ರೇಟ್ ಆಗಿ ನಿಯಮಗಳನ್ನ ನಾವು ಜಾರಿಗೆ ತರ್ತಿದ್ವಿ. ಹೊಸ ನಿಯಮಗಳ ಕಾನೂನನ್ನ ಜಾರಿಗೆ ತರುವಂತ ವಿಚಾರ ಮತ್ತು ಆಲೋಚನೆ ಮತ್ತು ಚರ್ಚೆನಲ್ಲಿ ಇದ್ದೀವಿ ಅಂತ ಅದನ್ನ ಆದಷ್ಟು ಬೇಗ ನಾವು ಜಾರಿಗೆ ತರ್ತೀವಿ. ಅದ್ರ ಜೊತೆಗೆ ನನ್ನ ಒಂದು ರಿಕ್ವೆಸ್ಟ್ ಏನು, ಕರ್ನಾಟಕ ಸಣ್ಣ ಕೈಗಾರಿಕೆ ಇಲಾಖೆ ಸಂಘದ ಎಲ್ಲಾ ಅಧ್ಯಕ್ಷರು ಮತ್ತೆ ಎಲ್ಲ ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥವ್ರು, ಇವತ್ತು ಪೊಲ್ಯೂಷನ್ ಬೋರ್ಡ್ಗೆ ಯಾವುದೇ ರೀತಿಯ ಒಂದು ಬಜೆಟ್ ಇಲ್ಲ ಅದಕ್ಕೆ. ಯಾಕಂದ್ರೆ ಈ ರೀತಿ ಮೇಲದ ಮುಖಾಂತರ ಇಂಡಸ್ಟ್ರಿಗಳ ಮುಖಾಂತರ ರಿಜಿಸ್ಟ್ರೇಷನ್ ಮುಖಾಂತರ ಬರುವಂತ ಬಜೆಟೇ ಅವರಿಗೆ ಸಪ್ರೇಟ್ ಆಗಿ ಕರ್ನಾಟಕ ಸರ್ಕಾರದಿಂದ ಬಜೆಟ್ ಇಲ್ಲ. ಆದ್ರೆ ನಾನು ಈ ಸಂಘದ ಅಧ್ಯಕ್ಷರಾದಂತ ಅರ್ಸಪ್ಪನವರಿಗೆ ಮತ್ತು ಅವರು ಎಲ್ಲ ಪದಾಧಿಕಾರಿಗಳಲ್ಲಿ ಈ ನಮ್ಮ ರಾಜ್ಯದಲ್ಲಿ ಸುಮಾರು 9 ಝೂಗಳಿವೆ, ಆ ಝೂಗಳಲ್ಲಿ ಅದಕ್ಕೂ ಸಪರೇಟ್ ಬಜೆಟ್ ಇಲ್ಲ. ಇವತ್ತು ನಮ್ಮ ಮೈಸೂರು ಉಸ್ತುವಾರಿ ಸಚಿವರಾದಂತಹ ಸೋಮಶೇಖರ್ ಅವರು ಮತ್ತು ಭೈರತಿ ಬಸವರಾಜ್ ಅವರು ಇನ್ನು ಕೆಲವು ಶಾಸಕರು ಅದರಲ್ಲಿ ಹೆಚ್ಚಿನ ಒಂದು ಝೂನಲ್ಲಿ ಪ್ರಾಣಿಗಳು ಇರತಕ್ಕಂತ ವಿಷಯ ತಮ್ಮೆಲ್ಲರಿಗೂ ಗೊತ್ತಿದೆ. 9 ಝೂ ಇರಬೇಕು, ಅದಕ್ಕೂ ಸಪರೇಟ್ ಆಗಿ ಬಜೆಟ್ ಇಲ್ಲ. ನಾನು ಮನವಿ ಮಾಡ್ಕೊಳ್ಳೋದೇನಂದ್ರೆ ಹೋದ ಸತಿ ನಾನು ನಿಮ್ ಜೊತೆಗೆಲ್ಲ ಮಾಡಿದ್ದೆ ಒಂದು ಮನವಿ, ಆದ್ರೆ ಅದು ದಾರಿಗೆ ಬರಲಿಲ್ಲ. ನಾನು ಕಾಯ್ತಾ ಇದ್ದೆ ನಿಮ್ಮಿಂದ ಏನಾದ್ರೂ ಬರುತ್ತೆ ಅಂತ. ಇವತ್ತು ಒಂದು ಅವಕಾಶ ಸಿಕ್ಕಿದೆ. ಈ ಎಷ್ಟು ಈ ಸಣ್ಣ ಕೈಗಾರಿಕೆ ಉದ್ಯಮಿಗಳಿಗೆ ಒಂದು ಎಷ್ಟು ಸಾಧ್ಯ ಆಗುತ್ತೆ, ಯಾಕಂದ್ರೆ ಇವತ್ತು ಬಜೆಟ್ ಇಲ್ಲ ಅಂತೇಳಿ ಸರ್ಕಾರ ಏನು ಕೈ ಬೆಳ್ತಾ ಇಲ್ಲ. ಸರ್ಕಾರಕ್ಕೆ ಆದಂತ ಏನೇನು ಬಜೆಟ್, ಯಾಕಂದ್ರೆ ಬಾಯಿಲಿದ್ದಂತ ಪ್ರಾಣಿಗಳಿಗೆ ನಾವು ಸ್ಪೆಷಲ್ ಬಜೆಟ್ ಅನ್ನು ಕೇಳಿದೀವಿ ಖಂಡಿತವಾಗ್ಲೂ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಯಾಕಂದ್ರೆ ಅದು ಎಲ್ಲಿ ಹೋಗಿ ಡಿಮ್ಯಾಂಡ್ ಮಾಡಕ್ ಆಗಲ್ಲ ನಾವಾಗಿ ಕೊಟ್ರೆ. ಯಾಕಂದ್ರೆ ಇವತ್ತು ಬಜೆಟ್ ಇಲ್ಲೋದ್ರೆ ಈ ಕೋವಿಡ್ 19 ಇರೋದ್ರಿಂದ ಪ್ರವಾಸಿಗರು ಯಾರು ಬರ್ತಾ ಇಲ್ಲ ಏನಾದ್ರೂ, ಯಾಕಂದ್ರೆ ಒಂದು ಸಣ್ಣ ಸಣ್ಣ ಕೊಡುಗೆ 1,000, 2,000, 500 ಸಣ್ಣ ಕೊಡುಗೆಯಲ್ಲಿ
ಅದು ಒಂದು ಆರ್ ಟಿ ಜಿ ಎಸ್ ಒಂದು ವೆಬ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ನಮ್ಮ ಇಲಾಖೆ ಒಂದಿಂದ ಒಂದು ಯಾವುದಾದ್ರು ಗ್ರೂಪ್ ಮಾಡಿ ನೇರವಾಗಿ ಅವ್ರು ಏನು ಹಣಕಾಸಿನ ಟ್ರಾನ್ಸಾಕ್ಷನ್ ಯಾರಿಗೂ ಕೊಡೋಗ್ಬೇಕಾಗಿಲ್ಲ, ಅದ್ರ ಮುಖಾಂತರ ನಾವು ಹಾಕಿದ್ರೆ ಮೈಸೂರು ಝೂ ಮತ್ತೆ ಹಂಪಿ ಝೂ ಈ ಎರಡು ಝೂಗಳು ಬಹಳ ದೊಡ್ಡ ಝೂಗಳು ಇರೋದು. ಹಾಗಾಗಿ ನಮ್ಮಲ್ಲಿ ನಾನು ಮನವಿ ಮಾಡ್ಕೊಂತೀನಿ ಆ ಬಾಯಿ ಇಲ್ಲದ ಪ್ರಾಣಿಗಳಿಗೆ ತಾವೆಲ್ಲ ಒಂದು ಇದು ಮಾಡಿ 500 ರೂಪಾಯಿ ಕೊಡ್ಲಿ, 100 ರೂಪಾಯಿ ಕೊಡ್ಲಿ, ಅದರಲ್ಲಿ ಏನೂ ತೊಂದರೆ ಇಲ್ಲ. ಲೆಟ್ ಇಟ್ ಬಿ ಸಮ್ ಸ್ಮಾಲ್ ಕಾಂಟ್ರಿಬ್ಯೂಷನ್ ಟು ಝೂಗೆ ಕೊಡೋದ್ರಿಂದ ಆ ಬಾಯಿ ಇಲ್ಲದ ಪ್ರಾಣಿಗಳಿಗೆ ನಾವು ಒಂದು ಸಾಕ. ಆಮೇಲೆ ತಾವು ಏನಾದ್ರೂ ಇದನ್ನು ತಗೋಬಹುದು, ಏನು ದತ್ತುಗೂ ತಗೋಬಹುದು. ಯಾರಾದ್ರೂ ಒಂದು ದೊಡ್ಡ ಇಂಡಸ್ಟ್ರಿ ಇದೆ, ಇಲ್ಲಪ್ಪ ಒಂದು ವರ್ಷದ ನಾನ್ ಕೊಡ್ತೀನಿ ಹುಲಿಗೆ ಆನೆಗೆ, ಆ ರೀತಿನೂ ಆಪ್ಷನ್ ಇದೆ. ನಾನು ಶ್ರೀನಿವಾಸ್ ಅವ್ರಿಗೆ ಹೇಳ್ತೀನಿ, ಅದು ತಾವೆಲ್ಲ ಒಂದು ಟೀಮ್ ವರ್ಕ್ ಮಾಡಿ ಆ ರೀತಿ ಮಾಡೋದ್ರಿಂದ. ಅದ್ರ ಜೊತೆಗೆ ಕೆಲವರಿಗೆ ಝೂನಲ್ಲಿ ಬಹಳಷ್ಟು ಪ್ರಾಣಿಗಳಿಗೆ ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತ ಹೇಳಿ ಖಂಡಿತವಾಗ್ಲೂ ನಾನು ನೋಡಿದ್ದೀನಿ. ನಮ್ಮ ಮನೆಯಲ್ಲಿನೂ ಅಷ್ಟು ನೀಟ್ ಆಗಿ ನಮ್ಮ ಸ್ಟೋರ್ನು ಇರಲ್ಲ. ಅಲ್ಲಿ ರವಿಕುಮಾರ ಇರೋದು ಡೈರೆಕ್ಟರ್, ನಾನಂತೂ ನನ್ನ ಮನೆಯಲ್ಲಿನೂ ಇರಲ್ಲ. ನಾನು ಹೇಳ್ತೀನಿ ಅಷ್ಟು ಜನ ಕೆಲಸ ಮಾಡಂತವ್ರು ಇದ್ರೂ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದಾರೆ ಪ್ರಾಣಿಗಳಿಗೆ. ಇಲ್ಲಿ ಆ ದೇವ್ರ ಅವ್ರಿಗೆ ಆಶೀರ್ವಾದ, ಇಲ್ಲಿ ದೇವ್ರನ್ನ ಆಶೀರ್ವಾದ. ಯಾಕಂದ್ರೆ ಬಾಯಿಲ್ಲದ ಪ್ರಾಣಿಗಳಿಗೆ ಎಷ್ಟು ನೀಟ್ ಆಗಿ ನೋಡ್ಕೊಂತ, ಯಾಕಂದ್ರೆ ಕೋವಿಡ್ ಸಂದರ್ಭದಲ್ಲಿ ನಾನು ಹೋಗಿದ್ದೆ ಮೈಸೂರಿಗೆ. ಮೈಸೂರಿಗೆ ಹೋದಾಗ ಫ್ರೀ ಆಗಿತ್ತು, ಯಾಕಂದ್ರೆ ಯಾರು ಪ್ರವಾಸಿಗರು ಇದ್ದಿಲ್ಲ. ನಾನು ಪ್ರತಿ ಒಂದೂ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅನ್ನೋದನ್ನ ನಾನು ನೋಡ್ಬೇಕು ಅಂತ ಹೇಳಿ ಹೋದಾಗ ನಿಜವಾಗ್ಲು ನಾನು ಅದಕ್ಕೆ ದೇರ್ ಇಸ್ ನೋ ವರ್ಡ್ಸ್, ಅಷ್ಟು ನೀಟ್ ಆಗಿ ಅಷ್ಟು ಆರೋಗ್ಯಕರವಾಗಿ ನೋಡ್ತಾ ಇದ್ದಾರೆ. ತಮ್ಮದು ಒಂದು ಸಣ್ಣ ಸಹಕಾರ ಇದ್ರೆ ತಮ್ಮ ಇದರಿಂದ ಸಂಘದಿಂದ ಏನು ಕಾಲ್ಸ ಕಾಸಿಯ ಕಾಸಿಯ ಒಂದಿಂದ ಇಟ್ ಇಟ್ ಬಿ ಎ ಸ್ಮಾಲ್ ಕಾಂಟ್ರಿಬ್ಯೂಷನ್. ಈಗ ಸೋಮಶೇಖರ್ ಅವರು ಸುಮಾರು 3.5 ಕೋಟಿ ಕೊಟ್ಟಿದ್ದಾರೆ ಅವ್ರ ಫ್ರೆಂಡ್ ಸರ್ಕಲ್ ನೀರು 3.5 ಕ್ರೋರ್ಸ್ ಅವರು ಚಿಕ್ಕವರು 1,50,000 10,000 ಈ ರೀತಿ ಒಂದು ಒಂದು ಯಾಕಂದ್ರೆ ಈ ಕಂಪ್ನಿ ಇನ್ಚಾರ್ಜ್ ಮಿನಿಸ್ಟರ್ ಅಂತ ಹೇಳಿ ಅವರು ಯಾಕೆ ಖುಷಿ ಪಟ್ಟು ಅವರು ಒಂದು ಗ್ರೂಪ್ ಮಾಡಿದ್ರು ಇಷ್ಟು ಚೆನ್ನಾಗಿ ನೋಡ್ತಾ ಇದ್ದೀರಿ ಅಂತ ಹೇಳಿ ನನಗೇನು ಬಹಳ ಆಸೆ ಇತ್ತು ಅದರ ಪ್ರಕಾರ. ಹಾಗಾಗಿ ಅದಕ್ಕೆ ನಾನು ಇದು ಮನವಿ ಇಟ್ ಸ್ಟಾರ್ಟೆಡ್ ಡಿಮ್ಯಾಂಡ್ ಆರ್ ಸಮಥಿಂಗ್ ಇಟ್ ಇಸ್ ನಿಮ್ಮ ಹೃದಯದಿಂದ ತಮ್ಮ ಇದರಿಂದ ಕೊಡಿ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಂಡು ಇವತ್ತು ಇನ್ನೂ ಏನಾದರೂ ಸಮಸ್ಯೆಗಳಿದ್ರೆ ನಾನು ಹೇಳ್ತಾ ಇದ್ದೀನಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯ ಎಲ್ಲ ಓನರ್ಗಳಾಗಿರಲಿ ಉದ್ಯಮಿಗಳಾಗಲಿ ಯಾರು ಬಿಟ್ಟು ಸರ್ಕಾರ ತಮ್ಮ ಜೊತೆಯಲ್ಲಿ ಇದೆ. ಯಾವ ರೀತಿ ಅಂದ್ರೆ ವಿ ವಿಲ್ ಲೀವ್ ಎ ಫುಟ್ ಸ್ಟೆಪ್ಸ್, ಅಂದ್ರೆ ಮುಂದೆ ಯಾವುದೇ ಸರ್ಕಾರ ಯಾರೇ ಮಂತ್ರಿಗಳು ಬಂದ್ರೂ ಈ ವ್ಯವಸ್ಥೆಯನ್ನ ಬದಲಾಯಿಸಬಾರದು ಅಂತ ಒಂದು ಫುಟ್ ಸ್ಟೆಪ್ಗಳನ್ನ ಹಾಕಿ ಇವತ್ತು ನಾವು ಹೋಗ್ಬೇಕು ಅನ್ನೋ ವಿಚಾರ ಇಟ್ಕೊಂಡು ನಾನು ಇಲ್ಲಿಗೆ ನಾನೇನು ಹೊಸಪೇಟೆಗೆ ಹೋಗೋ ರೀತಿಯಲ್ಲಿ ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ರು ಹೊಸಪೇಟೆಗೆ ಹೋಗ್ತಾ ಇದ್ರು ಅವರು, ಅದಕ್ಕಾಗಿ ನಾನಿಲ್ಲ ಖಂಡಿತವಾಗ್ಲೂ ಅದಕ್ಕಿಂತ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ನಾವು ಬಹಳ ಕಷ್ಟ ಮಾಡಿ ಈ ಮೇಳ ಸುಮ್ಮನೆ ಏನೋ ನಾಮಕವಾಸೆ ಮಾಡಿ ಬಂದು ಇಲ್ಲಿ ಕಠಿಣ ಮಾಡಿಬಿಟ್ಟು ಹೇಳಿ ಹೋಗ್ಬಿಡೋಣ ಅನ್ನೋ ಉದ್ದೇಶದಿಂದ ಬಂದಿಲ್ಲ. ನಾವು ಯು ವಾಂಟ್ ಟು ಪ್ರೊಟೆಕ್ಟ್ ಯುವರ್ ಇಂಟ್ರೆಸ್ಟ್. ಈ ಸ್ಮಾಲ್ ಸ್ಮೇಲ್ ಇಂಡಸ್ಟ್ರಿ ಅವ್ರಿಗೆ ಏನೇ ಸಮಸ್ಯೆ ಇದ್ರೂ ನಮ್ಮ ಧ್ವನಿ ನಿಮಗೆ ತಲುಪಲಿ ಅಂತ ಹೇಳಿ ನಾವು ಈ ಹಿಂದೆ ಶ್ರೀನಿವಾಸ್ ಅವ್ರ ಜೊತೆಗೆ ಚರ್ಚೆ ಮಾಡಿ ಮಾಡಿರ್ತಕ್ಕಂತ ಕಾರ್ಯಕ್ರಮ ದಿನ ಈ ಏನೋ ನಾವು ಕುಂತು ಬಂದು ಇಲ್ಲಿ ದೀಪ ಬೆಳಗಿಸಿ ಹೋಗಿ ಸನ್ಮಾನ ಮಾಡಿಕೊಡುವಂತ ಕಾರ್ಯಕ್ರಮ ಅಲ್ಲ. ಇದು ಕನ್ಸೆಂಟ್ ಮೇಳ ಖಂಡಿತವಾಗ್ಲೂ ಆಗ್ಬೇಕು. ಇನ್ನೂ ಹೆಚ್ಚಿಗೆ ಏನಾದ್ರೂ ನಮ್ಮ ಇಲಾಖೆ ವತಿಯಿಂದ ಸಹಕಾರ ಮತ್ತೆ ಸರ್ಕಾರದಿಂದ, ಯಾಕಂದ್ರೆ ತಾವು ನೇರವಾಗಿ ಇಂಡಸ್ಟ್ರಿ ಇಲಾಖೆಗೆ ತಾವು ಸಂಬಂಧ ಪಟ್ಟಿದ್ರೂ ಅಲ್ಲಿಗೆ ರೀಚ್ ಆಗಕ್ ಆಗದೆ ಹೋದ್ರೆ ನಮ್ಮ ಸಂಬಂಧ ಇದೆ ಅಲ್ಲ ಪೊಲ್ಯೂಷನ್ ಮುಖಾಂತರ ಸಂಬಂಧ, ನಮ್ಮ ಸಂಬಂಧ ಮುಖಾಂತರ ಬೇಕಾದ್ರೆ ನಾನು ನಿಮ್ಮನ್ನ ಸರ್ಕಾರದ ವರಿಗೆ ಕರ್ಕೊಂಡು ಹೋಗುವಂತ ಕೆಲಸ ಮಾಡಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ಎಲ್ಲ ಉದ್ಯಮಿ ಗಳೇ ಮತ್ತು ನನ್ನ ಇಲಾಖೆಯ ಅಧಿಕಾರಿಗಳೇ ಮತ್ತು ಈ ರಾಜ್ಯ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ ವಂದಿಸಿ ನನ್ನ ಎರಡು ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯ ಸಚಿವರು ಹೇಳಕ್ ಇಷ್ಟಪಡ್ತೀನಿ ಸರ್, ನಾನು ಈಗಾಗಲೇ ಒಂದು ಬಂದರ್ಗಡ ಝೂನಲ್ಲಿ ಒಂದು ಚಿಟ್ಟೆನ ದತ್ತು ತಗೊಂಡಿದ್ದೀನಿ.
ಹಾಗೆ ನಾನು ನಮ್ಮ ಖಾಸಗಿ ಸದಸ್ಯರಲ್ಲಿ ಹೇಳ್ಬಿಟ್ಟು ನಾವು ಎಲ್ಲ ಜೂಮ್ನಲ್ಲೂ ಒಂದೊಂದು ತಗೊಳ್ಳೋದಕ್ಕೆ ನಾನು ನಮ್ಮ ಅಧ್ಯಕ್ಷರ ಪರವಾಗಿ ಪ್ರಯತ್ನ ಪಡ್ತೀನಿ ಅಂತ ನಿಮ್ಗೆ ಹೇಳ್ತೀವಿ. ಒಂದು ಕ್ಲಿಷ್ಟಕರವಾದ ಕನ್ಸೆಂಟ್ ಪತ್ರನ ಸುಲಭವಾಗಿ ತಲುಪಿಸೋಕೆ ದಿಟ್ಟ ಹೆಜ್ಜೆಯಿಟ್ಟು ಖಾಸಿಯಾಗೆ ಖುದ್ದಾಗಿ ಬಂದು ಚಾಲನೆ ಕೊಟ್ಟ, ಹಾಗೆ ನಮ್ಗೆ ಪೊಲ್ಯೂಷನ್ ಕಂಟ್ರೋಲ್ ಒಬ್ಬ ದಕ್ಷ ಅಧಿಕಾರಿಯನ್ನು ಸಹ ಕೊಟ್ಟಿರುವಂತ ಸನ್ಮಾನ್ಯ ಸಚಿವರಿಗೆ ನಾವು ಎದ್ದು ನಿಂತು ಒಂದು ಚಪ್ಪಾಳೆ ಆಗುತ್ತೆ ಗೌರವ ಸೂಚನೆ. ಹಾಗೆ ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಖಾಸಿಯಾದ ಅನೇಕ ಸದಸ್ಯರು ಈ ಒಂದು ಪೊಲ್ಯೂಷನ್ ಕಂಟ್ರೋಲ್ ಕಮಿಟಿನಲ್ಲಿ ಸುಮಾರು ಜನ ಎರಡೂವರೆ ತಿಂಗಳಿಂದ ಕೆಲಸ ಮಾಡಿದ್ದಾರೆ. ಅವರೆಲ್ಲ ಬಂದು ಒಂದು ಸಚಿವರ ಒಂದು ಗ್ರೂಪ್ ಫೋಟೋ ತೆಗೆಸ್ಕೋಬೇಕು ನಾನೆಲ್ಲ ಕೇಳ್ಕೊಂತ ಇದ್ದೀನಿ. ಕಿರಣ್ ದೊರೈ ಮತ್ತೆ ಉಮಾಶಂಕರ್ ಅವರು, ಹುಸೇನ್ ಸರ್ ಅವರು ಬರಬೇಕು, ಶಿವಕುಮಾರ್, ಎಲ್ಲ ಕಮಿಟಿ ಸದಸ್ಯರು, ತಿಮ್ಮೇಗೌಡರು ಎಲ್ಲರೂ ಬರಬೇಕು ಅಂತ ನಾನು ಕೇಳ್ಕೊಂತೀನಿ. ನಮ್ಮ ಸುರೇಶ್ ಸಾಗರ್ ಅವರು ಒಂದು ಸಣ್ಣ ಒಂದು ಅನೌನ್ಸ್ಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮಾನ್ಯ ಸಚಿವರಿಗೆ ಮತ್ತೊಮ್ಮೆ ನಮ್ಮ ಕರ್ನಾಟಕ ಸ್ಟೇಟ್ ಪ್ಲಾಸ್ಟಿಕ್ ಅಸೋಸಿಯೇಷನ್ ಪರವಾಗಿ ತಮಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಲ್ಲಿ ಈಗ ತಾನೇ ನಾವು ಪ್ಲಾಸ್ಟಿಕ್ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾವು. ನಮ್ಮ ಶ್ರೀಕಂಠ ದತ್ ಅವರಿಗೆ ಕೂಡ ಇದ್ರ ಬಗ್ಗೆ ಬಹಳಷ್ಟು ಮಾಹಿತಿ ಇದೆ. ಇದರಲ್ಲಿ ಈ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಏನ್ ಬ್ಯಾನ್ ಮಾಡಿದ್ವಿ ನಾವು ಈ ಒಂದು ಎರಡು ವರ್ಷದಿಂದ ಸರ್ಕಾರ ಬ್ಯಾನ್ ಮಾಡಿತ್ತು, ಎರಡಲ್ಲ ಆಲ್ಮೋಸ್ಟ್ ಮೂರು ವರ್ಷ ಆಯ್ತು. ಈ ಬ್ಯಾನ್ ಆಗಿರ್ತದಕ್ಕೆ ಆಲ್ಟರ್ನೇಟಿವ್ ಏನಿದೆ ಅಂದ್ರೆ ಈ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗು ಮಣ್ಣಿನ ಜೊತೆ ಸೇರೋದಿಲ್ಲ, ಅದು ಮಣ್ಣಲ್ಲಿ ಕರಗೋದಿಲ್ಲ, ಹಾಗಾಗಿ ಇದು ಪರಿಸರಕ್ಕೆ ಹಾನಿ ಆಗ್ತದೆ ಅಂತಕ್ಕಂಥದ್ದು ಭಾವನೆ ಇತ್ತು. ಇದಕ್ಕೆ ಈಗ ಕೆಲವರು ಈಗಾಗಲೇ ಸಾಕಷ್ಟು ಜನ ನಮ್ಮ ಉದ್ಯಮಿಗಳು ಮುಂದೆ ಬಂದು ಈ ಒಂದು ಕ್ಯಾರಿ ಬ್ಯಾಗ್ ಅನ್ನ ನೀರಲ್ಲಿ ಹಾಕಿದ ತಕ್ಷಣ ಕರಗುತ್ತದೆ, ನೀರಲ್ಲಿ ಹಾಕಿದ ತಕ್ಷಣ ಕರಗುತ್ತೆ, ಹಾಗೆಯೇ ಮಣ್ಣಲ್ಲಿ ಸುಮಾರು 3 ತಿಂಗಳಲ್ಲಿ ಮಣ್ಣಲ್ಲಿ ಅದು ಬೆರೆತು ಹೋಗ್ತದೆ, ಯಾವುದೇ ಥರದಲ್ಲೂ ಮಣ್ಣಲ್ಲಿ ಅದು ಉಳಿಯೋದಿಲ್ಲ. ಅಂದ್ರೆ ಇದು ನಾವೇನು ಪರಿಸರಕ್ಕೆ ಹಾನಿ ಆಗ್ತದೆ ಅಂತಕ್ಕಂಥದ್ದು ಇತ್ತು, ಇದನ್ನು ತಪ್ಪಿಸ್ತಾ ಇದ್ದೀವಿ. ಹಾಗೇನೆ ಇದರಿಂದ ಜನರಿಗೆ ಅನುಕೂಲ ಇದೆ, ಯಾಕಂದ್ರೆ ಕ್ಯಾರಿ ಬ್ಯಾಗ್ ಹೊರಟು ಹೋದ್ಮೇಲೆ ಸಾಕಷ್ಟು ನಮ್ಗೆ ನಮ್ಮ ಜನಸಾಮಾನ್ಯರಿಗೆ ತೊಂದರೆ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ಅಂತ ತಯಾರು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಎಲ್ಲರಿಗೂ ಇಲ್ಲಿ ಮನವರಿಕೆ ಮಾಡಿಕೊಡೋದೇನೆಂದ್ರೆ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಲ್ಲಿ ಈ ಒಂದು ವಿಚಾರವನ್ನ ಕೈಗೆತ್ತಿಕೊಂಡು ಈ ತರ ಮ್ಯಾನುಫ್ಯಾಕ್ಚರ್ ಮಾಡುವವರಿಗೆ ಪರ್ಮಿಷನ್ ಕೊಡ್ತಕ್ಕಂಥದ್ದು ಈ ಒಂದು ವ್ಯವಸ್ಥೆ ಆಗ್ಬೇಕು ಅಂತಕ್ಕಂಥದ್ದು ನಾನು ಈ ವೇದಿಕೆ ಮೂಲಕ ನಮ್ಮ ಆಕಾಶ ಅಧ್ಯಕ್ಷರು ಹೇಳ್ಕೊಟ್ಟ ನಮ್ಮ ಸಚಿವರಿಗೂ ಕೂಡ ನಾವು ಮನವಿ ಮಾಡಿಕೊಡ್ತಾ ಇದ್ದೇನೆ. ಕರ್ನಾಟಕ ಸ್ಟೇಟ್ ಪ್ಲಾಸ್ಟಿಕ್ ಅಸೋಸಿಯೇಷನ್ ಪರವಾಗಿ ಇದನ್ನ ತಾವು ಏನಿದೆ ಟೆಸ್ಟಿಂಗ್ ಎಲ್ಲ ತರದಲ್ಲೂ ತಾವು ಮಾಡಿ ಇದಕ್ಕೊಂದು ಅಪ್ರೂವಲ್ ಕೊಟ್ರೆ ಖಂಡಿತ ಎಲ್ಲರೂ ಕೂಡ ಇಂಥದ್ದನ್ನೇ ಮಾಡ್ತಾರೆ, ಇದು ಯಾವುದೇ ತರ ಪರಿಸರ ಹಾನಿ ಆಗಲ್ಲ ಅಂತಕ್ಕಂಥ ವಿಚಾರ ಮಾತಾಡ್ತಾ ಇದ್ದೀವಿ. ಖಂಡಿತ ಥ್ಯಾಂಕ್ ಯು ವೆರಿ ಮಚ್, ನಮಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ವಂದನೆ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ರೀ ಸುರೇಶ್ ಸಾಗರ್. ಬಿಫೋರ್ ಐ ಪ್ರಪೋಸ್ ವಾಟ್ ಆಫ್ ಥ್ಯಾಂಕ್ಸ್, ಪೀನಿಯಾ ಅಸೋಸಿಯೇಷನ್ ಇಂದ ಸಚಿವರಿಗೆ ಒಂದು ಗೌರವ ಸೂಚಿಸ್ಬೇಕೊಂಡಿದ್ದಾರೆ. ದಯಮಾಡಿ ಬೇಗ ಬರಬೇಕು. ಅಲ್ಲೇ ಸರ್ ಸರಿ
it's my privilege and pleasure to propose a vote of thanks on behalf of our president, Sri K. V. S. Appa. It's my pleasure and privilege to propose Bansiya Parvage Ramakrishnayyanavaru mattu Sri Hanumantayyagaura avara respected pastor friend mattu Praveen Narasimurthy avaru ondu gaurava sutta iddare. It's my pleasure and privilege to propose vote of thanks on behalf of our president Sri K.V. Asappa and both of them members of Kasia. At the very first, I thank Sri Anand Singh, Honorable Minister of Forest and Ecology and Environment, Government of Karnataka for coming here and inaugurating and making this program grand success. I also thank Sri Srinivasulu, IFS, Member Secretary KSVCP, Government of Karnataka for taking part in this program. I also thank Sri Srikant Datta, Board Member KSVCP, Government of Karnataka. I thank the respected past presidents of Kasia and office bearers of all the affiliated associations, PAA President, Bansiya President and other Bansiya office bearers. I also thank officers of KSVCP, Sri Ramesh, Prabhudevaya, Sri Uday Kumar, Sri Sidramaya, Sri Kaja Sir, Sri Madhusudan, Dr. Ravi, and all officers of pollution control. I also thank press and media for covering this program. Daimadi ellaru ondu lagu bhojana erpadisidivi adana speaker si anantara mundu varibeku anta kelkonta idini ellarnu.